ಯಕ್ಷಗಾನ ಕೃಷ್ಣ ಸಂಧಾನ ಇದು ಬನ್ನಿ ನೋಡೋಣ ಕೇಳೋಣ. ಇಂದು ದ್ರೌಪದಿ ಪಾತ್ರದಲ್ಲಿ ರಾಘವೇಂದ್ರ ಕಾಂಚನ, ಭೀಮನ ಪಾತ್ರದಲ್ಲಿ ಶ್ರೀಹರ್ಷ ಹಳ್ಳೆಕೊಪ್ಪ, ವಿದುರನಾಗಿ ಕೃಷ್ಣಪ್ರಸಾದ್ ಬಾಳಿಕೆ, ಕೃಷ್ಣನಾಗಿ ನವೀನ್ ಖಂಡಿಕ ಹಾಗೂ ಕೌರವನಾಗಿ ರಘು ಕಟ್ಟಿನಕೆರೆ. ಸೊ ಥ್ಯಾಂಕ್ ಯು ಅಂಡ್ ವಾಚ್ ಅಂಡ್ ಎಂಜಾಯ್. ಸಂಧಿಯಾಗಲಿ, ಆಗದಿದ್ದರೆ ಏನೂ ಬೇಡ ಎಂದು ಹೇಳ್ತಾ ಇದ್ದಂತಹ ಧರ್ಮರಾಯ, ದ್ರೌಪದಿಯಿಂದ ಪ್ರೇರೇಪಿತನಾದಂತಹ ಭೀಮನ ಮಾತುಗಳನ್ನ, ಅರ್ಜುನನ ಮಾತುಗಳನ್ನ ಕೇಳಿದ ನಂತರ ಹೇಳಿದ, ಕೃಷ್ಣ ಆದರೆ ಸಂಧಿಯನ್ನು ಮಾಡಿಕೊಂಡು ಬಾ, ಅದಾಗದಿದ್ದರೆ ಯುದ್ಧವನ್ನು ನಿಶ್ಚಯಿಸಿಕೊಂಡು ಬಾ, ಇನ್ನೇನು ಮಾಡೋಣ ಎನ್ನುವುದಾಗಿ. ತದನಂತರ ದ್ರೌಪದಿಯ ಕಣ್ಣೀರನ್ನ ಒರೆಸಿದ್ದೇನೆ, ಅವಳಿಗೆ ಭಾಷೆಯನ್ನು ಕೊಟ್ಟಿದ್ದೇನೆ, ವಸುದೇವ ದೇವಕೆಯ ರಾಣಿ ನಿನಗೆ ನಿನ್ನ ತುರುವನ್ನ ಕಟ್ಟಿಸ್ತೇನೆ ತಂಗಿ ಅಂತ. ತುರುವನ್ನ ಗಂಟಿಕ್ಕುವುದು ಅಂದ್ರೆ ರಣವನ್ನ ಗಂಟಿಕ್ಕುವುದರ ಮೂಲಕ ಒಂದೇ ಅಂತ ಅಲ್ಲ, ಅವಳಿಗೆ ಬೇಕಾದ್ದನ್ನು ಕೊಟ್ಟರೆ ಅವಳು ತುರುವನ್ನು ಕಟ್ತಾಳೆ ಎನ್ನುವಂತ ವಿಶ್ವಾಸ ನನ್ನಲ್ಲಿ ಉಂಟು. ಧರ್ಮರಾಯನ ಮಾತಿನಂತೆ ಪ್ರಾಮಾಣಿಕವಾದಂತಹ ಸಂಧಿಯ ಪ್ರಯತ್ನವನ್ನ ಮಾಡಲೇಬೇಕಾಗಿದೆ. ಆ ಮೂಲಕ ರಕ್ತಪಾತವನ್ನ ತಪ್ಪಿಸುವಂತಹ ಶಾಂತಿದೂತನಾಗಿ ಹಸ್ತಿನಾವತಿಗೆ ಉಪಪ್ಲಾವ್ಯದಿಂದ ಹೊರಡಬೇಕಾಗಿದೆ. ರಾಯಭಾರಿಯ ಪಾತ್ರ ನನ್ನ ಮಟ್ಟಿಗೆ ಹೊಸದು. ಹಿಂದೆ ಅನೇಕ ದಾನವರನ್ನ ದುಷ್ಟರನ್ನ ವಧಿಸಿದಂತಹ ಸಂದರ್ಭದಲ್ಲಿ ಎಲ್ಲಿಯೂ ನಾನು ಸಂಧಾನಕ್ಕೆ ಅಂತ ಮುಂದಾದವನೇ ಅಲ್ಲ. ಆದರೆ ಈ ಬಾರಿ ಸಂಧಾನವನ್ನ ನಾನು ಮಾಡಬೇಕಾಗಿದೆ. ನನ್ನ ಮನದ ಇಂಗಿತವನ್ನ ಅರಿತಂತಹ ನನ್ನ ಸಾರಥಿಯಾದಂತಹ ದಾರುಕ, ಮಣಿಮಯವಾದಂತಹ ರಥವನ್ನ ತಂದಿರಿಸಿದ್ದಾನೆ, ನನ್ನ ಯುದ್ಧಮಂತ್ರಿಯಾದಂತಹ ಸಾತ್ಯಕಿ ಶಸ್ತ್ರಾಸ್ತ್ರಗಳನ್ನ ತುಂಬಿದ್ದಾನೆ. ಯಾಕೆ ಹೋಗುತ್ತಿರುವುದು ಸಂಧಿಗಾದರೂ ರಾಯಭಾರಿಯಾಗಿಯಾದರೂ ದುರ್ಜನರ ಪುರಕ್ಕಲ್ಲವೇ, ಅವ ಏನು ಮಾಡಿಯಾನು? ಆ ಕಾರಣಕ್ಕಾಗಿ ವಿರಾಟನು ಸಹ ಒಂದು ಅಕ್ಷೋಹಿಣಿ ಸೈನ್ಯವನ್ನ ನನ್ನ ಬೆಂಗಾವಲಿಗಾಗಿ ಕಳಿಸ್ತಾ ಇದ್ದಾನೆ, ಆಕ್ರಮಣಕ್ಕಲ್ಲ ಸ್ವರಕ್ಷಣೆಗಾಗಿ ಮಾತ್ರ. ಹೊರಟಂತಹ ಸಂದರ್ಭದಲ್ಲಿ ಇದು ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ಹೇಗೆ? ಮಳೆಯ ಮೂಲಕ. ಜಯ 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 ಎಂದು ಜಯಘೋಷವನ್ನ ಮಾಡ್ತಾ ಇದ್ದಾರೆ. ಹೇಗೆ? ಗುಡುಗಿನ ಮೂಲಕ. ಯಾಕೆ? ಈ ಭರತಖಂಡದ ಅತ್ಯಂತ ತಿರುವಿನ ಸಂದರ್ಭದಲ್ಲಿ ನಾವಿದ್ದೇವೆ ಎನ್ನುವಂತಹ ಅರಿವು ಅವರಿಗಿದೆ. ಸಂಧಾನವಾದರೆ ಎಲ್ಲೆಡೆ ಸುಖ ಸಮೃದ್ಧಿ ಶಾಂತಿ,
ಸಂಧಾನವಾಗದಿದ್ದರೆ ಸರ್ವನಾಶಕ್ಕೆ ಹೇತುವಾಗಬಹುದಾದಂತಹ ಮಹಾಸಂಗ್ರಾಮ ಮಹಾಸಂಗ್ರಾಮ. ಹಾಗಾಗಿ ಸನ್ನಿವೇಶದ ಗುರುತ್ವ ಅವರಿಗೆ ಅರ್ಥವಾಗಿದೆ. ಹೀಗೆ ಉಪಪ್ಲಾವ್ಯದಿಂದ ವೇಗವಾಗಿ ಹೊರಟಂತಹ ನಾನು ಸಮೀರ ವೇಗದಲ್ಲಿ ಹಸ್ತಿನಾವತಿಗೆ ಬಂದು ಸೇರಿದ್ದೇನೆ. ನೋಡ್ತಾ ಇದ್ದೇನೆ, ಇದೇನು ಇದೇನು ಇದೇನು, ಪುರಪ್ರವೇಶವನ್ನ ಮಾಡ್ತಾ ಇದ್ದಂತೆ ಎಲ್ಲಿ ನೋಡಿದರಲ್ಲಿ ಸ್ವಾಗತ ಕಮಾನುಗಳು, ತಳಿರು ತೋರಣಗಳು, ಹೂವಿನ ಅಲಂಕಾರ, ಕೃಷ್ಣರಿಗೆ ಸ್ವಾಗತ ಎನ್ನುವಂತ ದೊಡ್ಡ 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 ಫಲಕಗಳು. ನಾವು ಇಷ್ಟು ಪ್ರಚಾರದಲ್ಲಿ ಇದ್ದೇವೆ ಅಂತ ನಮಗೇ ಗೊತ್ತಿರಲಿಲ್ಲ. ಮನೆಯ ಮನೆಯ ಮುಂದೆ ರಂಗವಲ್ಲಿ, ಜೊತೆಗೆ ಮುತ್ತೈದೆಯರು ಸ್ವರ್ಣ ಕಲಶವನ್ನು ಹಿಡಿದುಕೊಂಡು ಕೃಷ್ಣ ನಮ್ಮ ಮನೆಗೆ ಬಾ, ನಮ್ಮ ಮನೆಗೆ ಬಾ ಎಂದು ಕರೆಯುತ್ತಾ ಇದ್ದಾರೆ. ಅವರಿಗೆಲ್ಲ ತಕ್ಕನಾದಂತಹ ಸಮಾಧಾನವನ್ನು ಹೇಳಿದ್ದೇನೆ. ಕುರುರಾಯನೊಂದುಳಿದು ಉಳಿದಲ್ಲವರ ಮನೆಯನ್ನ ಹೊಕ್ಕು ಬಂದಿದ್ದೇನೆ, ಮಾತನಾಡಿಸಿ ಕ್ಷೇಮವನ್ನು ಕೇಳಿಕೊಂಡು ಬಂದಿದ್ದೇನೆ. ಆದರೆ ಊಟಕ್ಕೆ ನನ್ನ ಬರವನ್ನ ನಿರೀಕ್ಷಿಸ್ತಾ ಇರತಕ್ಕಂತಹ ಒಬ್ಬ ಇಲ್ಲಿದ್ದಾನೆ, ಅವನೇ ವಿದುರ. ಆ ವಿದುರನ ಮನೆಗೆ ಹೋಗಬೇಕು ಎಂದು ಹೇಳಿದಾಕ್ಷಣ ನನ್ನ ಸಾರಥಿ ವಿದುರನ ಮನೆಯ ಅಂಗಳಕ್ಕೆ ರಥವನ್ನ ತಂದು ನಿಲ್ಲಿಸಿದ್ದಾನೆ. ಅದು ಅದು ಬಂದನಲ್ಲ ಲಕ್ಷ್ಮೀ ರಮಣ ವಿದುರ ನೋಡಿದ ಕಣ್ಣದಣಿಯ ಚಿನ್ಮಯನ ಮೂರ್ತಿಯೋ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಯ್ಯ ಕೃಷ್ಣ ವಿದುರ, ದುರ್ಯೋಧನನ ದೂತನಾಗಿ ಉಪಪ್ಲಾವ್ಯಕ್ಕೆ ಹೋದಂತಹ ಸಂಜಯನಿಗೆ ಧರ್ಮರಾಜನ ಹೇಳಿದ ಮಾತು ಖಡ್ಗವಾಗಲಿ ನೀತಿಯಾಗಲಿ ಲಕ್ಷ್ಮೀರಮಣ ಒಡೆಯ ಲಕ್ಷ್ಮೀರಮಣನ ಮೂಲಕ ನಾವು ಕಳುಹಿಸುತ್ತೇವೆ ಎಂದು ಸಂದೇಶವನ್ನು ತಿಳಿಸಿದ್ದಾನೆ. ಇದನ್ನು ತಿಳಿದಂತಹ ನಮ್ಮ ಹಸ್ತಿನಾವತಿಯ ಜನರು ಕೃಷ್ಣನ ಸ್ವಾಗತಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡತೊಡಗಿದ್ದಾರೆ. ನೀನು ಈಗಾಗಲೇ ಅದನ್ನು ಕಂಡಿದ್ದೀಯ. ಆದರೆ ಈ ವಿದುರನ ಕಿವಿಯಲ್ಲಿ ಬಿದ್ದದ್ದು ಒಂದೇ ಮಾತು, ಒಡೆಯ ಲಕ್ಷ್ಮೀರಮಣ ಬರುತ್ತಿದ್ದಾನೆ ಎಂಬುದನ್ನು. ಆ ಮಾತನ್ನು ಕೇಳಿದಂತಹ ನಾನು ಒಡೆಯ ಲಕ್ಷ್ಮೀರಮಣನ ದರ್ಶನ ಭಾಗ್ಯ ನನ್ನ ಪಾಲಿಗೆ ಇದೆಯೋ ಇಲ್ಲವೋ ಎಂಬ ಆತಂಕ ದುಗುಡುಗಳಿಂದ ನಿನ್ನ ಬರವನ್ನೇ ನೋಡುತ್ತಾ ರಾತ್ರಿ ಇಡೀ ನಿದ್ದೆಗೆಟ್ಟು ನನ್ನ ಮನೆಯ ದಾರಿಯ ಕಡೆಯೇ ದೃಷ್ಟಿ ಹಾಯಿಸುತ್ತಾ ಕುಳಿತಿದ್ದೆ ಕೃಷ್ಣ. ಅತ್ತ ಕಡೆ ದೃಷ್ಟಿ ಹಾಯಿಸಿದಾಗ ನಿನ್ನ ರಥ ಬಂದು ನಿಂತಿತು. ಆ ಬಂದ ರಭಸಕ್ಕೆ ರಥದ ಗಾಲಿಗಳಿಂದ ಮೇಲೆದ್ದಂತಹ ಧೂಳು ಆಕಾಶದೆತ್ತರಕ್ಕೆ ಏರಿ ಸಾಕ್ಷಾತ್ ವಾಸುಕಿಯೇ ಹೆಡೆ ಎತ್ತಿ ನಿಂತಂತೆ ನನಗೆ ಕಾಣುತ್ತಾ ಇತ್ತು. ರಥದಿಂದ ಕೆಳಗೆ ಇಳಿಯುತ್ತಿದ್ದಂತಹ ನಿನ್ನ ಮೂರ್ತಿ, ನಿನ್ನ ಮುಖ ಸಾಕ್ಷಾತ್ ಶ್ರೀಮನ್ನಾರಾಯಣನ ಮುಖದಂತೆಯೇ ನನಗೆ ಕಾಣಿಸಿತು. ಹಾಗೆಂದರೆ ಲಕ್ಷ್ಮೀರಮಣನೇ ನನಗೆ ಪ್ರತ್ಯಕ್ಷನಾಗಿ ಬಂದಂತೆ ನನಗೆ ಅನುಭವವಾಯಿತು ಕೃಷ್ಣ. ನನಗೆ ಎಷ್ಟು ಆನಂದವಾಗುತ್ತಿದೆಯಾ ಎಂದರೆ, ನೀನು ಬರುವುದರ ಮೊದಲು ನೀನು ಬಂದಾಗ ಬಹಳಷ್ಟು ವರಗಳನ್ನು ಕೇಳಬೇಕೆಂದು ನಾನು ಯೋಚಿಸುತ್ತಾ ಇದ್ದೆ. ನಿನ್ನನ್ನು ಕಂಡಾಗ ನನಗೆ ಬಾಯಿಯಿಂದ ಮಾತುಗಳೇ ಹೊರಗೆ ಬರುತ್ತಾ ಇಲ್ಲ. ಅಲ್ಲದೆ ನಿನ್ನ ಆ ದೃಶ್ಯ ರೂಪ ಎಲ್ಲಿ ಕಣ್ಣಿಂದ ಮರೆಯಾಗುತ್ತದೋ ಎಂದು ನಾನು ಕಣ್ಣು ರೆಪ್ಪೆಗಳನ್ನು ಬಿಡಿಸಿಟ್ಟು ನಿನ್ನ ಕಡೆ ದೃಷ್ಟಿ ಹಾಯಿಸುತ್ತಾ ಇದ್ದೇನೆ ಕೃಷ್ಣ. ಆ ದೃಶ್ಯ ನನ್ನ ಕಣ್ಣಿಂದ ಮಾಯವಾಗಬಾರದು ಎಂದು ಬಂದಂತಹ ನಿನ್ನನ್ನು ಪರವಶನಾಗಿ ಭಕ್ತಿಯಿಂದ ಪೂಜಿಸುತ್ತಾ ಇದ್ದೇನೆ ಕೃಷ್ಣ. ಓ ಸರಸಿಜಾಕ್ಷನೇ, ಸಕಲ ಗ್ರಹ ಬಲನೇ,
ನಿಖಿಲ ರಕ್ಷಕನಿ, ವಿಶ್ವ ವ್ಯಾಪಕನಿ, ಓ ದಯಾಸಿಂಧುವೇ ನನ್ನನ್ನು ಅನುಗ್ರಹಿಸು, ದಯಮಾಡು. ನನ್ನ ಪ್ರೀತಿಯಿಂದ ಭಕ್ತಿಯಿಂದ ಮಾಡುತ್ತಿರುವ ಈ ಪೂಜೆಯಿಂದ ಸ್ತುತಿಯಿಂದ ನಿನಗೆ ತೃಪ್ತಿಯಾಗಿದೆ ಎಂದು ಭಾವಿಸುತ್ತೇನೆ ಕೃಷ್ಣ. ಮೆಚ್ಚಿದ್ದೇನೆ ವಿದುರ, ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ. ಧನ್ಯೋಸ್ಮಿ ಕೃಷ್ಣ. ನಿನ್ನ ಭಕ್ತಿಗೆ ಮೆಚ್ಚಿದೆನು, ನಿನ್ನ ಭಕ್ತಿಗೆ ಮೆಚ್ಚಿದೆನು, ಜನಗಿಲ್ನು ತೀರದು ನಿನ್ನ ಬಗಳಲ, ಜನಗಿಲ್ನು ತೀರದು ನಿನ್ನ ಬಗಳಲೋ. ಅನ್ನಪಾನಗಳಿಲ್ಲದೆ ಬಳಲೀಪೆ, ಅನ್ನ ಪಾನಗಳಿಲ್ಲದೆ ಬಳಲೀರ್ಪೆ, ಬಳಲೀರ್ಪೆ, ಬಳಲೀರ್ಪೆ ತಾನೆಂದ. ನಿನ್ನ ಮನೆಯ ಅಂಗಳದಲ್ಲಿಯೇ ನನ್ನ ರಥಕ್ಕೆ ಸುತ್ತು ಬಂದು ನನ್ನ ಪಾದದ ಮೇಲೆ ಬಿದ್ದು ಹೊರಳಾಡಿ ನಿನ್ನ ಭಕ್ತಿಯ ಪರಾಕಾಷ್ಠೆಯನ್ನ ತೋರಿಸ್ತಾ ಇದ್ದೀಯ. ಹೌದು ಕೃಷ್ಣ. ಅಷ್ಟೇ ಅಲ್ಲದೆ ನನ್ನನ್ನ ಲಕ್ಷ್ಮೀರಮಣ ಎಂದು, ಮಹಾವಿಷ್ಣು ಎಂದು, ನಾರಾಯಣ ಎಂದು ಎಂದೆಲ್ಲ ಸೂಚಿಸ್ತಾ ಇದ್ದೀಯ. ನನಗೆ ಹಾಗೆ ಕಾಣಿಸ್ತಾ ಇದೆ ಕೃಷ್ಣ. ಯಾ ನನ್ನನ್ನ ನಾನು ವಸುದೇವ ದೇವತೆಯರ ಪುತ್ರ ವಾಸುದೇವ ಕೃಷ್ಣ ಎಂದೇ ತಿಳಿದುಕೊಂಡಿದ್ದೇನೆ. ಆದರೆ ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ, ನನ್ನಂತವರನ್ನು ದೊಡ್ಡ ಮಾಡುವವರೇ ನಿನ್ನಂತವರು. ಹೀಗೆ ಬಂದು ನನ್ನನ್ನ ಸ್ತುತಿಸ್ತಾ ಇದ್ದೀಯ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ವಿದುರ, ಭಕ್ತಿಗೆ ಮೆಚ್ಚಿದ್ದೇನೆ. ಆದರೆ ಭಕ್ತಿಯಿಂದಲೇ ಸ್ತುತಿಯಿಂದಲೇ ಹೊಟ್ಟೆ ತುಂಬುವುದಾಗಿದ್ರೆ ನನಗೆ ಹೊಟ್ಟೆ ತುಂಬಿ ಬಹಳ ಕಾಲವಾಗ್ತಿತ್ತು. ಆದರೆ ಉಪಪ್ಲಾವ್ಯದಿಂದ ಹೊರಟು ಬಹಳ ದೂರದಿಂದ ನಾನು ಇಲ್ಲಿಯ ತನಕ ಬಂದಿದ್ದೇನೆ. ಎಲ್ಲ ಕಡೆ ಹೊಕ್ಕಿದರು, ಎಲ್ಲೂ ಊಟ ಎನ್ನುವುದು ಮಾಡಲಿಲ್ಲ. ಆದ್ದರಿಂದ ಅನ್ನಪಾನಗಳಿಲ್ಲದೆ ಬಳಲಿರ್ಪೆ ನಾನು ಊಟದ ಸಮಯ. ಹಾಗಾಗಿ ನಮ್ಮ ಹೊಟ್ಟೆಗೆ ಏನಾದರೂ ಸ್ವಲ್ಪ ವ್ಯವಸ್ಥೆ ಆಗಿದ್ರೆ ಮುಂದೆ ಏನು ಅಂತ ನೋಡಬಹುದಾಗಿತ್ತು. ಶ್ರೀರಮಣ, ಶ್ರೀರಮಣ ದಯಭಾಗ ನಮಗೆ ದಯವಾದ ನಮಗೆ ಶ್ರೀರಮಣ ದಯವಾದ ನಮಗೆ ಶ್ರೀರಮಣ ದಯವಾದ ನಮಗಿನ್ಯಾರು ಲೋಕದೊಳೆಣೆಯು ಶ್ರೀರಮಣ ದಯವಾದ ನಮಗಿನ್ಯಾರು ಲೋಕದೊಳೆಣೆಯೋ ನಮಗಿನ್ ಯಾರು ಲೋಕದೊಳೆಣೆಯೋ ನೀ ಕಣ್ಣಾರೆ ನೋಡಿದ ತೀರ್ಜು ಪಿಂದಣ ಘೋರ ದುರಿತವ ಎಂದನು ಕಣ್ಣಾರೆ ನೋಡಿದ ತೀರ್ಜು ಪಿಂದಣ ಘೋರ ದುರಿತವ ಎಂದನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನು. ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿ ಇರಿಸಿಕೊಂಡವಂತವನು ನೀನು. ನಿನಗೂ ಹಸಿವೆಯ ಕೃಷ್ಣ? ಏನು ಪರಿಹಾಸ್ಯ ಮಾಡುತ್ತಾ ಇದ್ದೀಯಾ? ಕೇಳಿದವರಿಗೆ ಇದು ಪರಿಹಾಸ್ಯ ಎಂದು ಅನಿಸುವುದಿಲ್ಲವೇ ಕೃಷ್ಣ? ಯಾಕೆ ಈ ನಿನ್ನ ಹಸಿವು? ಯಾರಿಗಾಗಿ, ಯಾಕಾಗಿ ಎಂಬುದನ್ನು ನಾನು ಬಲ್ಲೆನು. ನಾನು ಮನೆಯ ಹೊರಗೆ ನಿನ್ನನ್ನು ಸ್ತುತಿಗಳ ಮೂಲಕ ಪೂಜೆ ಮಾಡುತ್ತಾ ಇದ್ದೆ. ಆದರೆ ಈ ಷೋಡಶೋಪಚಾರ ಪೂಜೆ ಅಂತ ಇದೆ, ಅದರಲ್ಲಿ
ನೈವೇದ್ಯವೋ ಒಂದು ಮುಖ್ಯವಾದ ಅಂಶ. ಆ ಷೋಡಶೋಪಚಾರ ಪೂಜೆಯ ಫಲ ನನಗೆ ಸಿಗಬೇಕಾದರೆ ನೈವೇದ್ಯದ ಮೂಲಕವಾಗಿ ನಾನು ಪೂಜೆಯನ್ನು ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಆ ಪುಣ್ಯವೂ ನನಗೆ ಸಿಗಲಿ ಎಂದು ನೀನು ಯಾ ಆಶಯದಿಂದ ನೀನು ಈ ತರವಾಗಿ ಹೇಳುತ್ತಿರಬಹುದಷ್ಟೇ. ಯಾಕೆಂದರೆ ಇಷ್ಟಾದರೂ ನೀನು ಭಕ್ತಪ್ರಿಯನಲ್ಲವೇ, ಭಕ್ತರ ಒಳಿತೇ ನಿನಗೆ ನಿನ್ನ ಒಂದು ಆಸೆಯಲ್ಲವೇ, ಅದಕ್ಕಾಗಿ ನೀನು ಈ ಥರ ಹೇಳುತ್ತಿರಬಹುದು ಎಂದು ನನ್ನ ಯೋಚನೆ. ಅಂದರೆ ಇದರ ಅರ್ಥ ಏನು? ನಿನ್ನ ಸಂಪೂರ್ಣ ಅನುಗ್ರಹ ನನ್ನ ಮೇಲೆ ಆಗಿದೆ, ಶ್ರೀರಮಣನ ಅನುಗ್ರಹ ನನ್ನವೇ ಆಗಿದೆ ಅಂತ ಆಯ್ತಲ್ಲವೇ. ಸಾವಿರಾರು ವರ್ಷ ತಪಸ್ಸನ್ನು ಆಚರಿಸಿದ ಋಷಿ ಮುನಿಗಳಿಗೆ ನಿನ್ನ ದರ್ಶನ ಭಾಗ್ಯವೇ ದುರ್ಲಭವಾಗಿರುವಾಗ ನನಗೆ ನೀನು ಶ್ರೀರಮಣನಾಗಿ ದರ್ಶನವನ್ನು ನೀಡಿದೆ, ಈ ತರವಾಗಿ ಅನುಗ್ರಹವನ್ನು ಮಾಡಿದೆ. ಶ್ರೀರಮಣ ದಯವಾದ ನಿಮಗಿನ್ನಾರು ಲೋಕದಲ್ಲಿ ಎಣೆಯುಂಟು. ಈ ಲೋಕದಲ್ಲಿ ನನಗೆ ಯಾರು ಎಣೆಯಿದ್ದಾರೆ ಕೃಷ್ಣ? ನನ್ನ ಭಾಗ್ಯಕ್ಕೆ ಎಣೆಯಿಲ್ಲ. ಇದು ಈ ಚಿನ್ಮಯ ಮೂರ್ತಿಯನ್ನು ಕಂಡಾಗ ನನ್ನ ಕಣ್ಣುಗಳು ಪಾವನವಾದವು, ಏಳೇಳು ಜನ್ಮದ ಪಾಪಗಳು ನಾಶವಾಗಿ ಹೋದವು. ಕೃಷ್ಣ, ನೀನು ಹಸಿವೆ ಎಂದೇ ಅಲ್ಲ, ಇದು ನಾನು ಅತಿಥಿ ಸತ್ಕಾರವನ್ನು ಮಾಡುವುದರ ಮೂಲಕ ಅತಿಥಿ ಧರ್ಮವನ್ನು ಮಾಡಿ ಆ ಪುಣ್ಯವನ್ನು ಸಂಪಾದಿಸಿಕೊಳ್ಳುತ್ತೇನೆ. ಇದು ನನ್ನ ಪತ್ನಿ ಸಮೇತನಾಗಿ ನಮ್ಮನೆಯೊಳಕ್ಕೆ ನಿನ್ನನ್ನು ಕರೆಯುತ್ತಾ ಇದ್ದೇನೆ. ಹೀಗೆ ಬಾ ಕೃಷ್ಣ, ಒಳಗೆ ಬಾ, ಒಳಗೆ ಕುಳ್ಳಿರಿಸಿದ್ದೇನೆ, ಸುಪ್ಪತ್ತಿಗೆ ಮೇಲೆ ಕುಳಿತುಕೋ. ನಿನ್ನ ಪಾದಗಳನ್ನು ನೀರಲ್ಲಿ ತೊಳೆದು ಆ ತೀರ್ಥವನ್ನು ಸೇವಿಸಿದ್ದೇನೆ. ಇದು ಈ ಸ್ವರ್ಣ ಕುಂಭದಲ್ಲಿ ಸ್ವರ್ಣ ಕುಂಭದೊಳೆಯಿದೆ ಕ್ಷೀರವ ಚಿನ್ಮಯಂಗೆ ಸಮರ್ಪಿಸಲು ಸ್ವರ್ಣ ಕುಂಭದು ಐದೆ ಕ್ಷೀರವ ಚಿನ್ಮಯಂಗೆ ಸಮರ್ಪಿಸಲು ಸ್ವರ್ಣ ಕುಂಭದು ಐದೆ ಕ್ಷೀರವ ಚಿನ್ಮಯಂಗೆ ಸಮರ್ಪಿಸಲು ಸ್ವರ್ಣ ಕುಂಭದು ಐದೆ ಕ್ಷೀರವ ಚಿನ್ಮಯಂಗೆ ಸಮರ್ಪಿಸಲು ಕಾರುಣ್ಯ ವಾರಿಧಿ ಸೇವಿಸಿದ ಕಾರುಣ್ಯ ವಾರಿಧಿ ಸೇವಿಸಿದ ಪರಿಪೂರ್ಣ ಓ ಕಾರುಣ್ಯವಾರಿಧಿ, ಇದು ಈ ಸ್ವರ್ಣ ಕುಂಭದಲ್ಲಿ ಇರುವಂತಹ ಕ್ಷೀರವನ್ನು ಸೇವಿಸಿ ನಿನ್ನ ಹಸಿವು ಬಾಯಾರಿಕೆಗಳನ್ನು ನಿವಾರಿಸಿಕೋ ಕೃಷ್ಣ. ಓ ವಿದುರ, ಕೃಷ್ಣ ಸ್ವರ್ಣ ಪಾತ್ರದಲ್ಲಿ ಕ್ಷೀರ, ಹ ಬಹಳ ಜನ ತಿಳ್ಕೊಂಡಿದ್ದಾರೆ ವಿದುರ ಎಂದ್ರೆ ಬಹಳ ಬಡತನದಲ್ಲಿ ಇದ್ದವ ಅಂತ. ಅಪ್ಪ ನೋಡ್ತಾ ಇದ್ದೇನೆ, ನೀನಿರುವುದು ಅರಮನೆಯಲ್ಲಿ ತಂದು ಕೊಡುವುದು ಅತಿಥಿ ಸತ್ಕಾರಕ್ಕೂ ಸ್ವರ್ಣ ಕುಂಭದಲ್ಲಿ ಕೊಡುವಷ್ಟು ನಿನಗೆ ಅನುಕೂಲ ಉಂಟು ಅಂತ. ನನಗೆ ಯೋಗ್ಯತೆ ಇಲ್ಲದ್ರೂ ನಿನ್ನ ಯೋಗ್ಯತೆಗೆ ತಕ್ಕಂತೆ ನನಗೆ ಸಾಧ್ಯವಾದ ರೀತಿಯಲ್ಲಿ ಮಾಡಬೇಕಲ್ಲ ಕೃಷ್ಣ. ಹಾಗಲ್ವಪ್ಪ, ಹ ವಿಚಿತ್ರ ವೀರ್ಯ ಬಂದು ಹೋಗ್ತಾ ಇದ್ದಂತ ಮನೆ ಅಲ್ಲವೇ ಇದು. ಹ ಕಾರಣಕ್ಕಾಗಿ ಇದೆಲ್ಲ ವ್ಯವಸ್ಥೆ ಇಲ್ಲಿ ಇದೆ. ಹ್ಮ್, ಗೋಪಾಲ ಒಬ್ಬನಿಗೆ ಕ್ಷೀರ ಬಿಟ್ರೆ ಇನ್ನು ಏನು ಬೇಕು ಮಹಾರಾಯ? ಹ ಸ್ವರ್ಣ ಪಾತ್ರೆ, ಪಾತ್ರೆ ಯಾವುದಾದರೇನು? ಹ್ಮ್, ಒಳಗಿರುವ ಹೂರಣ ಮುಖ್ಯ, ಹಾಗೆಯೇ ಪಾತ್ರ ಯಾವುದಾದರೇನು? ಆ ಪಾತ್ರದಲ್ಲಿ ಏನು ಮಾಡ್ತಾನೆ, ಏನು ಮಾತಾಡ್ತಾನೆ ಎನ್ನುವುದು ಮುಖ್ಯವಾಗ್ತದೆ. ನೀನು ಕೊಟ್ಟಂತ ಸ್ವರ್ಣ ಕುಂಭದ ಈ ಕ್ಷೀರವನ್ನ ಕುಡಿದು ಸಂತೃಪ್ತನಾಗಿದ್ದೇನೆ. ಬಹಳ ಸವಿಯಾದ್ದು, ಬಹಳ ಸವಿಯಾದ್ದು. ಈ ಹಿಂದೆ ಸುಧಾಮನೆನ್ನುವ ನನಗೆ ಅವಲಕ್ಕಿಯನ್ನು ಕೊಟ್ಟಿದ್ದ, ಅದು ಇಷ್ಟೇ ಸವಿಯಾಗಿತ್ತು. ಮೇಲೆ ಇಷ್ಟು ರುಚಿಕರವಾದಂತಹ ಒಂದು ಖಾದ್ಯವನ್ನ ನಾನು ತಿಂದದ್ದು ಕುಡಿದದ್ದು ಅಂದ್ರೆ ಈಗಲೇ ಯಾಕೆ ಗೊತ್ತುಂಟ? ಅಡಿಗೆ ಮಾಡಿದವನ ಅಥವಾ ಕೊಟ್ಟವನ ಮನಸ್ಸಿನ ಪರಿಸ್ಥಿತಿ ಆ ಆಹಾರದ ರುಚಿಯಲ್ಲಿ ಪ್ರತಿಫಲನಗೊಳ್ಳುತ್ತದೆಯಂತೆ. ಅವ ಆತ್ಮೀಯತೆಯಿಂದ, ಸ್ನೇಹದಿಂದ ಕೊಟ್ಟ, ನೀನು ಭಕ್ತಿಯಿಂದ ಕೊಟ್ಟೆ, ಎರಡೂ ಬಹಳ ರುಚಿಯಾದ್ದು, ರುಚಿಯಾದ್ದು. ಒಳಗಿರುವ ಹಾಲನ್ನ ತನ್ನ ಆಕಾರಕ್ಕೆ ಒಗ್ಗಿಸಿಕೊಳ್ಳುತ್ತದೆ ಪಾತ್ರೆ. ಹಾಗೆಯೇ ಈ ಪಾತ್ರದಲ್ಲಿ ನಾನು ನನ್ನ ಕೆಲಸವನ್ನ ಈ ಪಾತ್ರದ ಮಿತಿಯಲ್ಲಿ ಮಾಡಿಕೊಂಡು ಹೋಗಬೇಕಾಗ್ತದೆ. ನಾನಿಲ್ಲಿ ಬಂದಿರುವುದು ನಿನ್ನ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗುವುದಕ್ಕೆ ಅಲ್ಲವಲ್ಲ, ಸುಂದರವಾದಂತಹ ಕಾರ್ಯಕ್ಕಾಗಿ ನಾನು ಬಂದಿದ್ದೇನೆ, ರಾಯಭಾರಿಯಾಗಿ ಬಂದಿದ್ದೇನೆ ನಾನು. ನವೀನವಾದ ಪಾತ್ರ. ನೀನು ಹೋಗಿ ದುರ್ಯೋಧನನಲ್ಲಿ ಹೇಳಬೇಕು, ಕೃಷ್ಣ ಬಂದಿದ್ದಾನೆ, ಒಂದೆರಡು ಮಾತನಾಡ್ಲಿಕ್ಕಿದೆಯಂತೆ, ಅಂತ ಸಮಯವನ್ನ ಕೇಳಿಕೊಂಡು ಬರಬೇಕು. ಅವ ನಮ್ಮ ನೆಂಟನೇ ಆದರೆ ಹಸ್ತಿನಾವತಿಯ ಚಕ್ರವರ್ತಿ ಪೀಠದಲ್ಲಿ ಕುಳಿತವನಾದ್ದರಿಂದ ಕೆಲವೊಂದು ಶಿಷ್ಟಾಚಾರಗಳನ್ನ ನಾವು ಪಾಲಿಸಬೇಕಾಗ್ತದೆ. ಹಾಗೆ ಕೇಳಿಕೊಂಡು ಬಾ, ಅಲ್ಲಿಯ ತನಕ ನಾನು ವಿಶ್ರಾಂತಿಯನ್ನ ಪಡೀತೇನೆ. ಹಾಗೆ ಆಗಲಿ ಕೃಷ್ಣ, ನೀನು ಹೇಳಿದಂತೆಯೇ ಮಾಡುತ್ತೇನೆ. ಹಾ,
ರಭಸ ಕೇಳಿರಲಿ ಕುರುಭುವನದ ಒಂದು ಲಯನ ಘನಸಿರಿ ಬೆರೆವ ಸಡಗೇರಿಮ್ಮೆ ಸುರಪದ ಸಮಯ ನಿಂತಿದು. ನೋಡಿ 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 ನೋಡಿ, ಹಸಿರಾವಧಿಯಲ್ಲಿ ಎಲ್ಲಿ ನೋಡಿದ್ರು ಹಾಲಿನ ಹೊಳೆ, ಹಾಲಿನ ಹೊಳೆ. ಯಾರು ದನ ಕಟ್ಟಬೇಕಾಗಿಲ್ಲ, ಹಾಲು ಕರೆಯಬೇಕಾಗಿಲ್ಲ, ಎಮ್ಮೆ ಕಟ್ಟಬೇಕಾಗಿಲ್ಲ, ಗಾಣ ತಿರುಗಲಿಕ್ಕೆ ಕೋಣ ಒಂದು ಇದ್ರೆ ಸಾಕು. ಈ ಮಾಯಕಕ್ಕೆಲ್ಲ ನಂಬುವವರ ನಾವು, ಇಂದ್ರಜಾಲ ಮಹೇಂದ್ರಜಾಲ ನಡೀತಾ ಇದೆ ಅಂತ ಹೇಳಿ. ಆದ್ರೆ ಕೃಷ್ಣ ಬಂದಿದ್ದಾನೆ ಅಂತ ಕೇಳಿದೆ ನಾನು. ಈ ರೀತಿಯ ಮಂಕನ್ನೆಲ್ಲ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿ ಆದ್ರೆ ಒಬ್ಬ ದಕ್ಷನಾದ ಭೂವರ ಬೇಕಾಗ್ತಾನೆ. ಈ ಸುಯೋಧನ ಆ ಅರಸು ಮೇಲೆ ಎತ್ತರದಲ್ಲಿ ನಮ್ಮ ತಂದೆಯವರಾದಂತಹ ಧೃತರಾಷ್ಟ್ರ ಚಕ್ರವರ್ತಿಗಳು ಕುಳಿತುಕೊಂಡಿದ್ದಾರೆ, ಜೊತೆಯಲ್ಲಿ ಗಾಂಧಾರಿ ದೇವಿ. ನಾನಿಲ್ಲಿ ಕೆಳಗಿದ್ರು ಇಲ್ಲಿ ಅರಸ ಯಾರು ಅಂತ ಹೇಳಿ ಯಾರಿಗೂ ಅನುಮಾನ ಇಲ್ಲ, ಯಾರಿಗೂ ಅನುಮಾನ ಇಲ್ಲ, ಇರಬಾರದು. ಯಾಕೆ ಯಾಕೆ ಹೀಗೆ? ಇದು ಕೇವಲ ಈ ಅರಮನೆಯಲ್ಲೋ, ಈ ಊರಿನಲ್ಲೋ ಅಷ್ಟೇ ಅಲ್ಲ, ಈ ಭಾರತ ದೇಶದಲ್ಲಿ ಅಂದರೆ ಚತು ಸಮುದ್ರ ಪರಿವೃತವಾದಂತಹ ಈ ಭರತ ಭೂಮಿಯಲ್ಲಿ ಕುರುಕುಲದವರನ್ನು ಕುರುಭೂವರ ಅಂತ ಹೇಳಿ ಮಾನ್ಯ ಮಾಡಿದ್ದಾರೆ. ಅದಕ್ಕೆ ಕಾರಣ ಇಲ್ಲದೇ ಇಲ್ಲ. ಇದನ್ನ ಮಾನ್ಯ ಮಾಡಿದವರು ಕೆಳಗೆ ದಕ್ಷಿಣದಲ್ಲಿ ಪಾಂಡ್ಯರಿದ್ದಾರೆ. ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದರೆ ಪಕ್ಕದಲ್ಲಿ ಕುಂತಳ, ಅಲ್ಲಿ ಚಂದ್ರಹಾಸ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಹಾಗೆ ಆಚೆಗೆ ಈಚೆಗೆ ಆಂಧ್ರಕರು, ತೈಲಂಗರು, ಕಳಿಂಗ, ವಂಗ, ಕಾಂಬೋಜ ಇತ್ಯಾದಿಯಾಗಿ ಇಲ್ಲೇ ಪಕ್ಕದಲ್ಲಿ ಹೆಸರು ಹೇಳಿ ಅಕ್ಕಿ ಹಾಕಿದ್ರೆ ಬೇಯದಂತಹ ಪಾಂಚಾಲರು ಕೂಡ ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ಅವರು ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ನಮ್ಮನ್ನ ಅರಸರು ಅಂತ ನಂಬಿಯೇ ಇದ್ದಾರೆ. ಹಾಗೆ ಉತ್ತರದಲ್ಲಿ ರೈಗಾರ್ಥದಲ್ಲಿ ಕೂಡ ಉಶೀನರಿದ್ದಾರೆ. ಆಚೆಗೆ ನಮ್ಮ ಕುಲಗುರುಗಳಾದಂತಹ ಕಶ್ಯಪರು, ಅವರ ಮಿಹಿರ, ಕಶ್ಯಪ ಮಿಹಿರ ಮೇಲಿದೆ. ಇನ್ನು ಇದರಿಂದ ಆಚೆಗೆ ಯಾದವರಿದ್ದಾರೆ ಪಶ್ಚಿಮದಲ್ಲಿ. ಅವರ ಆಚೆಗೆ ದಾಟಿದರೆ ಸೈಂಧವರಾದಂತಹ ನಮ್ಮ ಭಾವ ಜಯದ್ರಥ ಇದ್ದಾನೆ ಅರಸನಾಗಿ. ಇನ್ನು ಅದರ ಆಚೆಗೆ ಕೃಷ್ಣನ ಮಗ ಸಾಂಬ ಇದ್ದಾನೆ. ಯಾದವರ ನಡೆ ಉಂಟು ಅಲ್ಲಿ. ಹೀಗೆಲ್ಲರಿಂದನು, ಇವರೆಲ್ಲರಿಂದನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾವು ಅರಸರು ಅಂತ ಹೇಳಿಕೊಂಡು ಬಂದಿರುವುದು ಕೇವಲ ಇದು ಕ್ಷಾತ್ರದ ತೇಜದಿಂದ ಅಷ್ಟೇ ಅಲ್ಲ, ಇದರಲ್ಲಿ ಬುದ್ಧಿ ಮತ್ತು ಶಕ್ತಿ ಇವೆರಡೂ ಸಮ್ಮಿಳಿತವಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಅತ್ರಿಮುನಿಗಳಿಂದ ನಡೆದು ಬಂದಂತಹ ವಂಶ ನಮ್ಮದು ಕುರುವಂಶ. ಅತ್ರಿಮುನಿಗಳ ಮಗ ಚಂದ್ರ, ಚಂದ್ರನಿಂದಾಗಿ ಮುಂದೆ ನಡೆದು ಬಂದು ಭರತ, ದುಷ್ಯಂತ ಭರತಾದಿಗಳು, ಅದಕ್ಕಿಂತ ಮೊದಲು ಯಯಾತಿ, ಇವರೆಲ್ಲರೂ ರಾಜರ್ಷಿಗಳು ಅನಿಸಿಕೊಂಡವರು ಕೂಡ ಹೌದು. ಯಯಾತಿಯ ಕಾಲದಲ್ಲಿ ಸಾವಿರಾರು ವರ್ಷ ಭೋಗಗಳನ್ನು ಅನುಭವಿಸಿದಂತಹ ಯಯಾತಿ, ಅನೇಕ ಅನೇಕ ಯಾಗ ಯಜ್ಞಾದಿಗಳನ್ನು ಮಾಡಿ, ಅಶ್ವಮೇಧ ಯಾಗಗಳನ್ನು ಮಾಡಿ ಸಂಯಿಸಿಕೊಂಡವ ಒಂದು ಸಂದೇಶವನ್ನು ಬಿಟ್ಟು ಹೋಗಿದ್ದಾನೆ. ಏನು ಅಂತ ಕೇಳಿದರೆ, ಕೇವಲ ಭೋಗದಿಂದ ಮನುಷ್ಯನಿಗೆ ಭೋಗ ತೃಪ್ತಿ ಆಗುವುದಿಲ್ಲ, ಭೋಗ ತೃಪ್ತಿ ಆಗಬೇಕು ಅಂತಾದ್ರೆ ಅದನ್ನು ತ್ಯಜಿಸುವುದರಿಂದ ಭೋಗ ತೃಪ್ತಿ ಆಗ್ತದೆ ಎನ್ನುವ ಒಂದು ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಕೇವಲ ಶಕ್ತಿ ಒಂದೇ ಅಲ್ಲ, ಅದರ ಜೊತೆಗಿನ ಯುಕ್ತಿ, ಋಷಿಬಲ ಇವೆಲ್ಲದರಿಂದ ಕೂಡಿಕೊಂಡು ನಾವು ಮುಂದೆ ಬೆಳೆದು ಬಂದಿದ್ದೇವೆ. ಯಯಾತಿಯಲ್ಲಿ ದೇವಯಾನಿಗೆ ಹುಟ್ಟಿದವರು ಯಾದವರು ಅಂತಲೂ, ಶರ್ಮಿಷ್ಠೆಯಲ್ಲಿ ಹುಟ್ಟಿದವರು ಪುರುವಂಶದವರು, ಮುಂದೆ ಕುರು ಬಂದಾಗ ಕುರುವಂಶದವರು ಅಂತ ಹೇಳಿ ಆಯ್ತು. ನಮ್ಮಲ್ಲಿ ಆದು ಹೋದವರೇನು ಸಾಮಾನ್ಯದವರೇ? ಭರತನಂತಹ ರಾಜರಿಂದ ಈ ಭೂಮಿಗೆ ಭರತ ಭೂಮಿ ಅಂತ ಹೇಳಿ ಹೆಸರು ಬಂತು, ಅದಕ್ಕೆ ಕಾರಣವೂ ಇಲ್ಲದೇ ಇಲ್ಲ. ದಕ್ಷತೆ ಅನ್ನೋದು ಮುಖ್ಯ ಆಗ್ತದೆ. ಈಗ ಪಾಂಡವರು ಬಂದು ಕೇಳ್ತಾ ಇದ್ದಾರೆ ಅಂತಾದ್ರೆ, ರಾಜ್ಯ ಬೇಕು ಅನ್ನುವ ಪರಿಸ್ಥಿತಿ ಬಂದಿದೆ ಅಂತಾದ್ರೆ ಅದಕ್ಕೆ ದಕ್ಷತೆ ಬೇಕು. ಹುಟ್ಟಿದ ಮಕ್ಕಳಿಗೆ ದಕ್ಷತೆ ಇಲ್ಲವ ಅನ್ನೋ ಕಾರಣಕ್ಕಾಗಿ, ಅನ್ನುವ ಕಾರಣಕ್ಕಾಗಿ ಋಷಿಗಳ ಪುತ್ರರನ್ನ ತಂದು ಸಿಂಹಾಸನದ ಮೇಲೆ ಕೂರಿಸಿದಂತಹ ವಂಶ ನಮ್ಮದು. ಹಾಗಾಗಿ ನಮಗೆ ದಕ್ಷತೆ ಅನ್ನೋದು ಮುಖ್ಯ. ಆದ್ರೆ ಏನು ಮಾಡೋಣ, ಕಾಲಕ್ರಮೇಣದಲ್ಲಿ ಶಂತನು ಮಹಾರಾಜರು ಬಂದರು, ಒಂದು ರೀತಿಯ ದೌರ್ಬಲ್ಯ ನಮ್ಮಲ್ಲಿ ಕಾಣಲಿಕ್ಕೆ ಪ್ರಾರಂಭವಾಯಿತು. ಎಲ್ಲರಿಗೂ ಗೊತ್ತಿದ್ದ ವಿಷಯವೇ, ಗಂಗಾದೇವಿಯೊಡನೆ ವಿವಾಹ, ಸತ್ಯವತಿಯೊಡನೆ ವಿವಾಹ, ಭೀಷ್ಮಾಚಾರ್ಯರ ಪ್ರತಿಜ್ಞೆ ಇತ್ಯಾದಿಗಳೆಲ್ಲ ಆದರೂ ಕೂಡ, ಮುಂದೆ ಚಿತ್ರಾಂಗದ ವಿಚಿತ್ರ ವೀರರಾದಂತ ನಮ್ಮ ಅಜ್ಜಯ್ಯನವರು, ಅವರೆಲ್ಲರ ಕಾಲದಲ್ಲೂ ಒಂದು ರೀತಿಯ ದೌರ್ಬಲ್ಯವೇ ಮನೆ ಮಾಡಿ
ಹೇಗೋ ಒಂದು ವಂಶವನ್ನು ನಡೆಸಿಕೊಂಡು ಬಂದು ನಾವು ನಾಶ ಆಗ್ತೇವೆ ಅಂತ ಹೇಳಿ ಹೋಗುವ ಕಾರಣಕ್ಕೆ ಸಂದರ್ಭಕ್ಕೆ ನಮ್ಮ ತಂದೆಯವರಾದ ಧೃತರಾಷ್ಟ್ರನವರು ಚಕ್ರವರ್ತಿಗಳಾಗಿ ಈ ನಾಡನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಆಳರಸರು ಪಾಂಡು ನಮ್ಮ ಚಿಕ್ಕಪ್ಪ ಆದಿದ್ದು ಹೌದು, ಆದರೂ ಒಂದು ರೀತಿಯ ದೌರ್ಬಲ್ಯ ಮತ್ತೆ ಅಲ್ಲಿ ಕಾಣಿಸಿಕೊಂಡಿದ್ದು ಹೇಗೆ ಅಂತ ಹೇಳಿದ್ರೆ, ಯಾರೋ ಕಿಂದಮರಂತೆ ಎಲ್ಲೋ ಒಂದು ಬೇಟೆ ಮಾಡುವಾಗ ಕ್ಷತ್ರಿಯರಿಗೆ ಬೇಟೆಯನ್ನು ನಿಷಿದ್ಧವಲ್ಲ, ಆ ಬೇಟೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನೋ ಒಂದು ಶಾಪವನ್ನು ಕೊಟ್ಟರು ಅಂತ ಹೇಳಿ ಆ ಮಾತನ್ನೇ ನಂಬಿ ಎಲ್ಲವನ್ನು ಬಿಟ್ಟು ಪಾಂಡು ಮಹಾರಾಜರು ಹೋದರು. ಅದನ್ನು ಗಮನಿಸಿದಂತಹ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ, ಇಲ್ಲಿ ಯಾವ ದೌರ್ಬಲ್ಯಕ್ಕೆ ಅವಕಾಶ ಕೊಡಬಾರದು, ಏಕಚಕ್ರಾಧಿಪತ್ಯವನ್ನು ಕಟ್ಟಿ ಮುನ್ನಡೆಸಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸಿ ನಿರ್ಮಿಸಿಕೊಂಡು ಬಂದಿದ್ದೇನೆ ಈ ಸುಯೋಧನ. ಮುಂದೆ ಏನು ಮಾಡೋಣ, ಏನು ದೈವಾಂಶದಿಂದ ಹುಟ್ಟಿದವರು ಪಾಂಡವರು ಅಂತ ಹೇಳಿ ನಾವು ಕೇಳಿದೆವು. ಪಾಂಡು ಮಹಾರಾಜ ಅವರಿಗೆ ಹುಟ್ಟಿದವರು ಅಂತ ಹೇಳಿ ಊರಿನವರೆಲ್ಲ ಪ್ರಶ್ನೆ ಕೇಳಿದ್ರು, ಏನು ದೇವರಿಗೆ ಇದು ಮಕ್ಕಳು ಹುಟ್ಟುತ್ತುಂಟೆ ಅಂತ ಹೇಳಿ ಇರಲಿ ಅಂತ ಹೇಳಿ ನಾವು ಅವರಿಗೆ ಆಶ್ರಯವನ್ನ ಕೊಟ್ಟು 15 ವರ್ಷ ಇದ್ದಾಗ ಯತಶೃಂಗ ಪರ್ವತದಿಂದ ಅವರನ್ನ ಇಲ್ಲಿ ಕರೆದುಕೊಂಡು ಬಂದು ನಮ್ಮವರೇ ಆದ ಹಿರಿಯರು ನಾವೆಲ್ಲ ಸೇರಿ ಅವರಿಗೆ ಆಶ್ರಯವನ್ನ ಕೊಟ್ಟಿದ್ದೇವೆ. ಆದ್ರೆ ಏನು ಮಾಡೋಣ ಸ್ವಾಮಿ, ಅವರು ಬರುವುದರೊಳಗೆ ಅವರ ಪ್ರಚಾರ ಪ್ರಾರಂಭವಾಗಿದೆ. ಈ ಪ್ರಚಾರ ಪ್ರಿಯರ ಕೆಲವು ಸಮಸ್ಯೆಗಳು ಹೇಗೆ ಆಗ್ತವೆ ನೋಡಿ, ಅದು ಇಲ್ಲಿಗೆ ಬಂದು ನಿಂತಿದೆ ಇವತ್ತು ಹೇಗೆ ಅಂತ ಹೇಳ್ತೇನೆ ಗಮನಿಸಬೇಕು. ಆಗಮನದಿಂದಲೇ ಅವರ ಪ್ರಚಾರ ದೈವಾಂಶ ಸಂಭೂತರು, ನಂತರ ಪ್ರತಿಯೊಂದರಲ್ಲೂ ಪಾಂಡವರೇ ಮೇಲು ಪಾಂಡವರೇ ಮೇಲು. ಇದು ಕೆಲವರಿಗೆ ಇಷ್ಟ ಆದವರು ಏನು ಮಾಡಿದರೂ ಇಷ್ಟ ಆಗ್ತದೆ, ಕಷ್ಟಪಟ್ಟು ಕೆಲಸ ಮಾಡಿದವರು ಏನು ಮಾಡಿದರೂ ಕಷ್ಟ ಆಗ್ತದೆ. ಇದನ್ನ ಪ್ರಪಂಚದಲ್ಲಿ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಲವೇ ಮೇಲೆ ನಮ್ಮ ಅಧಿಕಾರವನ್ನು ನಾವು ಸ್ಥಾಪನೆ ಮಾಡಿದ್ರಲ್ಲಿ ಎಲ್ಲವೂ ಸರಿ ಆಗ್ತದೆ. ಮುಂದೇನು 14 ವರ್ಷದ ಕೌರವ ಕಾರ್ಕೋಟಕ ವಿಷವನ್ನು ಹಾಕಿದ ಭೀಮನಿಗೆ, ಸ್ವಾಮಿ ಮಕ್ಕಳಿಗೆ ವಿಷ ಸಿಗ್ಲಿಕ್ಕೆ ಉಂಟ ಎಲ್ಲಾದರೂ ಆಪಾದನೆ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಮಕ್ಕಳಲ್ಲಿ ಗೌರವ ನೀನು ವಿಷ ಆಗಿದೆ ಅಂತ ಹೇಳಿದ್ರೆ, ಹೌದು ಯಾವುದು ಒಂದು ಎಲೆಯನ್ನು ಕರಡಿ ಕೊಟ್ಟಿದ್ದನ್ನೇ ವಿಷ ಅಂತ ಹೇಳಿ ಗಮನಿಸಿ ಅದನ್ನು ಊರಿಗೆಲ್ಲ ಸುದ್ದಿ ಹೇಳಿ ಅಪಪ್ರಚಾರ ಮಾಡಿದಂತಹ ಇವರು ಅಲ್ಲಿಗೆ ನಿಲ್ಲಲಿಲ್ಲ. ಮುಂದೆ ಇರ್ಲಿಕ್ಕೆ ಸ್ಥಳ ಬೇಕು ಅಂತ ಹೇಳಿ ಇವರಿಗೆ ಅರಮನೆಯನ್ನ ಕಟ್ಟಿಕೊಟ್ರೆ ಶಬ್ದಗಳನ್ನ ಹೊರಳಿಸಿ ಅದನ್ನ ಅರಗಿನ ಮನೆ ಅಂತ ಊರಿನವರಿಗೆಲ್ಲ ಹೇಳಿದ್ರಂತೆ ಕೇಳಿದ್ದೇನೆ ನಾನು. ಇನ್ನೇನು ಅದರಲ್ಲಿ ಏನೋ ಕಷ್ಟಪಟ್ಟು ನಾವು ಮಾಡಿಕೊಟ್ಟಿದ್ದನ್ನ ಸುಟ್ಟುಕೊಂಡಂತಹ ಪಾಂಡವರು ಏನೋ ಕೌರವ ಏನೋ ಮಾಡಿ ಸುಟ್ಟಿದ್ದಾನೆ ಅಂತ ಹೇಳಿದ್ರಂತೆ. ಅಡಿಗೆ ಮಾಡ್ಲಿಕ್ಕೆ ಬರದೇ ಇದ್ರೆ, ಹೊಲಗೆ ಬೆಂಕಿ ಹಚ್ಚಲಿಕ್ಕೆ ಸರಿ ಬರದೇ ಇದ್ರೆ ಹಾಗಾಗ್ತದೆ. ಅವರ ಅದೃಷ್ಟ ನೋಡಿ, ಮುಂದೆಯೂ ಕೂಡ ಪಾಂಚಾಲಿ ಬಂದ ಮೇಲೆ ಅವರಿಗೆ ಕೂಲಿಗೆ ಗತಿ ಇಲ್ಲ, ಸರಿ ಅಕ್ಷಯ ಪಾತ್ರ ಇಲ್ಲ ಅಂತ ಹೇಳಿ ಆಗಿದ್ರೆ ಊಟಕ್ಕೆ ಗತಿ ಇರಲಿಲ್ಲ. ಇದು ತಮಾಷೆಗೆ ಹೇಳುವಂತಹ ಮಾತಲ್ಲ. ಹೀಗೆ ಅಲ್ಲಿಂದ ಮುಂದೆ ನಡೆದಂತಹ ವಿಚಾರ ದ್ಯೂತದಲ್ಲಿಗೆ ಬಂತು, ರಾಜಸೂಯವೂ ಆಯಿತು. ಈ ಪಾಂಚಾಲಿ ಯಜ್ಞಸೆ ಎನ್ನುವ ಹೆಸರು ಸಾರ್ಥಕವಾಗುವ ಹಾಗೆ ಯಜ್ಞ ಮಾಡುವುದು ಬಿಟ್ಟು ಬೆಂಕಿ ಹಚ್ಚಿದಲ್ಲ, ಅದು ಎಲ್ಲಿಯವರಿಗೆ ಬಂತು? ನನ್ನ ಕುರುಡ ಅಂತ ಹೇಳಿ ಕೂಡ ಕರೆದಾಯಿತು. ಕುರುಡನಿಗೆ ಕಣ್ಣು ಕಾಣುವುದಿಲ್ಲವಲ್ಲ, ಹಾಗಾದ್ರೆ ಸೀರಿಯಸ್ ಹೇಳಿದ್ರೆ ಕುರುಡನಿಗೆ ಏನು ಕಾಣಲಿಲ್ಲ ಅನ್ನೋ ಮಾತು. ದ್ಯೂತದಲ್ಲಿ ಎಲ್ಲವನ್ನು ಕಳ್ಕೊಂಡವರು, ಈಗ ಅಜ್ಞಾತವಾಸವನ್ನು ಮುಗಿಸಿದ್ದೇವೆ ಅಂತ ಹೇಳಿ ಇಲ್ಲಿ ಮತ್ಸ್ಯದೇಶದಲ್ಲಿ ಹೋಗಿ ಮನೆ ಮಾಡಿದ್ದಾರಂತೆ. ಗೋಗ್ರಹಣ ಕಾಲದಲ್ಲಿ ಹೋಗಿ ನಾನು ಅವರಿಗೆ ಅವರನ್ನ ಅಜ್ಞಾತವಾಸ ಮುಗಿಯೋದ್ರೊಳಗೆ ನಿಮ್ಮನ್ನ ನಾನು ಮುಗಿಸಿದ್ದೇನೆ ಎನ್ನುವ ನಿಮ್ಮನ್ನ ಕಂಡಿಡಿದಿದ್ದೇನೆ ಅನ್ನೋ ಮಾತನ್ನು ಹೇಳಿದಾಗ ಎಲ್ಲರೂ ಬಂದರೂ ಸೌರಮಾನದಲ್ಲಿ ಆಗ್ಲಿಕ್ಕಿಲ್ಲ, ಚಾಂದ್ರಮಾನದಲ್ಲಿಯೂ ಆಗ್ಲಿಕ್ಕಿಲ್ಲ, ನಮಗೆ ಗೊತ್ತಿರುವ ಮಾನಗಳ ಬೇರೆಡೆ. ಇನ್ನು ಇವರು ಯಾವುದೋ ಸಾಮಾನ್ಯಮಾನ ಎನ್ನುವಂತ ಹೊಸದನ್ನೊಂದೊಂದೊಂದು ಲೆಕ್ಕಕ್ಕೆ ಈ ಒಂದನ್ನ ಒಂದೂವರೆ ಅಂತ ಹೇಳುವವರನ್ನ ಸರಿ ಮಾಡ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಇಲ್ಲಿವರಿಗೆ ಅವರು ಹೇಳಿದ್ದನ್ನು ಒಪ್ಪಲಿಕ್ಕೆ ಜನ ಇರ್ತಾರೋ ಅಲ್ಲಿಯವರಿಗೆ, ಇವರ ರಾಜಕೀಯ ನಡೆಯುವುದೇ ನಡೆಯುವುದು. ಅದನ್ನ ತಪ್ಪಿಸ್ಲಿಕ್ಕಾಗಿ ಹೇಳಿದ್ದೇನೆ, ಸರ್ವತಾ ಇಲ್ಲ, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಈಗಾಗಲೇ ಅವರಿಗೆ ನಾನು ತಿಳಿಸಿದ್ದೇನೆ. ಈಗ ಮತ್ಸ್ಯ ದೇಶದಲ್ಲಿ ಅಭಿಮನ್ಯವನ್ನು ಉತ್ತರಿಗೆ ಕೊಟ್ಟರೋ ಉತ್ತರೆಯನ್ನು ಅಭಿಮನ್ಯವೇ ಕೊಟ್ಟರೋ ಗೊತ್ತಿಲ್ಲ, ಎಲ್ಲೋ ಮನೆಯಾಳಿಯನ ಜೊತೆಯಲ್ಲಿ ಇಡೀ ಮನೆಯಲ್ಲಿ ಹೋಗಿ ಕುಳಿತುಕೊಂಡಿದೆ ಅಂತ ನಾನು ಕೇಳಿದ್ದೇನೆ. ಈ ಮತ್ಸ್ಯ ದೇಶ ಬಹಳ ದೂರದಲ್ಲ ಜಾಗ ಇದು, ಶರ್ಮಣ್ವತಿ ನದಿಯ ತೀರದಲ್ಲಿ ಇರತಕ್ಕಂತ. ಇದು ಯಮುನೆ ಮೇಲಿರುವ ಇಂದ್ರಪ್ರಸ್ಥ ಹಾಗೂ ಗಂಗೆ ಹರಿಯುವ ಹಸ್ತಿನಾವತಿ, ಇವು ಮೂರು ಹತ್ತಿರದ ಪ್ರದೇಶಗಳೇ. ಅದರ ಪಕ್ಕದಲ್ಲಿರುವ ಉಪಪ್ಲಾವ್ಯ ವಿರಾಟ ನಗರ, ಅಲ್ಲಿಂದ ಇವರು ಉಪಪ್ಲಾವ್ಯದಲ್ಲಿ ಸ್ಥಾಪಿತರಾಗಿದ್ದಾರೆ ಅಂತ ಕೇಳಿದ್ದೇನೆ. ಈಗ ಕೃಷ್ಣನನ್ನ ಕಳಿಸಿದ್ದಾರೆ ಈ ಹಸ್ತಿನಾವತಿಗೆ, ದೇವರು ಬಂದಿದ್ರು ಹಿಂದೆ ಅಂತ ಕೇಳಿದ್ದೇನೆ.
ಇವ ದೇವರು ಅಂತ ನಾವು ಒಪ್ಪೋದಿಲ್ಲ. ಆದ್ರೆ ಹಿಂದೊಬ್ಬರು ದೇವರು ಬಂದಿದ್ರಂತೆ ಇಲ್ಲಿ. ಶ್ರೀರಾಮಚಂದ್ರ ಹಿಂದೆ ಗಂಗೆಯನ್ನ ಉತ್ತರಿಸಿದ್ದು ಹಸ್ತಿನಾವತಿಯಲ್ಲಿ, ಕುಹನೆಂಬ ನಿಷಾದ ವರ್ಣದ ಆಡಿಸಿದ್ದು ಇಲ್ಲಿ ಎನ್ನುವುದಕ್ಕಾಗಿ ಇದು ಪುಣ್ಯಕ್ಷೇತ್ರ ಅಂತ ಕೂಡ ಪರಿಗಣಿಸಲ್ಪಟ್ಟಿದೆ. ಅದರ ಧನ್ಯತೆ ಕೂಡ ನಮಗೆ ಇದೆ. ಇನ್ನು ಈ ಸಭೆಯನ್ನ ನಾವು ಒಂದು ಕುರು ಭೂವರನ ಸಭೆಯನ್ನ ಇಲ್ಲಿ ಕಟ್ಟಿ ನಿಲ್ಲಿಸಬೇಕು. ಈ ಕೃಷ್ಣ ಬರ್ತಾನೆ ಅಂತ ಆದಾಗ ಒಂದು ವಿಜೃಂಭಣೆಯ ಸಭೆ ಇಲ್ಲಿ ಆಗಬೇಕು ಅನ್ನುವ ತೀರ್ಮಾನಕ್ಕಾಗಿ ನಾನು ಬಂದಿದ್ದೇನೆ. ಆದ್ರೆ ಇವ ಮಾಡಿದ್ದೇನು? ನನ್ನ ಅಮಾತ್ಯನನ್ನೇ ದೂತನನ್ನಾಗಿ ಕಳಿಸಿದ್ದಾನೆ ವಿದುರನನ್ನ. ಸಂಬಂಧದಲ್ಲಿ ನನಗೆ ಚಿಕ್ಕಪ್ಪ ಆದರೂ ಕೂಡ ಆಸ್ಥಾನದಲ್ಲಿ ಅರಸರಾಗಿ ನಾವು ನಡೆದುಕೊಳ್ಳುವ ರೀತಿ ಇದೆ. ಹಾಗಾಗಿ ವಿದುರ ಅಂತನೇ ನಾನು ಅವನನ್ನ ಸಂಬೋಧಿಸುತ್ತೇನೆ. ಅವನನ್ನ ನನ್ನ ಬಳಿಗೆ ಇಲ್ಲಿ ಕಳಿಸಿದನಲ್ಲ ಕೃಷ್ಣ, ಇರಲಿ, ಇವನ್ನ ಹೆಚ್ಚು ಕಾಲ ಇಲ್ಲಿ ಇರ್ಲಿಕ್ಕೆ ಬಿಟ್ಟೆ ಅಂತ ಹೇಳಿ ಆದ್ರೆ ಯಾವ್ದನ್ನು ಉಳಿಯಗೊಳ್ಳಿಕ್ಕಿಲ್ಲ, ಯಾವ್ದನ್ನು ಉಳಿಯಗೊಳ್ಳಿಕ್ಕಿಲ್ಲ ಕೃಷ್ಣ. ಹಾಗಾಗಿ ಈ ಘನಸಭೆಯನ್ನ ನಿರ್ಮಿಸಿದ್ದೇನೆ. ಘನಸಭೆಯನ್ನ ನಿರ್ಮಿಸಲಿಕ್ಕೆ ಕಾರಣಗಳು ಒಂದೆರಡು ಸಾಮಾನ್ಯವಾಗಿ ಕಾಣಬಹುದು. ಈ ಕೌರವನ ಅಧಿಕಾರ ಏನು, ಈ ಕೌರವನ ಶಕ್ತಿ ಏನು, ಈ ಕೌರವನ ಸೌಭಾಗ್ಯ ಏನು ಅನ್ನುವುದು ಕೂಡ ಕೃಷ್ಣನಿಗೆ ಕಾಣಬೇಕು. ಏನಾದರೂ ಎದೆ ನಡುಗಿತು ಅಂತ ಆದ್ರೆ ಪಾಂಡವರಿಗೆ ಹೋಗಿ ಹೇಳಲಿ ಇವ ಈ ಕೌರವ ಹುಡುಗಾಟಿಕೆ ಅಲ್ಲ ಅಂತ. ಇಲ್ಲ, ಈ ಸಭೆಯನ್ನ ನೋಡಿ ಈ ತರದ ವ್ಯವಸ್ಥೆಯನ್ನಾದ್ರೂ ಒಂದನ್ನ ಹಾಳು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬಂದರೂ ಬರಲಿ, ಇವೆರಡು ಕಣ್ಣಿಗೆ ಕಾಣುವಂತಹದ್ದು. ಇದಲ್ಲದೆ ಒಂದು ವಿಶೇಷವಾದ ವಿಷಯ ಇದೆ, ಇದು ಸೂಕ್ಷ್ಮ ಬುದ್ಧಿ ಇರುವವರಿಗೆ, ರಾಜಕಾರಣಿಗಳಿಗೆ ಮಾತ್ರ ಕಾಣುವಂತಹದ್ದು. ಅದನ್ನು ಈ ಕೌರವ ನಾನು ಹಂಚಿಕೊಳ್ತೇನೆ. ಹೇಳಬಾರದು ಹೇಳಬಾರದು, ಆದರೆ ಇದನ್ನು ಹೇಳ್ತಾ ಇದ್ದೇನೆ ನಾನು. ಯುದ್ಧವೇ ಆಗ್ತದೆ ಅಂತ ಹೇಳಿ ಆದ್ರೆ ಕೌರವ ಗೆಲ್ಲಬಹುದು, ಪಾಂಡವರು ಸೋಲಬಹುದು. ಏನೇ ಆದರೂ ಈ ಯುದ್ಧ ಆಗೋದಕ್ಕಿಂತ ಮೊದಲು ಇದು ಕೊನೆಯ ಸಭೆ ಆಗಬಹುದು. ಯಾರೇ ಗೆಲ್ಲಲಿ ಯಾರೇ ಸೋಲಲಿ, ಆದ್ರೆ ಇಲ್ಲಿ ನೆರೆದಿರ್ತಕ್ಕಂತ ಅತಿರಥ ಮಹಾರಥರು, ಈ ಸೌಭಾಗ್ಯ, ಇವೆಲ್ಲವೂ ಮಣ್ಣಾಗಿ ವಿಧವೆಯರ ಗೋಳಿನ ಸಂತೆಯಾಗಿ ಪರಿಣಮಿಸತಕ್ಕಂತಹ ಸಂದರ್ಭ ಬರಬಹುದು. ಆದ್ರೆ ಆ ರೀತಿಯ ಸಂದರ್ಭ ಮುಂದೆ ಬಂದಿದೆ ಅಂತ ಆದ್ರೆ ನಾಳೆ ಜನ ಹೇಳಬೇಕು, ನಾಳೆ ಜನ ಹೇಳಬೇಕು ಈ ಕುರು ಭೂವರನ ಸಭೆ ನಾಳೆ ಈ ಕಥೆಯನ್ನ ಬೇರೆಯವರಿಗೆ, ಈ ಕೌರವನ ಸೌಭಾಗ್ಯವನ್ನ ಬೇರೆಯವರಿಗೆ ನಾನು ಹೇಳ್ತಾರೆ ಅಂತಾದ್ರೆ ಭಾಗವತರು ಹಾಡಬೇಕು, ಅರಸ ಕೇಳ ಈ ಕುರು ಭೂವರನ ಸಭೆ, ಇಂದ್ರನ ಸಭೆಯ ನಿಂದಿಸಿತು ಅಂತ ಆಡಿಕೊಳ್ಳಬೇಕು. ಹಾಗೆ ಆಗಬೇಕು, ಹಾಗಾಗಿ ಈ ಸಭೆಯನ್ನ ನಿರ್ಮಿಸಿದ್ದೇನೆ. ಇನ್ನೇನು, ಈ ಬರುವ ಕೃಷ್ಣ ಇಲ್ಲಿ ನೆರೆದ ಜನರ ಮುಕುಟದ ಮಣಿಯ ಕಾಂತಿಗೆ ಶಾಂತಿಯನ್ನು ಮಾಡಲಿಕ್ಕೆ ಬಂದಿದ್ದ ನಮ್ಮರೆದು ಭ್ರಾಂತಿಯಿಂದ ಭ್ರಮೆಗೆ ಒಳಗಾದ್ರೂ ಆಗಲಿ ಎನ್ನುವ ಕಾರಣವುಂಟು. ದೌರ್ಬಲ್ಯಕ್ಕೆ ಎಣೆ ಇಲ್ಲ. ದೂತನನ್ನ ಕರೆದಿದ್ದೇನೆ, ದೂತನಿಗೆ ಹೇಳಿ ಕಳಿಸ್ತೇನಂತೆ. ದೂತ ಹೋಗಿ ಕೃಷ್ಣನಿಗೆ ಹೇಳು, ಏನೇ ಈ ಕೃಷ್ಣ ಭೂಪನ ಅನುಜ್ಞೆಯ ಆಯ್ತು ಅಂತೇಳಿ ಹೆಚ್ಚಿಗೆ ತಲೆಹರಣೆ ಮಾಡಬೇಡ, ಹೋಗಿ ತಕ್ಷಣ ಬರ್ಲಿಕ್ಕೆ ಹೇಳು, ತಕ್ಷಣ ಬರ್ಲಿಕ್ಕೆ ಹೇಳು. ಓ ವಿದುರ, ಕೃಷ್ಣ ನೋಡಿದೀಯೇನು, ನೋಡಿದೀಯೇನು, ನೋಡಿ ನೋಡಿ ಈ ಭೂವರನು ಖೇಡುಗರ
ಒಡನಾಡಿ ಕೆಟ್ಟ ಭೂವರನ್ನು ಕೇಳುಗರ ಒಡನಾಡಿ ಕೆಟ್ಟ ವಿದುರ ಈ ಭೂವರನ್ನು ಕೇಳುಗರ ಒಡನಾಡಿ ಕೆಟ್ಟ ಗಾಢ ಗರ್ಭದಲ್ಲಿ ಕುಳಿತಿರುವ ನೀ ಭೂವರನು ಕೇಳುಗರ ಒಡನಾಡಿ ಕೆಟ್ಟ ಕೃಷ್ಣ ನೋಡಿದೆಯಾ ನೋಡಿದೆಯಾ ನೋಡುತ್ತಾ ಇದ್ದೇನೆ ಒಡ್ಡೋಲಗಳ ವೈಭವವನ್ನ ನೋಡಿದೀಯ ನನಗೆ ಕರೆ ಕಳಿಸ್ಲಿಕ್ಕೆ ಇವ ಸಮಯ ತೆಗೆದುಕೊಂಡದ್ದು ಇದಕ್ಕೆ ಅಂತ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನನ್ನನ್ನು ಕರೆದಿದ್ದಾನೆ ಅಲ್ಲಿ ನೋಡಯ್ಯ ಎಲ್ಲಿ ನೋಡಿದರಲ್ಲಿ ಬಂಗಾರದ ಕಂಬಗಳು ಮುತ್ತಿನ ತೋರಣಗಳು ಬಂಗಾರದ ಹಾರಗಳಿಂದ ಮಾಡಿದ ಎಲೆಗಳಿಂದ ತೋರಣವನ್ನು ಕಟ್ಟಿದ್ದಾನೆ ಅಲ್ಲದೆ ನೆಲಕ್ಕೆ ರತ್ನಗಂಬಳಿ ಎಲ್ಲಿ ನೋಡಿದಲ್ಲಿ ಹೂವಿನ ಅಲಂಕಾರ ಹೂವಿನ ಕುಂಡಗಳು ಭಾಗದ ಕಮಾನುಗಳು ಅಯ್ಯೋ ಅಯ್ಯೋ ಈ ವೈಭವವನ್ನ ನೋಡಿದ್ರೆ ಬಹಳ ಬಹಳ ಚಂದ ಕಾಣಿಸ್ತಾ ಇದೆ ಬಹಳ ಚಂದ ಕಾಣಿಸ್ತಾ ಇದೆ ಆದ್ರೆ ನನ್ನ ಪ್ರಶ್ನೆ ಇವ ಯಾವಾಗಲೂ ಹೀಗೆಯೋ ಅಥವಾ ಇವತ್ತೊಂದು ದಿವಸ ಹೀಗೆಯೋ ಅಂತ ಕೃಷ್ಣ ಈ ಆಸ್ಥಾನಕ್ಕೆ ಬರುವುದು ನಾನು ಇದೇನು ಮೊದಲೇನಲ್ಲ ಎಷ್ಟೋ ಸಲ ಬಂದಿದ್ದೇನೆ ಆದ್ರೆ ಈ ವೈಭವವನ್ನು ನೋಡುತ್ತಾ ಇರುವುದು ಮಾತ್ರ ಹಿಂದೆ ಅಂದರೆ ನಾನು ಬರ್ತಾ ಇದ್ದೇನೆ ಎನ್ನುವ ಕಾರಣಕ್ಕಾಗಿ ಇವ ಮಾಡಿದ್ದು ನಿನ್ನ ಸ್ವಾಗತಕ್ಕೆ ಇರಬಹುದಲ್ಲವೇ ಕೃಷ್ಣ ಅದಕ್ಕಾಗಿಯೇ ಹೇಳುವುದು ನಿನ್ನದು ಹಾಲಿನಂತ ಮನಸ್ಸು ಅಂತ ಇವ ನನ್ನ ಸ್ವಾಗತಕ್ಕಾಗಿ ಇದನ್ನ ಮಾಡಿದ್ದಲ್ಲ ಕೃಷ್ಣ ಗೋವಳ ಯಾದವ ಇವ ಇಂಥ ವೈಭವವನ್ನೆಲ್ಲ ನೋಡಿರ್ಲಿಕ್ಕಿಲ್ಲ ಒಂದು ಸಾರಿ ನಮ್ಮ ವೈಭವವನ್ನ ನೋಡಿ ಒಂದು ಸಾರಿ ದಿಕ್ಕೆಟ್ಟು ಭ್ರಮೆಗೊಂಡು ಬಂದಂತ ಕಾರ್ಯವನ್ನ ಮರೆತು ಮತ್ತೆ ಮರಳಿ ಹೋಗುವಲ್ಲಿ ಎನ್ನುವ ಕಾರಣದಿಂದಾಗಿ ಇವ ಹೀಗೆ ಮಾಡಿದ್ದಾನೆ ಅಷ್ಟೇ ಅಲ್ಲಯ್ಯ ಇಂದ್ರನ ಸಭೆಯನ್ನೇ ನೋಡಿದವ ನಾನು ಇಷ್ಟಕ್ಕೆಲ್ಲ ಭ್ರಮೆಗೊಳ್ಳುವಂತ ಬಂದ ಕಾರ್ಯವನ್ನ ಮರೆಯುವಂತ ಮಾತೇ ಇಲ್ಲ ಯಾ ಯೋಚನೆ ಮಾಡು ಒಂದು ಸಾರಿ ಅವ ಕುಳಿತಿರುವುದನ್ನ ನೋಡು ಗಾಢ ಗರ್ವದಲ್ಲಿ ಕುಳಿತಿರುವ ನೀ ಭೂವರನು ಗರ್ವದಿಂದ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ಕುಳಿತಿರಬೇಕಾದ್ದೆ ಅವ ಚಕ್ರವರ್ತಿಯ ಸ್ಥಾನದಲ್ಲಿ ಚಕ್ರವರ್ತಿಯ ಪೀಠದಲ್ಲಿ ಕುಳಿತವ ಚಕ್ರವರ್ತಿ ಹೌದಲ್ವ ಅಂತ ನಾನು ಹೇಳುವುದಿಲ್ಲ ಚಕ್ರವರ್ತಿ ಪೀಠದಲ್ಲಿ ಕುಳಿತಿದ್ದಾನೆ ಕುಳಿತಿದ್ದಾನೆ ಅಂದರೆ ಅವ ಗಾಢ ಗರ್ವದ ಗರ್ವ ಇರಬೇಕಾದ್ದು ಸಹಜವೇ ಅದು ಭೂಷಣ ಇರಬೇಕು ಒಂದು ಲೆಕ್ಕದಲ್ಲಿ ರಾಜರಿಗೆ ಆದರೆ ನೋಡು ಇವರ ಸ್ವಭಾವವನ್ನ ನೋಡು ಮೂಲದಲ್ಲಿ ನೋಡಿದರೆ ಇವನ ಮೂಲವೂ ಒಂದೇ ಪಾಂಡವರ ಮೂಲವೂ ಒಂದೇ ಎಲ್ಲ ವೇದವ್ಯಾಸರ ಪಿಂಡ ಅಂದ ಮೇಲೆ ಪಾಂಡವರು ಮಾತ್ರ ಹಾಗೆ ಇವ ಮಾತ್ರ ಹೀಗೆ ಯಾಕೆ ಎನ್ನುವುದನ್ನ ಯೋಚನೆ ಮಾಡಿದರೆ ಒಬ್ಬ ಮನುಷ್ಯನ ಯೋಗ್ಯತೆಯನ್ನ ಅಳೆಯಲಿಕ್ಕೆ ಆತನ ಸುತ್ತಮುತ್ತಲಿನಲ್ಲಿ ಯಾರಿದ್ದಾರೆ ಎನ್ನುವುದನ್ನ ನೋಡಬೇಕಾಗ್ತದೆಯಂತೆ ಇವನ ಸುತ್ತಮುತ್ತ ಇರುವುದು ಯಾರು ಅಂತ ನೋಡು ಬಲದಲ್ಲಿ ಒಬ್ಬನಿದ್ದಾನೆ ಕರ್ಣ ಯಾವಾಗಲೂ ಇವನ ಕಿವಿಯನ್ನ ಕಚ್ಚುತ್ತಾ ಇರುವವನ ಅವನೇ ಅದಕ್ಕಾಗಿ ಅವನು ಕರ್ಣ ಅಂತ ಹೆಸರಿಟ್ಟುಕೊಂಡಿರಬೇಕು ಒಂದು ಅದೇ ಕರ್ಣ ಅವನ ಸಂಸ್ಕೃತಿಯೇ ಬೇರೆ ಸಂಸ್ಕಾರವೇ ಬೇರೆ ಪ್ರಾದೇಯ ಹೌದು ಎಡಭಾಗದಲ್ಲಿ ನಿಂತಿದ್ದಾನೆ ದುಶ್ಯಾಸನ ತಮ್ಮ ಯಾಕೆ ಅಣ್ಣನ ಮಾತು ಇವನಿಗೆ ಶಾಸನ ಅಣ್ಣ ಹೇಳಿದರೆ ಅದಕ್ಕಿಂತ ಒಂದು ತೂಕ ಹೆಚ್ಚು ನಡೆಸುವವನೇ ದುಶ್ಯಾಸನ ಅದು ಬಿಡು ಅದ್ರಿ ಹಿಂದೆ ಎರಡು ಜನ ನಿಂತಿದ್ದಾರಲ್ಲ ಅವರು ಬಹಳ ಅಪಾಯಕಾರಿ ಹಾಗೆ ಗೊತ್ತುಂಟ ಅವರು ಇಲ್ಲಿಯವರಲ್ಲ ದೂರದಿಂದ ಬಂದವರು ಒಬ್ಬನಿದ್ದಾನಲ್ಲ ಶಕುನಿ ಸತ್ಯ ಹೇಳ್ತೇನೆ ಅವನ ಹೆಸರಿನಲ್ಲಿ ಒಂದು ಕೂ ಹೆಚ್ಚಾಯಿತು ಅವ ಶಕುನಿ ಅಲ್ಲ ಅವ ಶನಿ ಅವ ಈ ಮನೆತನಕ್ಕೆ ಹೆಣ್ಣನ್ನ ಕೊಟ್ಟವ ಅವ ಬಂದದ್ದು ಎಲ್ಲಿಂದ ಗಂಧಾರ ದೇಶದಿಂದ ಈ ನಮ್ಮ ಸಂಸ್ಕೃತಿಯವನೇ ಅಲ್ಲ ಮತ್ತೊಬ್ಬನಿದ್ದಾನಲ್ಲ ಜಯದ್ರಥ ಈ ಮನೆತನದಿಂದ ಹೆಣ್ಣನ್ನು ತೆಗೆದುಕೊಂಡು ಹೋದವ ಅವ ಸಿಂಧೂ ತೀರದವ ಆದ್ದರಿಂದಲೇ ಅವನಿಗೆ ಸೈಂಧವ ಅಂತ ಹೆಸರು ಸಿಂಧೂ ತೀರದಲ್ಲಿ ಇರುವಂತರ ಸಂಸ್ಕೃತಿಯೇ ಬೇರೆ ಗಂಗಾ ತೀರದಲ್ಲಿ ಇರುವಂತಹವರ ಸಂಸ್ಕೃತಿಯೇ ಬೇರೆ ಆ ಸೈಂಧವ ಇಂಥವರೆಲ್ಲ ಸೇರಿಕೊಂಡು ಇವರಿಗೆ ದುಷ್ಟ ಚತುಷ್ಟಯರು ಅಂತ ಹೇಳ್ತಾರೆ ತೆಗೆದುಕೊಂಡು ಹೋದವರು ಹೆಣ್ಣನ್ನ ತೆಗೆದುಕೊಂಡು ಹೋದವರು ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ ಈ ಮನೆಯಲ್ಲಿ ಹೆಣ್ಣು ಕೊಟ್ಟವನು ಈ ಮನೆಗೆ ಬಂದು ಸೇರಿಕೊಂಡಿದ್ದೇನೆ ಧರ್ಮಛತ್ರವೋ ಅಯ್ಯ ಇವರೆಲ್ಲ ಬಂದು ಸೇರಿಕೊಂಡಿರಲಿ ಅವರಿಗೆಲ್ಲ ಸೇರಿಕೊಂಡು ಇವನನ್ನ ಹಾಳು ಮಾಡಿದ್ದಾರೆ ಈ ದುರ್ಯೋಧನನ್ನ ಹಾಳು ಮಾಡಿದ್ದಾರೆ ಆದರೆ ದುರ್ಯೋಧನನ ರಕ್ತ ಬಲದ ಮೇಲೆ ಅವನಲ್ಲಿ ಇರಬಹುದಾದಂತಹ ಒಳ್ಳೆಯತನವನ್ನ ಉಪಯೋಗಿಸಿಕೊಂಡು ನಾನು ಸಂಧಿ ಮಾಡಿಕೊಂಡು ಹೋಗಬೇಕಾಗಿದೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಬೇಕು ಆದ್ರೆ ಅದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅವನ್ ನೋಡಿ ನನ್ನನ್ನ ಮಾತನಾಡಿಸಬೇಕಲ್ಲ
ಮಾತನಾಡಿಸ್ತಾನೆ ಅಂತ ನೋಡ್ತೇನಂತೆ. ನೋಡಿದೆಯಾ ವಿದುರ, ಕರ್ಣ ಈ ವಿದುರ ನನ್ನ ನೋಡಿದೆಯಾ? ನಮ್ಮವನಾಗಿದ್ದುಕೊಂಡು ನಮ್ಮ ಒಂದು ಕಾಲದಲ್ಲಿ ಅಮಾತ್ಯನ ಸ್ಥಾನದಲ್ಲಿದ್ದವ ಇವ, ಕೃಷ್ಣನ ಕಿವಿಯನ್ನ ಕಚ್ಚುತ್ತಾ ಗುನುಗುನು ಗುಸುಗುಸು ಮಾಡುತ್ತಾ ಬರ್ತಾ ಇರುವಂತ ಪರಿಯನ್ನ ನೋಡಿದೀಯಾ ನೀನು? ಇವನಿಗೆ ನಾನು ಕುಲಹೀನ ಅಂತ ಹೇಳ್ತೇನೆ. ಯಾಕೆ ಕುಲಹೀನ ಅಂತ ಹೇಳ್ತೇನೆ? ಅದು ಸತ್ಯ, ಹಾಗಾಗಿ ಹೇಳ್ತೇನೆ. ಗೋವಳ ಇವ ಮಾಡಿದ ಉದ್ಯೋಗ ಅಲ್ವಾ ಅದು? ನಾನು ಅರಸನನ್ನ ಅರಸ ಅಂತ ಹೇಳಿದ್ರೆ ಅದು ನಿಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕುಲಹೀನ ಗೋವಳನ ಜೊತೆಯಲ್ಲಿ ಮಾತಾಡ್ತಾ ಬರುತ್ತಾ ಇರುವುದನ್ನ ನೋಡಿ, ನೀವೆಲ್ಲ ನೋಡಿ, ನೀವೆಲ್ಲ ನೋಡಿ. ಇವ ನನಗೆ ಕೃಷ್ಣ ಸಂಬಂಧದಲ್ಲಿ ನನಗೆ ಬೀಗ ಆಗಬೇಕು. ಇವ ನನ್ನ ಮಗಳನ್ನ ಇವನ ಮಗ ಸಾಂಬನಿಗೆ ನಾನು ದಾರೆ ಎರೆದು ಕೊಟ್ಟವ. ಆ ಸಂಬಂಧದ ಕಿಂಚಿತ್ತೂ ಕೂಡ ಪ್ರೀತಿ ಇಲ್ಲದೆ ಇವ ಹೇಗೆ ಬರುತ್ತಾ ಇದ್ದಾನೆ ನೋಡಿ. ನನ್ನಲ್ಲಿ ಬರಲಿಕ್ಕೆ ಸಮಯವನ್ನ ಕೇಳ್ತಾನೆ, ಊಟಕ್ಕೆ ಬೇರೆಯವರ ಮನೆಗೆ ಹೋಗ್ತಾನೆ, ಊರಿನವರ ಕೂಳಾಳ ಮಾಡಿದವ ಇವ. ಈಗ ಏನ್ ಮಾಡ್ತಾ ಇದ್ದಾನೆ? ಗುನುಗುನು ಗುಸುಗುಸು ಮಾಡಿ ಅಪಹಾಸ್ಯವನ್ನು ಮಾಡ್ತಾ ಬರ್ತಾ ಇದ್ದಾನೆ. ಇವನ ಮಗನಿಗೆ ನಾನು ಮಗಳನ್ನ ಕೊಟ್ಟಿದ್ದು ಅವ ಒಂದು ಊರಿನ ರಾಜ ಅರಸ ಎನ್ನುವ ಕಾರಣಕ್ಕಾಗಿ. ಕೃಷ್ಣನ ಮುಖ ನೋಡಿ ಕೊಟ್ಟಿದ್ದಲ್ಲ, ನಾನು ಮೂಲಸ್ಥಾನದಲ್ಲಿ ಅರಸನಾಗಿ ಮೆರಿತಾ ಇರುವಂತ ಸಾಂಬನಿಗೆ ನಾನು ಕೊಟ್ಟವ. ಏನೋ ಅನಾರೋಗ್ಯ ಆಯ್ತು ಅಂತ ಹೇಳಿ ಸೂರ್ಯ ದೇವಸ್ಥಾನವನ್ನ ಕಟ್ಟಿ ಕುಷ್ಠರೋಗವನ್ನು ನಿವಾರಣೆ ಮಾಡಲಿಕ್ಕೊಳ್ಳಿಕ್ಕಾಗಿ ಅಲ್ಲಿ ಸೂರ್ಯ ದೇವಸ್ಥಾನವನ್ನ ಕಟ್ಟಿ ವಿಜೃಂಭಿಸ್ತಾ ಇದ್ದಾನೆ ಅನ್ನುವ ಸಂತೋಷ ನಮಗಿದೆ. ಏನೋ ಸ್ಥಳೀಕರು ಗ್ರಾಮ್ಯರು ಆ ಸ್ಥಾನವನ್ನ ಮೂಲಸ್ಥಾನ ಅನ್ನೋದನ್ನ ಮುಲ್ತಾನ ಮುಲ್ತಾನ ಎನ್ನುವುದಾಗಿ ಹೇಳ್ತಾರೆ ಅಂತ ಕೂಡ ಕೇಳಿದ್ದೇನೆ. ಆದ್ರೆ ಇವನ ಮುಖ ನೋಡಿ ನಾನು ಯಾವುದು ಕೊಡ್ಲಿಲ್ಲ, ಅವನ ವಿಜೃಂಭಣೆಯನ್ನ ನೋಡಿ ಕೊಟ್ಟವ ನಾನು. ಆ ಸಂಬಂಧದ ಲೆಕ್ಕವೂ ಇಲ್ಲದೆ ಇವನ ಧಾಷ್ಟ್ಯವನ್ನ ನೋಡಿ, ಇವನ ಧಾಷ್ಟ್ಯವನ್ನ ನೋಡಿ. ಕೆಲಸ ಆಗಬೇಕಾದ್ದು ಇವನಿಗೆ. ನಾವೆಲ್ಲರೂ ಕಲಶವನ್ನು ಹಿಡಿದುಕೊಂಡು ಹೋಗಿ ಇವನನ್ನ ಸ್ವಾಗತ ಮಾಡ್ಲಿಕ್ಕೆ ಅಂತ ಹೋದಾಗ ತಿರಸ್ಕಾರ ಮಾಡಿದ ಇವನನ್ನ. ನಮ್ಮಲ್ಲಿ ಹಿರಿಯರಿದ್ದಾರೆ, ನೋಡಿಕೊಳ್ಳುವರಿದ್ದರೆ ನೋಡಿಕೊಳ್ಳಲಿ. ನಾವು ಅವನನ್ನ ಸದ್ಯ ಮಾತಾಡಿಸುವುದು ಬೇಡ, ಹೇಗೆ ವಿಚಾರ ಆರಂಭ ಮಾಡ್ತಾನೆ ಅಂತ ನೋಡೋಣ ನೋಡೋಣ ನೋಡೋಣ. ಇವ ಹೇಳ್ತಾ ಇದ್ದಾನೆ ನನ್ನನ್ನ ಮಾತನಾಡಿಸಬಾರದು ಅಂತ. ಆದರೆ ಸಲಹೆಯ ಪ್ರವೇಶವನ್ನು ನಾನು ಮಾಡಿದಾಕ್ಷಣ ಕುಲ ಹಿರಿಯರಾದಂತಹ ಭೀಷ್ಮಾಚಾರ್ಯರೇ ಎದ್ದು ಬಂದು ನನ್ನ ಕರಗಳನ್ನು ಹಿಡಿದುಕೊಂಡು ಹೋಗಿ ರಾಜನ ಹತ್ತಿರದಲ್ಲಿ ಇರುವಂತಹ ಮೃದು ಆಸನವನ್ನು ಕೊಟ್ಟು ನನ್ನನ್ನ ಕೂರಿಸಿದ್ದಾರೆ, ಅಲ್ಲಿ ನಮಸ್ಕಾರವನ್ನು ಮಾಡಿದ್ದಾರೆ. ಜೊತೆಗೆ ದ್ರೋಣ ಕೃಪ ಅಶ್ವತ್ಥಾಮ ಮುಂತಾದವರು ಸ್ವಸ್ತಿ ಮಂತ್ರವನ್ನ ಪಠಿಸಿದ್ದಾರೆ. ಅಲ್ಲಿಗೆ ಸಭೆಯ ಮರ್ಯಾದೆ ಉಳಿಯಿತು, ನನ್ನ ಮರ್ಯಾದೆ ಅಲ್ಲ. ಒಬ್ಬ ಬಂದ ಅಂತ ಅತಿಥಿಗೆ ರಾಯಭಾರಿಗೆ ಅವಮಾನ ಆದರೆ ಅದು ಸಭೆಯ ಮರ್ಯಾದೆ ಹೋದ ಹಾಗೆ ನನಗೆ ಆದಂತ ಅವಮಾನ ಆಗ್ತಿರಲಿಲ್ಲ. ಇರಲಿ, ಈಗ ಸಭೆಯ ಮರ್ಯಾದೆ ಉಳಿಯಿತು, ನನ್ನನ್ನು ಮಾತನಾಡಿಸುವುದಿಲ್ಲ ಎಂದು ಸಿಂಹಾಸನದ ಮೇಲೆ ಹತ್ತಿ ಕುಳಿತಿದ್ದಾನೆ. ಮಾತನಾಡದಿದ್ರೆ ಅವನಿಗೆ ಆಗ್ತದೆ, ನಮಗಾಗ್ತದ? ನಾವು ಬಂದದ್ದೇ ಮಾತನಾಡಲಿಕ್ಕೆ. ಹಾಗಾಗಿ ಈತನನ್ನ ಮಾತನಾಡಿಸುವುದು ಹೇಗೆ? ಏನೇ ಆಗಲಿ, ಸವಿ ಮಾತಿನಿಂದ ಆತನನ್ನ ಕೇಳ್ತೇನೆ. ಓ ಅರಸ, ಕೌಡ ಇರಲೈ ನಿನಗೆ
ಸಂಪೂರ್ಣವಾಗಿ ನಿನಗೆ ಸುದ್ದಿಯನ್ನು ಕೊಟ್ಟಿದ್ದೇನೆ. ನಿನ್ನಲ್ಲಿ ಮಾತನಾಡಲಿಕ್ಕೆ ಸಮಯವನ್ನೂ ನಾನು ತೆಗೆದುಕೊಂಡಿದ್ದೇನೆ. ಸಮಯಕ್ಕೆ ಸರಿಯಾಗಿ ನಾನು ಬಂದಿದ್ದೇನೆ. ಪಾಂಡವರ ಪಕ್ಷದಿಂದ ನಾನು ಬಂದಿದ್ದೇನೆ ಎಂದು ನೀನು ತಿಳಿದಿರಬಹುದಯ್ಯ. ಆದರೆ ಸತ್ಯವಾಗಿ ಹೇಳ್ತೇನೆ, ನಾನು ಪಾಂಡವರ ಹಿತೈಷಿಯೂ ಅಲ್ಲ, ನಿನ್ನ ಹಿತೈಷಿಯೂ ಅಲ್ಲ. ನಾನು ಲೋಕದ ಹಿತೈಷಿ. ಲೋಕದ ಹಿತೈಷಿಯಾಗಿ ಶಾಂತಿ ದೂತನಾಗಿ ಯುದ್ಧವನ್ನು ತಪ್ಪಿಸ್ಲಿಕ್ಕಾಗಿ ನಿನ್ನೊಡನೆ ಎರಡು ಮಾತನಾಡಲಿಕ್ಕೆ ಅಂತ ನಾನು ಬಂದರೆ ಸಮಯಕ್ಕೆ ಸರಿಯಾಗಿ ನೀನು ಏನೋ ಮುನಿಸು ಸಿಟ್ಟು ಮಾಡಿಕೊಂಡು ಸಿಂಹಾಸನದ ಮೇಲೆ ತಲೆಯನ್ನು ತಗ್ಗಿಸಿಕೊಂಡೋ ತಲೆಯನ್ನು ತಿರುಗಿಸಿಕೊಂಡೋ ನವ ವಧುವಿನಂತೆ ನೀನು ಕುಳಿತುಕೊಂಡಿದ್ದೀಯ. ಈಗ ಕುಳಿತುಕೊಂಡ್ರೆ ನಾನು ಬಂದಂತಹ ಕೆಲಸ ಆಗುವುದಿಲ್ಲ. ಆದ್ದರಿಂದ ಇದೋ ಇದೋ ಕಣ್ಣನ್ನ ತೆರೆದು ನೋಡು, ನಿನ್ನಪ್ಪ ಕಣ್ಣು ಇಲ್ಲದೆ ಕುರುಡ, ನೀ ಕಣ್ಣಿದ್ದೂ ಕುರುಡನಾಗಬೇಡ. ನಿನ್ನ ಒಳಗಣ್ಣನ್ನ ತೆರೆದು ನೋಡು. ಈ ಕೃಷ್ಣ ಬಂದಿರುವಂತಹ ಉದ್ದೇಶದಲ್ಲಿ ಎಳ್ಳಷ್ಟು ಕಲ್ಮಶ ಎಂಬುದು ನಿನಗೆ ಕಾಣುವುದಿಲ್ಲ. ಕಣ್ಣಿದ್ದೂ ಕುರುಡನಾಗಬೇಡ, ಬಾಯಿದ್ದೂ ಮೂಕನಾಗಬೇಡ. ನೋಡು, ನನ್ನೊಡನೆ ಒಂದೆರಡು ಮಾತನಾಡು. ಏ ಗೋಪಾಲ, ನೀನು ಇಲ್ಲಿ ದೂತರ ಕೆಲಸ ಮಾಡ್ಲಿಕ್ಕೆ ಬಂದವನೋ, ಸಂಧಾನ ಮಾಡ್ಲಿಕ್ಕೆ ಬಂದವನೋ, ಇಲ್ಲ ದುರ್ಗುಣಗಳನ್ನೆಲ್ಲ ಒಟ್ಟಿಗೆ ತೋರಿಸಬೇಕು ಅಂತ ಹೇಳಿ ಬಂದವನು? ಈ ವಿದುರನ ಜೊತೆಯಲ್ಲಿ ಗೋವಿಂದ, ವಿದುರ ಮೊದಲೇ ಗೋವಿಂದ. ನಾವು ಇಲ್ಲಿ ಗೋವಿಂದ ಆಗ್ಲಿಕ್ಕೆ ಕುಳಿತುಕೊಂಡಿದ್ದಲ್ಲ. ಏನ್ ಹೇಳಿದೆ ನೀನು? ನನ್ನೊಡನೆ ಒಂದೆರಡು ಮಾತನಾಡು. ನಿನ್ನೊಡನೆ ಎರಡು ಮಾತನಾಡಬೇಕು, ನಿನ್ನೊಡನೆ ಎರಡಲ್ಲ ಹತ್ತು ಮಾತಾಡಬೇಕು ಅಂತ ನಿನ್ನೆ ಬಂದಿದ್ದೆವು ನಾವು, ನಿನ್ನ ನೋಡ್ಲಿಕ್ಕೆ ಬಂದಿದ್ದೆವು ನಾವು. ಆದ್ರೆ ನಿನಗೆ ಅವು ಯಾವುದು ಬೇಕಾಗಲಿಲ್ಲ. ಒಂದು ಕ್ರಮ ಅಂತ ಹೇಳಿ ಉಂಟು ರಾಜಕೀಯದಲ್ಲಿ, ಇದು ವೈಯಕ್ತಿಕ ವಿಚಾರ ಅಲ್ಲ ಕೃಷ್ಣ. ಪರದೇಶದ ದೂತರು ಬಂದ್ರೆ, ಪರದೇಶದವರು ಸಂಧಾನಕ್ಕಾಗಿ ಬಂದ್ರೆ, ಅವರ ಯೋಗಕ್ಷೇಮಕ್ಕೆ ಅವರ ವಸತಿಗೆ ವ್ಯವಸ್ಥೆಯನ್ನ ರಾಜನಾದವರು ಮಾಡಬೇಕು ಅನ್ನೋದು ಒಂದು ಕ್ರಮ ಉಂಟು, ಅದನ್ನು ನೋಡಿಕೊಳ್ಳಬೇಕು ಅನ್ನೋದು ಕ್ರಮ ಉಂಟು. ನಿನಗೆ ಸಂಬಂಧವೂ ಆದ್ದರಿಂದ ಇರಿಸುಮುರಿಸು ಕೂಡ ನಿನಗೆ ಆಗಬಾರದು ಎನ್ನುವ ದೃಷ್ಟಿಯಿಂದ ದುಶ್ಯಾಸನನ ಅರಮನೆಯಲ್ಲಿ ನಿನಗೆ ವ್ಯವಸ್ಥೆಯನ್ನ ಮಾಡಿದ್ದೆ. ಬಿಸಿ ಬಿಸಿಯಾದ ಅಡುಗೆಯನ್ನ ವ್ಯವಸ್ಥೆಯನ್ನ ಮಾಡಿಟ್ಟು, ಇದು ನಾನೊಬ್ಬನೇ ಅಲ್ಲಯ್ಯ, ನಮ್ಮ ಮನೆಗೆ ಬರ್ತಿ ನಮ್ಮ ಮನೆಗೆ ಬರ್ತಿ ಅಂತ ಹೇಳಿ ಇಡೀ ಊರಿನವರೆಲ್ಲ ಯಾರು ನಿನ್ನ ಭಕ್ತರು ಅಂತ ಹೇಳಿ ತಿಳಿದುಕೊಂಡಿದ್ದಾರೋ ಅವರೆಲ್ಲರೂ ಅಡುಗೆಯನ್ನ ಮಾಡಿ ತಂಗಳಾನ್ನವನ್ನು ಉಂಡುತ್ತಾ ಇದ್ದಾರಂತೆ ಇವತ್ತು ಕೇಳಿದ್ದೇನೆ ನಾನು. ನೀನು ಏನು ಹೇಳ್ತಿ? ನಿನ್ನಲ್ಲಿ ಮಾತಾಡಿಸಬೇಕಾಗಿತ್ತು. ನಿನ್ನನ್ನು ಯಾರು ಮಾತಾಡಿಸಬೇಕು? ಅವರೆಲ್ಲ ಬಂದು ಕರೆದು ನಿನಗೆ ವ್ಯವಸ್ಥೆ ಮಾಡಿ ಆಗಿದೆ. ಏನು ಸಭೆಯ ಮರ್ಯಾದೆ ಹೋಗ್ತದೆಯಾ? ನಡೆಯಬೇಕಾದ ಕ್ರಮದಂತೆ ಬಂದು ನಮ್ಮನ್ನು ಮಾತಾಡಿಸಿ ನಮ್ಮಲ್ಲಿ ಸತ್ಕಾರ ಸ್ವೀಕರಿಸದೆ ನೀವು ದುರ್ಗುಣಗಳನ್ನ ತೋರಿಸಿದ ಕಾರಣಕ್ಕಾಗಿ, ಇದು ರಾಜಕೀಯ ಕೃಷ್ಣ, ಇದು ರಾಜಕೀಯ. ಅದಕ್ಕಾಗಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡಬೇಕಾಗ್ತದೋ ಅದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡಬೇಕು. ನಿನಗೆ ನಿಜವಾಗಿ ಸಂಧಿ ಆಗಬೇಕು ಅಂತ ಹೇಳಿ ಇದ್ದಿದ್ದೇ ಆಗಿದ್ರೆ ಈ ರೀತಿಯ ದುರ್ಗುಣಗಳನ್ನು ಎಲ್ಲವನ್ನೂ ಒಟ್ಟಿಗೆ ಪ್ರದರ್ಶನ ಮಾಡುತ್ತಾ ನೀನು ಬರುವವನಾಗ್ತಿರ್ಲಿಲ್ಲ. ಪ್ರೀತಿಯಿಂದಲೋ ವಿಶ್ವಾಸದಿಂದಲೋ ನೀನು ಯಾವುದೋ ಒಂದು ರೀತಿಯಲ್ಲಿ ಮಾತನ್ನು ಆರಂಭಿಸಬೇಕು ಎನ್ನುವ ಒಂದು ದೃಷ್ಟಿಯಿಂದ ಬರುವವನಾಗ್ತಿದ್ದೆ. ನಿನ್ನ ಗುಣಗಳೆಲ್ಲವನ್ನು ನೋಡಿದೆ. ಇನ್ನು ನಿನ್ನಲ್ಲಿ ಏನು ಮಾತಾಡಬೇಕು ನಾನು? ಇನ್ನು ನಿನ್ನಲ್ಲಿ ಏನು ಮಾತಾಡಬೇಕು ಅಂದರೆ, ನಿನಗೆ ಸಿಟ್ಟು ಬಂದದ್ದು ನಾನು ವಿದುರನ ಮನೆಗೆ ಹೋದೆ ಎನ್ನುವ ಕಾರಣಕ್ಕಾಗಿಯೋ? ನೀನು ಏನು ಮಾಡಿದೆ? ಊರವರ ಕೂಡ ಹಾಳಾದ್ದಲ್ಲದೆ ನಮ್ಮ ಅರಮನೆಯ ಹಿರಿಯರಾದಂತಹ ದ್ರೋಣ, ಕೃಪಾ, ಗುರು, ಭೀಷ್ಮರು ಅವರೆಲ್ಲರೂ ನಿನ್ನನ್ನು ಭಕ್ತಿಯಿಂದ ಕಾಣುವುದಷ್ಟೇ ಅಲ್ಲ, ನಿನಗೆ ವಯಸ್ಸಿಗಿಂತ ನಿನಗಿಂತ ಹಿರಿಯರು, ಅಂಥವರಲ್ಲಿಯೂ ಕೂಡ ನೀನು ಊಟವನ್ನ ಸ್ವೀಕಾರ ಮಾಡಲಿಲ್ಲ. ಏನು ಮಾಡಿದೆ ನೀನು? ಎಲ್ಲಿಗೆ ಹೋದೆ ನೀನು? ನೀನು
ಮಿತ್ರಭೇದವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಮ್ಮವನೇ ಆದಂತಹ ಇಲ್ಲಿಗೆ ಹೋದೆ, ವಿದುರನ ಮನೆಗೆ ಹೋದೆ. ಮಗುಳ ತೊಟ್ಟಿನ ಮಗನ ಮನೆಯಲ್ಲಿ ಸೊಗಸಿ ನಿಂತನಿ ಹೊಗೆ ಮಡಿವೆ ಬಗೆಗಳೆಲ್ಲ ಮಾಡ ಮಗು ನೀರಗನಗೆ. ಪಾಂಡವರನ್ನ ಹೇಗೂ ನಾನು ದ್ವೇಷಿಸುತ್ತೇನೆ, ನಿಷ್ಪಾಂಡವ ಪೃಥ್ವಿ ಎಂಬುದಾಗಿ ನಾನು ಶಪಥವನ್ನಗೈದಿದ್ದೇನೆ ಅನ್ನೋದನ್ನು ನೀನು ತಿಳಿದವನೇ ಇದ್ದಿ. ಆದರೆ ನೀನು ಇದ್ದಿ ನೋಡು, ನೀನು ಅವರೆಲ್ಲರಿಗಿಂತರೂ ಹೆಚ್ಚು ಅಗಡು. ನೀನು ಏನು ಮಾಡಿದೆ, ನಮ್ಮ ಮನೆಯಾದ ವಿದುರನಲ್ಲಿ ನಮಗೆ ತಂದಿಡ್ಲಿಕ್ಕಾಗಿ ಕಡ್ಡಿ ಹಾಕುವ ಕೆಲಸವನ್ನು ಮಾಡಿದ್ದಿ. ಎಲ್ಲರನ್ನೂ ಬಿಟ್ಟು ನೀನು ವಿದುರನ ಮನೆಗೆ ಹೋದೆ. ಯಾಕೆ ಹೋದೆ ವಿದುರನ ಮನೆಗೆ? ಅದಲ್ಲದೆ ನಿಮ್ಮ ಜೋಡಿ ಹೇಗಯ್ಯ? ನೀನು ಒಬ್ಬ ಗೋಪಾಲ, ಅವ ಒಬ್ಬ ಕುಲಹೀನ. ಚೆನ್ನಾಯ್ತಯ್ಯ, ಚೆನ್ನಾಯ್ತು, ಚೆನ್ನಾಯ್ತಯ್ಯ, ಚೆನ್ನಾಯ್ತು. ಎಲ್ಲವೋ ಕೌರವ ಎಲ್ಲವೋ ದುಷ್ಟ ದುರ್ಯೋಧನ, ನಿನಗೆ ಸಂಸ್ಕೃತಿ, ಶಿಷ್ಟಾಚಾರ, ಸಭಾ ಸಂಸ್ಕಾರ ಎಲ್ಲ ಮರೆತು ಹೋಗಿದೆ ಅಂತ ಕಾಣುತ್ತದೆ. ಅಲ್ಲ, ಇದೆಲ್ಲ ನಿನ್ನ ರಾಜಕೀಯದಾಟ ನನಗೆ ಗೊತ್ತಿದೆ. ಈಗ ರಾಜಕೀಯದಲ್ಲಿ ಇದೆಲ್ಲ ಸಹಜ. ಕಿರಿಯರನ್ನು ತೆಗಳುವುದು, ನಿಂದಿಸುವುದು ಎಲ್ಲ ತುಂಬಾ ಸಹಜವಾಗಿ ನಡೆಯುತ್ತಾ ಇದೆ. ಈಗ ಒಂದು ಕಾಲದಲ್ಲಿ ನೀನು ನನ್ನನ್ನು ಚಿಕ್ಕಪ್ಪ ಎಂದು ಸಂಬೋಧಿಸುತ್ತಾ ಇದ್ದಿ. ಇವತ್ತು ನಾನು ಇವತ್ತು ನಾನು ದಾಸಿಪುತ್ರನಾದೆ ನಿನಗೆ. ನಿಜವಾಗಿಯೂ ಏನಾಗಿದೆ ಅಂದ್ರೆ ನಿನಗೆ ತಲೆಗೆ ಮದ ಏರಿದೆ. ನಾನು ಈ ಸಿಂಹಾಸನದ ಬಗ್ಗೆ ಇಟ್ಟ ಗೌರವ, ಈ ಮನೆತನದ ಬಗ್ಗೆ ಇಟ್ಟ ಗೌರವ, ಮಾಡಿದಂತಹ ಕೆಲಸ ಎಲ್ಲ ನೀನು ಮರೆತ ಹಾಗಿದೆ. ಅದಕ್ಕೆ ಅಲ್ಲವೇ ನೀನು ನನ್ನನ್ನು ದಾಸಿಪುತ್ರ ಎಂದು ಈ ತುಂಬಿದ ಸಭೆಯಲ್ಲಿ ಕುಲಹೀನ ಎಂದು ಮತ್ತೆ ಜರಿಯುತ್ತಾ ಇರುವುದು. ನನ್ನನ್ನು ಮಾತ್ರವಲ್ಲ, ನನ್ನ ಸ್ವಾಮಿಯಾದಂತಹ ಕೃಷ್ಣನನ್ನು ಕೂಡ ನೀನು ತುಂಬಿದ ಸಭೆಯಲ್ಲಿ ನೀನು ಗೋವಳ ಅಥವಾ ಕುಲಹೀನ ಎಂದು ಜರಿಯುತ್ತಾ ಇದೆಯಲ್ಲ. ನನ್ನ ಕುಲದ ಬಗ್ಗೆ ಬಿಡು, ನಿನ್ನ ಕುಲ ಎಂತದು ಅಂತ ಗೊತ್ತುಂಟ ನಿನಗೆ? ಏ ಮೂಢ, ಎನ್ನ ಕುಲವನ್ನೆಲ್ಲ ಬಲ್ಲವರು. ನನ್ನ ಕುಲ ನಾ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ದಾಸಿಪುತ್ರ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಅದು ನೀನೀಗ ಹೊಸತಾಗಿ ಏನು ಹೇಳಬೇಕಾದಂತಹ ವಿಷಯ ಅಲ್ಲ. ನಿನ್ನ ಕುಲ ಎಂತಹುದು ಎಂದು ನಿನಗೆ ಗೊತ್ತಿದೆಯೇ? ನಿನ್ನ ದುರ್ಗುಣಗಳು ಏನಿದೆ, ನಿನ್ನ ಕುಲದಲ್ಲಿ ಯಾರು ಏನೇನು ಮಾಡಿದ್ದಾರೆ ಎನ್ನುವುದನ್ನು ಸ್ವಲ್ಪ ಯೋಚನೆ ಮಾಡಿದ್ದೀಯಾ? ನಿನ್ನ ತಾತ ಮುತ್ತಾತೆಂದ್ರ ಕಾಲದಿಂದಲೂ ಮಾತೃತ್ವ ಪಿತೃತ್ವ ಎಲ್ಲಿ ಯಾವ ತರ ಹೋಗಿದೆ ಎಂಬುದರ ಯೋಚನೆಯಾದರೂ ಸ್ವಲ್ಪ ಮಾಡಿದ್ದೀಯಾ ನೀನು? ನಿನ್ನ ಹುಟ್ಟು ಹೇಗಾಯಿತು ಎಂಬುದರ ಬಗ್ಗೆ ಯೋಚನೆ ಮಾಡಿದ್ದೀಯಾ ನೀನು? ನೀನೊಬ್ಬ ಅಜಪುತ್ರ, ಆಡಿಗೆ ಹುಟ್ಟಿದವ, ಅದು ಗೊತ್ತಾ ನಿನಗೆ? ಈ ತುಂಬಿದ ಸಭೆಯಲ್ಲಿ ಅದನ್ನು ಹೇಳಲು ನನಗೆ ಅಸಹ್ಯವೆನಿಸುತ್ತಾ ಇದೆ. ಹೋಗಿ ನಿನ್ನ ತಾಯಿಯನ್ನು ಕೇಳು, ನಿನ್ನ ಹುಟ್ಟು ಹೇಗಾಯಿತು ಅಂತ. ಸಾಮಾನ್ಯ ಮನುಷ್ಯರ ಹಾಗೆ ನೀನು 9 ತಿಂಗಳು ಗರ್ಭದಲ್ಲಿದ್ದು ಹೊರಗೆ ಬಂದವನು ಅಲ್ಲ. ಈ ಹಿಂದೆ ಭೀಮಾರ್ಜುನರು ನಿನ್ನನ್ನು ತೊಡೆದಟ್ಟಿ ನಿನ್ನನ್ನು ಸಾಯಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದಂತಹ ಸಂದರ್ಭದಲ್ಲಿ ಈ ಸಿಂಹಾಸನದ ರಕ್ಷಣೆಗೆ ಬದ್ಧನಾದಂತಹ ನಾನು ಈ ಮೈತ್ರೇಯ ದತ್ತವಾದಂತಹ ಚಾಪವನ್ನು ಹಿಡಿದುಕೊಂಡು ಒಂದು ಶಪಥವನ್ನು ನಾನು ಮಾಡಿದ್ದೆ, ನಿನ್ನ ತಲೆಯನ್ನು ಕಾಯುತ್ತೇನೆ ಎಂದಾದರೂ ಯುದ್ಧ ಬಂದಂತಹ ಸಂದರ್ಭದಲ್ಲಿ ಎಂದು. ಈ ಬಿಲ್ಲನ್ನು, ಮೈತ್ರಿಯ ದತ್ತವಾದಂತಹ ಬಿಲ್ಲನ್ನು ಅಪಹಾಸ್ಯ ಮಾಡಬೇಡ. ಅದರ ಮಹಿಮೆ ನಿನಗೆ ಗೊತ್ತಿಲ್ಲದೇ ಇರಬಹುದು. ಈ ಬಿಲ್ಲನ್ನು ಯಾರು ಧರಿಸುತ್ತಾರೋ ಅವರ ಎದುರಾಳಿಯ ಶಕ್ತಿಯಲ್ಲಿ ಅರ್ಧ ಶಕ್ತಿ ಧರಿಸಿದವನಿಗೆ ಸಿಗುತ್ತದಂತೆ. ಅಂತಹ ಶಕ್ತಿ ಇರುವಂತಹ ಈ ಬಿಲ್ಲನ್ನು ನಾನು ಧರಿಸಿ ಎದುರಾಳಿಯನ್ನು ಸುಲಭವಾಗಿ ಸೋಲಿಸುವಂತಹ ಒಂದು ಸಾಧ್ಯತೆ ಇತ್ತು. ಆದರೆ ಇದರ ಪ್ರಯೋಜನ ಪಡೆಯುವ ಯೋಗ್ಯತೆ ನಿನಗಿಲ್ಲ ಎಂದ ಕಾಣುತ್ತದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂದು ಇದಕ್ಕೆ ಅಲ್ಲವೇ ಹೇಳುವುದು? ನಿನ್ನ ವಿನಾಶ ಸಮೀಪಿಸುತ್ತಾ ಇದೆ ಎನ್ನುವುದು ಇದಕ್ಕೆ ಒಂದು ನಿದರ್ಶನ ಎನ್ನಬಹುದು. ನನ್ನನ್ನು, ನನ್ನ ಸ್ವಾಮಿಯನ್ನು ನೀನು ಯಾವಾಗ ಅವಹೇಳನ ಮಾಡಿದೆಯೋ ಈ ತುಂಬಿದ ಸಭೆಯಲ್ಲಿ. ಈ ಬಿಲ್ಲಿನ ಅಗತ್ಯ ನನಗೇನಿದೆ? ಇದೋ ಈ ಬಿಲ್ಲನ್ನು ಮುರಿದು ಬಿಸುಡಿದ್ದೇನೆ. ನಿನ್ನ ತಲೆಯನ್ನು ನೀನೇ ಕಾಯ್ದುಕೋ, ನಾನು ಸಭಾತ್ಯಾಗ ಮಾಡುತ್ತಾ ಇದ್ದೇನೆ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ಗಾಳಿ ಬರಲಿ, ಗಾಳಿ ಬರಲಿ, ದಾರಿ ಬಿಡಿ.
ಇವನು ನನ್ನ ತಲೆ ಕಾಯ್ತಾನಂತೆ. ನನ್ನ ತಲೆ ಅಂದ್ರೆ ತೆಂಗಿನಕಾಯಿ ಅಂತ ಮಾಡಿಕೊಂಡಿದ್ದಾನೆ ಇವನು. ಬಿಲ್ಲನ್ನು ಮುರಿದ ನೋಡಿದ್ರ, ಬಾಣ ಇತ್ತ ಜೊತೆಯಲ್ಲಿ, ಬಾಣ ಇಲ್ಲದೆ ಬರೀ ಬಿಲ್ಲು ಹಿಡ್ಕೊಂಡು ಓಡಾಡೋ ಅಂತ ಇವ ನನ್ನ ರಕ್ಷಣೆ ಮಾಡ್ತಾನಂತೆ. ಏನು ಮೈತ್ರೇಯರನ್ನರಿಂದ ಪಡೆದ ಬಿಲ್ಲಂತೆ. ಮೈತ್ರೇಯರನ್ನೋರೊಬ್ರು ಬಂದಿದ್ರು, ಪಾಂಡವರು ದ್ಯೂತದಲ್ಲಿ ಸೋತು ವನವಾಸಕ್ಕೆ ಹೋದಾಗ ಅವರಿಗೆ ರಾಜ್ಯವನ್ನು ಮಾಡಲಿ ಕೊಡಿ. ಈ ಬಡಿ ಬ್ರಾಹ್ಮಣರ ಮಾತ್ರ ಅಲ್ಲ ಕೇಳಿ, ನಾವು ರಾಜ್ಯವನ್ನು ಬಿಡ್ಲಿಕ್ಕೊಳ್ಳಿಕ್ಕಾಗ್ತದೆಯೋ ಅನ್ನೋ ದೃಷ್ಟಿಯಿಂದ ಹೇಳಿದಾಗ ಏನೋ ಶಾಪ ಕೊಟ್ಟರು ನನಗೆ. ತೊಡೆ ಮುರಿಲಿ ಅವ್ರು, ಮುರಿಲಿ ಭೀಮ ಊರು ಭಂಗ ಆಗ್ಲಿ, ಸಾಹಸ ಭೀಮ ವಿಜಯ ನೋಡೋಣ ಎಷ್ಟು ಯಾರಲ್ಲಿ ಇದೆ ಅಂತ, ಅದನ್ನು ನೋಡಿಬಿಡೋಣ ಅನ್ನೋ ದೃಷ್ಟಿಯಿಂದ ಇವರಿಗೆಲ್ಲ ಹೆದರಿ ಅವರು ಶಾಪ ಕೊಟ್ಟರಂತೆ. ಇವನು ರಕ್ಷಣೆ ಮಾಡ್ತಾನಂತೆ. ಇವರೆಲ್ಲ ಇದ್ರೆ ಸಾಕಲ್ಲ ನಮಗೆ, ಸೈನ್ಯ ಬೇಡ, ನಮಗೆ ಕುದುರೆಗಳು ಬೇಡ, ಆನೆಗಳು ಬೇಡ, ವಿದುರ ಒಂದಿದ್ರೆ ಸಾಕು. ಹುಟ್ಟಿದಾಗ ಹೇಳಿದನಂತೆ, ಇವನ್ನ ಬಿಸಾಕಿ ಅಪಶಕನಾಯ್ತು ಇವನು ಹುಟ್ಟಿದಾಗ. ನಾವು ಒಬ್ಬನೇ ಅಲ್ಲ, 100 ಜನರನ್ನ ಹೊರಗೆ ಎಸಿರಿ, ಇವ್ರನ್ನ ಮಕ್ಕಳನ್ನ ಕುಲಕಂಟಕರಾಗ್ತಾರೆ ಇವರು ಅಂತ ಹೇಳಿ. ಇಂಥವರನ್ನೆಲ್ಲ ನಮ್ಮನ್ನು ಹುಟ್ಟಿದಾಗಲೇ ಕೊಲ್ಲಿಕ್ಕೆ ಮಾಡಿದವರೆಲ್ಲ ದುಷ್ಟರನ್ನೆಲ್ಲ ನಾವು ಏನೋ ಹಿರಿಯರು ಅನ್ನೋ ದೃಷ್ಟಿಯಿಂದ ಕಾಪಾಡಿಕೊಂಡು ಬಂದವರಿಗೆ ಸಹಕಾರವನ್ನು ಕೊಟ್ಟುಕೊಂಡು ಬಂದವರನ್ನ ನೋಡಿಕೊಂಡು ಬಂದ್ರೆ, ತೊತ್ತಿನ ಮಗ ಇವ ನಮ್ಮ ಕೂಳುಂಡು ಬೆಳೆದವ, ಅವ ಏನ್ ಮಾಡ್ತಾನೆ, ಸಭಾತ್ಯಾಗ ಮಾಡ್ತಾನ. ಇವ ಸಭೆಯಲ್ಲಿ ಇರುವುದೇ ಕಡಿಮೆ, ಒಂದು ಜನ ಕಡಿಮೆ ಆದ್ರೆ ಏನು ದುಃಖ ಆಗ್ಲಿಕ್ಕಿಲ್ಲ. ಬಿಡಿ ಬಿಡಿ, ಇನ್ನೇನು ಹೇಳಿದ, ಕುಲವನ್ನ ಜರದೆ, ಈ ಕೌರವನಿಗೆ ಕುಲದ ಸಮಸ್ಯೆ ಇಲ್ಲ, ಕೌರವನಿಗೆ ಇರುವುದು ದಕ್ಷತೆಯ ಸಮಸ್ಯೆ ಮಾತ್ರ. ಯಾಕೆ ಇವರು ಈ ಪ್ರಚಾರ ಮಾಡಿಕೊಂಡು ಓಡಾಡುವವರಿಗೆ ಈ ಪಾಂಡವರಿಗೆ 10 ಹೆದರು. ಆ ಅರ್ಜುನ ಇದ್ದಾನಲ್ಲ ಅರ್ಜುನ, ಅವನಿಗೆ 10 ಹೆದರು. ಅರ್ಜುನ, ಕಿರೀಟಿ, ಸವ್ಯಸಾಚಿ, ಧನಂಜಯ, 20-25. ನಿಮಗೇನಾದ್ರೂ ಹೆಸರು ಮಾಡಬೇಕು ಅಂತಿದ್ರೆ ಒಂದು 10 ಹೆಸರು ಇಟ್ಕೊಂಡ್ರೆ ಆಯ್ತು, ಊರಿನವರೆಲ್ಲ 10 ಹೆಸರು ಕೊಡೋದು, ದೊಡ್ಡ ಮನುಷ್ಯ ಆಗ್ತಾನೆ. ಆದ್ರೆ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಕರ್ಣನ ಎದುರಿಗೆ ಆಗಲಿಲ್ಲ. ಯಾಕೆ? ಅವನ ಕುಲಹೀನವಾಯ್ತು. ಇವ ವಿಶ್ವದಲ್ಲಿ ಎಲ್ಲರಿಗಿಂತನೂ ಶ್ರೇಷ್ಠ ಧನುರ್ಧರ ಆಗಬೇಕು ಅಂತೇಳಿ ಏಕಲವ್ಯನ ಹೆಬ್ಬೆರಳನ್ನ ಕತ್ತರಿಸಿದಂತ ಕೀಳುಜಾತಿಯವರನ್ನ ಕೆಳದೃಷ್ಟಿಯಿಂದ ನೋಡಿದಂತ ಇವರಿಗೆ ನಾನು ಅವರಿಗೆ ತಗುಲುವ ಬೈಗುಳವನ್ನ ನಾನು ಉಪಯೋಗಿಸಿದ್ದು, ನಿಂದನೆಯನ್ನ ಅವರಿಗೆ ಮಾಡಿದ್ದು. ಈ ಕೌರವ ಅಂತಹ ಕರ್ಣನಿಗೆ ನಾನು ಮಾನ್ಯತೆಯನ್ನ ಕೊಟ್ಟು ಕರೆದು ರಾಜ್ಯವನ್ನು ಕೊಟ್ಟು ಅಧಿಪತಿಯನ್ನಾಗಿ ಮಾಡಿದವ, ಕುಲದ ತಲೆಯ ಬಿಸಿ ನಾನು ಇದ್ದವರಲ್ಲ. ಇಂಥವರ ರಕ್ಷಣೆ ನಮಗೆ ಬೇಕಾಗಿಯೂ ಕೂಡ ಇಲ್ಲ. ಹಾಗಾಗಿ ಕೃಷ್ಣ, ದುರ್ಯೋಧನ ಯಾಕೆ ಹೊರಲಿಲ್ಲ ಹೇಳು, ಯಾಕೆ ಬರಲಿಲ್ಲ, ಯಾಕೆ ವಿದರ್ನಲ್ಲಿ ಹೋದೆ ಹೇಳು. ದುರ್ಯೋಧನ ಕಾರಣ ರಾಯರ ಮನೆಗಳಲ್ಲಿ ಗೋಪಾಲ ಆರೋಗಣೆಗೆ ಯೋಗಿತನಲ್ಲ. ಮಗುಳ ಪಾಂಡು ತನಯರಿಗೆ ಘನ ವಿರೋಧಿಗಳೈಸೆ ನೀವಿಂದ ನಿಬರಿಯು ಬಂಧುತ್ವವಾಗುವುದು ತನಗೆ ಕೇಳೈ ಪೇಳ್ವೆ ಬಂದೊಲವ ನಿನಗೆಂದ. ಓ ದುರ್ಯೋಧನ, ನಾನೊಬ್ಬ ಮಹಾತ್ಮ ಎನ್ನುವ ರೀತಿಯಲ್ಲಿ ನಾನು ಬರ್ತಾ ಇದ್ದೇನೆ ಎನ್ನುವ ಸುದ್ದಿಯನ್ನು ಕೇಳಿಕೊಂಡು ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಈಗ ನಾನು ವಿದುರನ ಮನೆಗೆ ಹೋದ ಮೇಲೆ ಏನು ಹೇಳಿದೆ, ನೀ ನನಗೆ ಅಗಡು. ಅದೊಂದು ಕಾರಣಕ್ಕಾಗಿ ನಾನು ನಿನಗೆ ಅಗಡಾಗಿ ಬಿಟ್ನ. ಏನು ವಿದುರ, ಏನು ಬೇರೆಯವನು? ನಿನ್ನ ಹಿತೈಷಿ ಅಲ್ಲವೋ, ನಿನ್ನ ಮನೆತನದಲ್ಲವನು ಅಲ್ಲವೋ, ನಿನ್ನ ಮಂತ್ರಿ ಅಲ್ಲವೋ ಅವನು? ಆತನ ಮನೆಗೆ ಹೋದರೆ ಅಪರಾಧ ಏನು ಅಂತ ನನಗೆ ಅರ್ಥವಾಗಲಿಲ್ಲ. ಭೀಷ್ಮನಿಗೆ ಹೋಗಿದ್ದೇನೆ, ದ್ರೋಣನ ಮನೆಗೆ ಹೋಗಿದ್ದೇನೆ, ಅವರೆಲ್ಲರನ್ನ ಮಾತನಾಡಿಸಿದ್ದೇನೆ, ವಿದುರನ ಮನೆಗೂ ಹೋಗಿ ಅಲ್ಲಿ ಊಟವನ್ನ ಮಾಡಿದ್ದೇನೆ. ದುರ್ಯೋಧನ, ಇಷ್ಟೆಲ್ಲ ಮಾಡುವುದು ಒಬ್ಬ ಯಜಮಾನ ಯಾಕಾಗಿ? ಬಂದಂತ ಅತಿಥಿಗೆ ಸಂತೋಷವಾಗಲಿ ಅಂತ, ಬಂದಂತ ಅತಿಥಿಗೆ ತಿನ್ನಲಿ ಅಂತ ಯಜಮಾನ ಹೊತ್ತು ಪದಾರ್ಥ ಮಾಡಿರ್ತಾನೆ. ಎಲ್ಲವನ್ನು ತಿನ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಒಂದೆರಡನ್ನ ತಿಂದ ಹಾಗೆ ಮಾಡಿ, ಉಳಿದದ್ದನ್ನ ಮುಟ್ಟಿದ ಹಾಗೆ ಮಾಡಿ, ಇಲ್ಲ ತೃಪ್ತಿ ಆಯ್ತು ಅಂತ ಹೇಳ್ತಾನೆ. ತೃಪ್ತಿ ಆಗುವುದು ಇಲ್ಲಿ ಮುಖ್ಯ ಅಂದ್ರೆ, ಬಂದಂತ ಅತಿಥಿಗೆ ಸಂತೋಷವಾಗುವುದು ಮುಖ್ಯವಾಗ್ತದೆ ದುರ್ಯೋಧನ. ಅದಲ್ಲದಿದ್ದರೆ ನೋಡು, ನಾನೀಗ ಹೇಳ್ತಾ ಇದ್ದೇನೆ, ನಿನ್ನ ಉಪಚಾರದಲ್ಲಿ ಏನೂ ಕೊರತೆ ಆಗಲಿಲ್ಲ. ಉಪಚಾರದಲ್ಲಿ ಕೊರತೆ ಆಗಲಿಲ್ಲ ಅಂತಂದ್ಮೇಲೆ ನೀನು ಸಿಟ್ಟು ಮಾಡುವುದು ಯಾಕೆ? ಉಪಚಾರವನ್ನ ತಿರಸ್ಕಾರ ಮಾಡಿದವ, ನೀನು ಕೊರತೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು ಕೃಷ್ಣ ಬುದ್ಧಿ ಹೇಳಿದ್ರೆ ಇದೆ ಇದು. ಇಲ್ಲಪ್ಪ, ಉಪಚಾರ ಏನು, ಊಟ ಮಾಡಿದ್ರೆ ತಾನೆ. ಊಟ ಮಾಡಲಿಲ್ಲ ಅನ್ನುವುದು ಬಿಟ್ರೆ
ನೀನು ಮಾಡಿದಂತ ಅಲಂಕಾರ ಅದು ಎಷ್ಟು ಮಾವಿನ ಮರ ಕಡಿಸಿದ್ಯೋ ಮಹಾರಾಯ, ನಿನ್ನ ಊರಿನಲ್ಲಿ ಮತ್ತೆ ಮಾವಿನ ಮರ ಉಂಟೋ? ಆ ಸೌದೆಯನ್ನೆಲ್ಲ ಇಟ್ಟುಕೋ, ಮತ್ತೆ ಮುಂದೆ ಬೇಕಾಗಬಹುದು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಎಲ್ಲ ತೃಪ್ತಿಯಾಗಿದೆ ನನಗೆ. ಆದರೆ ಕೃಷ್ಣ ಬುದ್ಧಿ ಅಂತ ಹೇಳಿದೆಯಲ್ಲ, ಈ ರಾಜಕೀಯದವರ ಬುದ್ಧಿ ಅಂದ್ರೆ ಹೀಗೆ, ಏನಾದರೂ ಒಂದು ಆಕ್ಷೇಪವನ್ನ ಮಾಡಬೇಕು ಅನ್ನುವುದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಬ್ಬ ಕಾಯ್ತಾ ಇರ್ತಾನೆ. ಇವ ಕೃಷ್ಣ ಬಂದವಾಗ ಏನು ಮಾಡ್ತಾನೆ, ಏನು ಮಾಡ್ತಾನೆ, ಏನು ಮಾಡ್ತಾನೆ ಅಂತ. ಒಂದು ಸಿಕ್ತು, ಹಾ ವಿದುರನ ಮನೆ ಊಟಕ್ಕೆ ಹೋದ ಅನ್ನುವುದನ್ನೇ ಒಂದು ದೊಡ್ಡ ವಿಷಯವನ್ನಾಗಿ ಮಾಡಿ, ಘನವಾದಂತಹ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಬಂದಂತಹ ಕೃಷ್ಣನ ಉದ್ದೇಶವನ್ನ, ಜನರ ಗಮನವನ್ನ ಬೇರೆಡೆಗೆ ಸೆಳೆಯುವುದು. ಅವನಿಗೆ ಅದ್ಯಂತ ಮಾಡಿದ್ದಾನೆ ನೋಡಿ, ಇದ್ಯಂತ ಮಾಡಿದ್ದಾನೆ ನೋಡಿ ಅಂತ. ಯಾ ಇದೆಲ್ಲ ರಾಜಕೀಯ ಕೃಷ್ಣನಿಗೆ ಹೊಸದಲ್ಲ, ಇಂಥದ್ದನ್ನ ನಾನು ಸಾಕಷ್ಟು ನೋಡಿದ್ದೇನೆ. ಇನ್ನು ಹೇಳಿದೆಯಲ್ಲ, ಈನ ಕುಲದವ ಗೋವಳ ಹಾಗೆ ಹೀಗೆ ಅಂತ. ಈಗ ನಿನ್ನ ಮನೆಗೆ ಊಟಕ್ಕೆ ಬಂದಿದ್ರೆ ನಾನು ಗೋವಳ ಎನ್ನುವುದು ಸುಳ್ಳಾಗತಿತ್ತ? ಗೋವಳ ಗೋವಳನೆ ಅಲ್ಲವಾ. ಈಗ ನೀನು ಮತ್ತೆ ಇನ್ನೊಂದು ಹೇಳಿದೆ, ಕೌರವನಿಗೆ ಜಾತಿ ಎನ್ನುವುದು ಮುಖ್ಯವಲ್ಲ ಅಂತ. ಒಪ್ಪುತ್ತೇನಪ್ಪ, ಮತ್ತೆ ಗೋವಳ ಹೀನ ಕುಲದವ ಅಂತ ಹೇಳಿದ್ ಯಾಕೆ? ಜಾತಿ ಎನ್ನುವುದು ನಿನಗೆ ಮುಖ್ಯವಲ್ಲ ಅಂತ ನಾನು ಒಪ್ಪುತ್ತೇನೆ. ಯಾಕೆ ಗೊತ್ತುಂಟ? ಈಗ ನನಗೆ ಗೋವಳ ಗೋವಳ ಅಂತ ಹೇಳದೆ, ಆಗ ಸುಭದ್ರ ಕಲ್ಯಾಣದ ಸಂದರ್ಭದಲ್ಲಿ ನನ್ನಣ್ಣ ಸುಭದ್ರೆಯನ್ನ ಕೊಡ್ತೇನೆ ಬಾ ಅಂತ ಕರೆದಾಗ ಬಾಸಿಂಗ ಕಟ್ಟಿಕೊಂಡು ಏನೇ ನಂಬಿನಯ್ಯ ಹರುಷವ ಏನೇ ನಂಬಿನಯ್ಯ ಕುಣಿತಾ ಬಂದವ ನೀನೇ ಅಲ್ವಾ? ಅವಾಗ ನಮ್ಮ ಗೋವಳದ ಗೋವಳರು ಯಾದವರು ನಿನಗೆ ವ್ಯರ್ಜ್ಯವಾಗಲಿಲ್ಲ. ನನ್ನ ಅಣ್ಣನಾದಂತಹ ಬಲಭದ್ರನ ಕಾಲಿಗೆ ನಮಸ್ಕಾರ ಮಾಡಿ ಗದಾಯುದ್ಧವನ್ನ ಕಲಿಯುವಾಗ ಗೋವಳ ಎನ್ನುವುದು ನಿನಗೆ ಸಮಸ್ಯೆ ಆಗಲಿಲ್ಲ. ಇನ್ನು ಹೇಳ್ತೀಯೇ, ಅಯ್ಯೋ ನನ್ನ ಮಗಳನ್ನ ಕೃಷ್ಣನ ಮಗನಾದಂತ ಸಾಂಬನಿಗೆ ಕೊಟ್ಟಿದ್ದೇನೆ ಅಂತ. ಸತ್ಯ ಹೇಳು, ನೀನು ಕೊಟ್ಟಿದ್ದ ಹೌದ? ಕೊಟ್ಟಿದ್ದಲ್ಲ, ನನ್ನ ಮಗ ಸಾಂಬ ಎತ್ತಿಕೊಂಡು ಹೋದದ್ದು. ಯಾವುದೋ ನಿಮ್ಮ ಹಣೆ ಬರವೇ ಹಾಗೆ ನೀನು ಎತ್ತಿಕೊಂಡು ಹೋದವನ್ನ ರಾಕ್ಷಸಿ ವೃತ್ತಿಯ ರಾಕ್ಷಸಿ ಮದುವೆಯನ್ನ ಮಾಡಿಕೊಂಡವ ನೀವು ವಿವಾಹವನ್ನು ಮಾಡಿ. ಹಾಗಲ್ಲ ಉಪ್ಪಯ್ಯ, ಪ್ರೇಮ ವಿವಾಹ ಅಂತ ಹೇಳ್ತಾರೆ. ರಾಕ್ಷಸಿ ವಿವಾಹ ಅನ್ನೋದು ಯಾವುದು? ಯುವತಿಗೆ ಇಷ್ಟವಿಲ್ಲದಿದ್ದರೂ ಮದುವೆಯಾಗುವುದು ರಾಕ್ಷಸಿ ವಿವಾಹ, ಪೈಶಾಚ ವಿವಾಹ, ಬೇಕಾದಷ್ಟು ವಿವಾಹ ಇದೆ. ಇದು ಗಾಂಧಾರ್ವ ವಿವಾಹ, ಇದು ಯಾವುದು ಒಂದು ಮುಖ್ಯವಾದ ಅಲ್ಲ ಬದಿಯದು ಹೇಳು. ಸರಿ ಆಯ್ತಲ್ಲ, ಈಗ ನಿನ್ನ ಆಕ್ಷೇಪಕ್ಕೆ ಉತ್ತರವನ್ನು ಹೇಳ್ತೇನೆ ಕೇಳು. ರಕ್ತ ಕ್ರಾಂತಿಯನ್ನ ತಪ್ಪಿಸಿ ಶಾಂತಿ ಸ್ಥಾಪನೆಗೆ ಬಂದಂತಹ ವ್ಯಕ್ತಿ ತನ್ನ ಪರಿಶುದ್ಧತೆಯನ್ನ ಜನರ ಕಣ್ಣಿನಲ್ಲಿ ಉಳಿಸಿಕೊಳ್ಳಬೇಕಾಗ್ತದೆ. ಈಗ ನಾನು ನಿನ್ನ ಮನೆಯಲ್ಲಿ ಊಟವನ್ನ ಮಾಡಿದೆ ಅಂತ ಇಟ್ಟುಕೋ. ಆಗ ತದನಂತರ ಆಗುವಂತಹ ಸಂಧಾನದಲ್ಲಿ ಏನೋ ಒಂದು ಒಪ್ಪಿಗೆ ಆಯಿತು ಅಂತ ಇಟ್ಟುಕೋ. ಆಗ ಏನಾಗುತ್ತದೆ, ಕೃಷ್ಣನನ್ನ ಅಣ್ಣದ ಋಣಕ್ಕೆ ಕೆಡವಿದಂತಹ ದುರ್ಯೋಧನ ಹೆಚ್ಚು ತನ್ನಲ್ಲಿ ಉಳಿಸಿಕೊಂಡ ಅಂತ ಆಗ್ತದೆ. ಅದು ಬಿಡು, ನನ್ನ ಮೇಲೂ ಆಪಾದನೆ ಬರಬಹುದು. ಏನು, ದುರ್ಯೋಧನನ ಅನ್ನದ ಋಣಕ್ಕೆ ಬಿದ್ದಂತಹ ಕೃಷ್ಣ ಪಾಂಡವರಿಗೆ ಕಡಿಮೆ ಕೇಳಿದ, ಕಡಿಮೆ ಒಪ್ಪಿಕೊಂಡ ಅಂತ. ನೋಡು, ಒಮ್ಮೆ ನೋಡು, ನಿನ್ನ ಆಸ್ಥಾನದಲ್ಲಿ ಸ್ವಲ್ಪ ಕೆಳಗೆ ನೋಡು, ಎಷ್ಟು ಜನರನ್ನ ಅನ್ನದ ಋಣಕ್ಕೆ ಕೆಡವಿ ನೀನು ಅವರ ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತಿದ್ದಾರೆ ನೋಡು. ಹಾಗಾಗಿ ನಿನಗೆ ಬರಲಿಲ್ಲ ಅಷ್ಟೇ, ಬರಲಿಲ್ಲ, ಊಟ ಮಾಡಲಿಲ್ಲ ಅಷ್ಟೇ. ಇನ್ನು ನೀನೇ ಹೇಳಿದೆಯಲ್ಲ, ಪ್ರಶ್ನೆಯನ್ನ ಕೇಳಿದ ಉತ್ತರವನ್ನು ನೀನೇ ಹೇಳಿದೆ. ಗೋಪಾಲ 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 ಅಂತ ಮಹಾರಾಯ, ನಾನೆಲ್ಲಾರು ನಿಮ್ಮ ಮನೆಗೆ ಊಟಕ್ಕೆ ಅಂತ ಬಂದು ನೀನೆಲ್ಲ ಹೊರಗೆ ಕೂತುಕೋ, ಊಟ ಮಾಡಿದಂತ ಜಾಗವನ್ನು ಉದ್ದಿಟ್ಟು ಹೋಗು ಅಂತ ಹೇಳಿದ್ರೆ ಮತ್ತಿನ್ ಏನಾಗ್ಬೇಕು ಹೇಳು? ಆ ಕಾರಣಕ್ಕಾಗಿ ನಾನು ಬರಲಿಲ್ಲ ಅಷ್ಟೆ. ಕೇಳ್ತೀಯ, ಯಾದವರು ನಮ್ಮ ದಯಾದಿಗಳು, ಒಂದು ಲೆಕ್ಕದಲ್ಲಿ ನಮ್ಮ ವಂಶಕ್ಕೆ ಸೇರಿದವರೇ. ನೀವು ಚಂದ್ರವಂಶೀಯರೇ, ಹೌದು ಯದುವಂಶೀಯರು ಅಂತ ಹೇಳಿದರೂ ಕೂಡ ಮೂಲದಲ್ಲಿ ನಾವು ಒಂದೇ. ಹಾಗಾಗಿ ನಿಮ್ಮ ಹುಟ್ಟಿನಲ್ಲಿ ಜಾತಿ ಕೆಳಗೆ ಅಂತ ಹೇಳಿದಲ್ಲ. ನೀವೇನು ಮಾಡಿದಿರಿ, ಕೆಲಸವನ್ನು ಬಿಟ್ಟು, ಕ್ಷಾತ್ರ ಕೆಲಸವನ್ನು ಬಿಟ್ಟು ಶೂದ್ರ ವೃತ್ತಿಗೆ ಇಳಿದು ನೀವು ಗೋಪಾಲಕರಾದಿರಿ. ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಸಮಸ್ಯೆಯನ್ನ ಕಂಡವನೇ ಹೊರತು ನಿಮ್ಮ ಜಾತಿಯಲ್ಲಿ ಸಮಸ್ಯೆಯನ್ನು ನಾನು ಕಂಡವನಲ್ಲ. ಒಂದು ಇನ್ನೊಂದು, ನನಗೆ ವೃತ್ತಿಯಲ್ಲಿಯೂ ಬೇರೆ ಆದರೂ ಕೂಡ ಕ್ಷತ್ರಿಯರಾದವರು ಮಾಡುವ ಕೆಲಸ ಅಲ್ಲ ಅನ್ನುವ ದೃಷ್ಟಿಯಿಂದ ನೀವು ರಾಜರಾದ ಕಾರಣದಿಂದ ಮಾಡಬಾರದ ಕೆಲಸ ಗೋವಳರ ಕೆಲಸ ಅದನ್ನ ಮಾಡಿದ್ದೀಯ ಅನ್ನೋದು ಬಿಟ್ರೆ ಯಾವ ಜಾತಿಯವನಾದರೂ ನನಗೆ ಸಮಸ್ಯೆ ಇಲ್ಲ. ನಾನು ಬಲರಾಮನ ಪಾದವನ್ನು ತೊಳಿತೇನೆ, ನಿನ್ನ ಪಾದವನ್ನು ಬೇಕಾದರೂ ತೊಳಿತೇನೆ ಸಂದರ್ಭ ಬಂದ್ರೆ. ನಿನ್ನ ಪಾದ ತೊಳೆಯುವುದನ್ನ ನೋಡಿದ್ದೇನೆ ನಾನು ರಾಜಸೂಯ ಯಾಗದಲ್ಲಿ, ಪಾದ ತೊಳೆದಾಗ ಗಾದ ಗಲಾಟೆಯನ್ನು ನೋಡಿದ್ದೇನೆ ಮಹಾರಾಯ. ಆದರೆ ನಿಮಗೆ ಆ ಜಾತಿಯ ಸಮಸ್ಯೆ ಉಂಟು ಅದನ್ನು ಹೇಳಿದ ನಾನು. ಆಗ ಕರ್ಣನಾಗಿ ನಿನ್ನ ಬಾಯಿಂದಲೇ ಬಂತಲ್ಲ ರಾಧೇಯ ಎನ್ನುವ ರೀತಿಯಾಗಿ, ನಿಮಗೆ ಜಾತಿ ಮುಖ್ಯವಾದ್ದರಿಂದ
ನಿಮಗೆ ಆ ಪದವನ್ನೇ ಬಳಸಿದ್ರೆ ನಿಮಗೆ ತೊಂದರೆ ಆಗ್ತದೆ ಅಂತ. ನಮಗೆ ಅದರಿಂದ ಯಾವ ತೊಂದರೆಯೂ ಇಲ್ಲ. ಹಾಗಾಗಿ ಇದರಲ್ಲಿ ಊಟವನ್ನು ನಿನ್ನ ಜೊತೆಗೆ ಊಟವನ್ನು ಮಾಡುವುದು ವ್ಯವಸ್ಥೆಯನ್ನ ಮಾಡಿದ್ದಕ್ಕಾಗಿ ನಿನಗೆ ಸತ್ಕಾರ ಸಿದ್ಧ ಇತ್ತು ಅನ್ನೋದು ಒಂದು ಸ್ಪಷ್ಟ. ಇದು ನಿನಗೆ ಉತ್ತರ. ಇನ್ನು ನಿನಗೆ ಏನು ಪ್ರೀತಿ ಇಲ್ಲ, ಬರ್ಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿದ್ರೆ ಕ್ರಮ ತಪ್ಪಿದಾಗ ಆಗ್ತದೆ. ಅದಕ್ಕೆ ಮಾರುತ್ತರವಾಗಿ ಈ ಕ್ರಮ ಯಾವ ವ್ಯವಸ್ಥಿತವಾಗಿದೆ ಅಂತ ಹೇಳಿ ಆದ್ರೆ ಆ ವ್ಯವಸ್ಥೆಗೆ ಸರಿಯಾದ ವ್ಯವಸ್ಥೆ ಈ ಸುಯೋಧನದಲ್ಲಿ ಉಂಟು. ನಮ್ಮ ತಿಳಿದವರಲ್ಲ ನಾವು, ಕುರುವಂಶದವರು. ಆದ್ರೆ ನಮ್ಮನ್ನ ರಾಜಕೀಯದಲ್ಲಿ ಸಿಕ್ಕಿಸಿ ಹಾಕಿಸ್ತೀಯಾ ಅಂತ ಹೇಳಿ ನೀವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಮಾರುತ್ತರ ನಮ್ಮಲ್ಲಿ ಉಂಟೆ. ಇನ್ನು ನೀನು ಬಂದ ವಿಷಯ ಏನು ಅಂತ ಕೇಳಿ. ಊಟ ತಾನೆ, ಊಟವನ್ನ ಬಂದಂತ ವಿಚಾರ ಮುಗಿದ ಮೇಲೆ ಬೇಕಾದ್ರೆ ಒಂದು ತಿಂಗಳು ನಿಮ್ಮ ಮನೆಯಲ್ಲೇ ಉಳಿದು ಊಟವನ್ನ ಮಾಡಿಕೊಂಡು ಹೋಗ್ತೇನೆ. ಮುಂಚೆ ಮಾಡಬಾರದು ಎನ್ನುವುದು ನನ್ನ ಉದ್ದೇಶವಾಗಿತ್ತೇ ಹೊರತು ಬಂದ ಮೇಲೆ ಬಂದಂತ ವಿಚಾರ ಅದಾದ ಮೇಲೆ ಖಂಡಿತವಾಗಿ ನಿನ್ನ ಮನೆಯಲ್ಲಿ ಊಟ ಮಾಡ್ತೇನೆ. ಈಗ ಬಂದ ವಿಚಾರ ಏನು ಅಂತ ಹೇಳ್ತೇನೆ ಕೇಳು. ಆದರ ಪಾಂಡು ಸುತ್ತರು ಜೂಜಿನಲ್ಲಿ ಮೇಲಿನಿ ಅನುರಸೋತರು ಆದಿಜಲ್ಲಿ ನಿನಗೆ ಮೇಲ ಭಾಷದನಿಗೆ ತುದೀವನಿಗೆ ಸಿದ್ಧ ಓ ಕುರುರಾಯ ಕೃಷ್ಣ, ಈಗ ತನಕ ನಾವು ಆದಂತ ಪ್ರಕರಣವನ್ನ ನಿರ್ಮಲ ಮನಸ್ಸಿನಿಂದ ಒಮ್ಮೆ ನೆನೆಸಿಕೋ. ನೀನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಸ್ತಿನಾವತಿಯಲ್ಲಿ ಹುಟ್ಟಿ ನೀನು ಹುಟ್ಟಿ ಬೆಳೆವಾಗ ಹಸ್ತಿನಾವತಿಗೆ ಮುಂದೆ ಉತ್ತರಾಧಿಕಾರಿ ಯಾರು ಎನ್ನುವಂತ ಪ್ರಶ್ನೆಯೇ ಇರಲಿಲ್ಲ. ಯಾಕೆ ಇದ್ದವ ನೀನೊಬ್ಬನೇ ಆಗಿದ್ದೆ. ಆದ ನಂತರ ಯಾವಾಗ ಕಾಡಿನಲ್ಲಿ ಹುಟ್ಟಿದಂತಹ ಪಾಂಡವರು ಮರಳಿ ಹಸ್ತಿನಾವತಿಗೆ ಬಂದರೋ ಆ ಸಂದರ್ಭದಲ್ಲಿ ಜಿಜ್ಞಾಸೆ ಹುಟ್ಟಿಕೊಂಡಿತ್ತು ಹಿರಿಯರಿಗೆ. ಯಾಕೆ ಧರ್ಮರಾಯ ಹುಟ್ಟಿದ್ದು ಜೊತೆಗೆ ಚಕ್ರವರ್ತಿಯಾಗಿದ್ದಂತಹ ಪಾಂಡುವಿನ ಪುತ್ರ. ನಮ್ಮಲ್ಲಿ ಸಂಪ್ರದಾಯ ಎಲ್ಲರಿಗೂ ಗೊತ್ತಿರುವುದು ಚಕ್ರವರ್ತಿಯ ಮಗ ಚಕ್ರವರ್ತಿಯೇ. ಅವನಿಗೆ ಅನರ್ಹತೆ ಇದ್ದರೆ ಆ ಮಾತು ಬೇರೆ. ಅದು ಬಿಟ್ಟರೆ ಚಕ್ರವರ್ತಿಯ ಮಗ ಚಕ್ರವರ್ತಿ ಎನ್ನುವ ಕಾರಣದಿಂದ ನಿನಗೂ ಮಾಸವಾಗಬಾರದು. ಇದು ಸತ್ಯ ಅಲ್ಲ. ಪಾಂಡು ಆಳರಸನೆಯ ಹೊರತು ಸಿಂಹಾಸನದಲ್ಲಿ ಕುಳಿತು ಚಕ್ರವರ್ತಿ ಅಂತ ಅನಿಸಿಕೊಂಡಿದ್ದು ಧೃತರಾಷ್ಟ್ರನೇ. ಧೃತರಾಷ್ಟ್ರ ವಯಸ್ಸಿನಲ್ಲಿಯೂ ಹಿರಿಯ, ಪಾಂಡು ವಯಸ್ಸಿನಲ್ಲಿಯೂ ಚಿಕ್ಕವ. ಅಷ್ಟಲ್ಲದೆ ಆಳರಸುವಿಕೆಯನ್ನು ಮಾತ್ರ ಪಾಂಡುವಿಗೆ ಕೊಡಲಾಗಿತ್ತೆ ಹೊರತು ತಾತ್ಕಾಲಿಕವಾಗಿ ಸಿಂಹಾಸನದ ಮೇಲೆ ಪಾಂಡು ಎಂದೂ ಕೂರಲಿಲ್ಲ ಅನ್ನೋದು ಸತ್ಯ ವಿಚಾರ. ಇದಾಗಲಿ, ಆದರೆ ನಿನ್ನ ಹಸ್ತಿನಾವತಿಗೆ ನಿನ್ನ ಮೇಲಿನ ಹಕ್ಕಿಗೆ ಒಂದು ಚೂರು ಚ್ಯುತಿ ಬಾರದಂತೆ ಹಿರಿಯರು ಒಂದು ವ್ಯವಸ್ಥೆಯನ್ನು ಮಾಡಿದರು. ಏನು ಮಾಡಿದರು? ಪಾಂಡವರಿಗಾಗಿ ಇಂದ್ರಪ್ರಸ್ಥ ಮತ್ತು ಸುತ್ತಲಿನ ಪ್ರದೇಶ, ನಿನಗೆ ಹಸ್ತಿನಾವತಿ ಎಂದು ವಿಭಾಗವನ್ನು ಮಾಡಿದರು. ಇಂದ್ರಪ್ರಸ್ಥದಲ್ಲಿನ ಅವರ ಅಧಿಕಾರವನ್ನ ನೀನು ಒಪ್ಪಿಕೊಂಡಿದ್ದೀಯ ಎನ್ನುವುದಕ್ಕೆ ಸಾಕ್ಷಿ ಇದೆ. ಅದು ಹಸ್ತಿನಾವತಿಯಿಂದ ಆ ಅಧಿಕಾರ ಪುರಸ್ಕರಿಸಲ್ಪಟ್ಟಿತ್ತು. ಇಟ್ಟುಕೊಳ್ಳೋಣ. ನಂತರ ಮಾಡಿದಂತಹ ರಾಜಸೂಯಕ್ಕೂ ಸಹ ಹಸ್ತಿನಾವತಿಯ ಸಂಪೂರ್ಣ ಸಹಕಾರ ಪಾಂಡವರಿಗೆ ಇಂದ್ರಪ್ರಸ್ಥದಲ್ಲಿ. ಬೇಳೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದೇನೆ ರಾಜಸೂಯ, ನಮ್ಮವರ ಕಾರ್ಯಕ್ರಮ ಏನು ತೊಂದರೆ ಆಗಬಾರದು ಅಂತ ಹೇಳಿ. ಬೇಳೆ ಅಲ್ಲವಯ್ಯ, ಭಂಡಾರದ ಬೀಗವೇ ನಿನ್ನ ಕೈಯಲ್ಲಿತ್ತು ಎನ್ನುವುದನ್ನ ನಾನು ಕೇಳಿದ್ದೇನೆ. ಅದೆಲ್ಲ ಹಾಗೆ ಅದು ಮಾಡ. ಆಯ್ತಾ ಆಯ್ತಾ. ತದನಂತರ ಅವರಿಗೆ ಬೀಗ ಕೊಡೋದು, ಹಾ ಎಲ್ಲ ಒಟ್ಟಿಗಿದ್ದೆ ಅಂತ ತೋರಿಸ್ಲಿಕ್ಕೆ. ಅದಲ್ಲಪ್ಪ, ಅಲ್ಲ, ಆ ಸಂದರ್ಭದಲ್ಲಿ ವಿಶ್ವಾಸ ಇತ್ತು ಎನ್ನುವುದನ್ನು ಒಪ್ಪಿಕೊಳ್ಳಬಹುದು. ಒಂದು ರೀತಿಯ ಒಳಗೊಳಗಿನ ಶೀತಲ ಯುದ್ಧ ಸ್ವಲ್ಪ ಮಟ್ಟಿಗೆ ಇದ್ದರೂ ಒಂದು ಮಟ್ಟಿನ ನಿಮ್ಮ ನಡುವಿನಲ್ಲಿ ಸಮಸ್ಯೆ ಏನು ಇರಲಿಲ್ಲ, ದೊಡ್ಡ ಸಮಸ್ಯೆ ಏನು ಇರಲಿಲ್ಲ. ತದನಂತರ ದ್ಯೂತವೆನ್ನುವುದು ಆಯಿತು. ಆ ಸಂದರ್ಭದಲ್ಲಿ ಪಣಕ್ಕಿಟ್ಟಂತಹ ಪಾಂಡವರು ಅಷ್ಟೂ ರಾಜ್ಯವನ್ನ, ಸಂಪತ್ತನ್ನ, ಆಯುಧವನ್ನ ಇದೆಲ್ಲವನ್ನ ಕಳೆದುಕೊಂಡರು. ಕಳೆದುಕೊಂಡವರು ಹೌದಲ್ಲ? ಹೌದು, ಕಳೆದುಕೊಂಡ್ರು. ತದನಂತರ ದ್ರೌಪದಿಯ ವಸ್ತ್ರಾಪಹಾರವೂ ನಡೆಯಿತು. ಆ ವಸ್ತ್ರಾಪಹಾರ ಆದ ನಂತರ ಪಾಂಡವರು ಮಾಡಿದಂತಹ ಪ್ರತಿಜ್ಞೆಗೆ ಮತ್ತು ದ್ರೌಪದಿ ಮಾಡಿದಂತಹ ಪ್ರತಿಜ್ಞೆಗೆ ಹೆದರಿದಂತಹ ಧೃತರಾಷ್ಟ್ರ ವರಗಳನ್ನ ಕೊಟ್ಟ. ಯಾರಿಗೆ? ದ್ರೌಪದಿ. ದ್ರೌಪದಿ ಮೊದಲನೇ ವರವಾಗಿ ತನ್ನ ಗಂಡಂದಿರ ದಾಸ್ಯ ವಿಮೋಚನೆ,
ಎರಡನೇ ವರವಾಗಿ ಅವರ ಆಯುಧಗಳನ್ನ ಕೇಳಿದರು. ಮೂರನೇ ವರವನ್ನ ಕೇಳು ಎಂದು ಧೃತರಾಷ್ಟ್ರ ಹೇಳಿದಾಗ ಅವಳು ಕೇಳಲಿಲ್ಲ, ನಾನು ಪಡಿತೇನೆ ಅಂತ ಹೇಳಿದರು. ಆದರೂ ಧೃತರಾಷ್ಟ್ರ ಏನಂದ, ಇಂಥದೊಂದನ್ನು ಕೇಳಿ ಧೃತರಾಷ್ಟ್ರ ಮತ್ತ ಸಂತಸವ ತಾಳಿ ಸರ್ವಸ್ವವನಿತ್ತ. ನಮ್ಮ ದೊಡ್ಡ ಗುಣ ಹೌದಪ್ಪ ಹೌದಪ್ಪ, ಧೃತರಾಷ್ಟ್ರ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ, ಸರ್ವಸ್ವವನ್ನು ಅವರಿಗೆ ಇತ್ತ. ಅಂದರೆ ಅವರ ರಾಜ್ಯ ಸಂಪತ್ತು ಎಲ್ಲವನ್ನು ಮರಳಿ ಇಟ್ಟು ಮತ್ತೆ ಅವರು ಇಂದ್ರಪ್ರಸ್ಥಕ್ಕೆ ಮರಳಿ ಹೋಗುವಂತ ಕಾಲದಲ್ಲಿ ಮತ್ತೆ ನೀನು ದ್ಯೂತಕ್ಕೆ ಕರೆದೆ. ಬುದ್ಧಿ ಬರಬೇಕಿತ್ತು ಅವರಿಗೆ. ಮರುದ್ಯೂತದಲ್ಲಿ ಆದಂತಹ ಪಣ ಏನು, ನೆಲವನ್ನ ಇಡುವುದು ಬೇಡ, ಆದರೆ ಯಾರು ಸೋಲುತ್ತಾರೋ ಅವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಇದನ್ನ ಮಾಡಿ ತದನಂತರ ಅವರವರ ಪುರಕ್ಕೆ ಮತ್ತೆ ಮರಳಿ ಹೋಗತಕ್ಕದ್ದು ಎನ್ನುವುದು ನಿಯಮ ಆಯ್ತು, ಪಣವಾಯ್ತು. ಅದರಲ್ಲಿಯೂ ಸೋತರು. ಈಗ ಸೋತದ್ದು ಹೇಗೆ ಅಥವಾ ನೀನು ಗೆದ್ದದ್ದು ಹೇಗೆ ಎನ್ನುವುದು ವಿಮರ್ಶೆ ಬೇಡ ಇಲ್ಲಿ. ಪಾಂಡವರಿಗೆ ಸೋಲುವುದು ಹೊಸತೇನಲ್ಲ, ಹೊಸತೇನಲ್ಲ. ಅಥವಾ ಅದು ಏನು ಮಾಡ್ಲಿಕ್ಕೆ ಬರುವುದಿಲ್ಲ ಯಾವುದು, ಕೆಲವರಿಗೆ ಆ ದಾಳ ಎನ್ನುವುದು ಇದೆಯಲ್ಲ, ಕೆಲವರಿಗೆ ಕೈ ಕೂತ ಹಾಗೆ ಅದು. ಆಯ್ತಾ, ಕೈ ಕೂರುವವರನ್ನೇ ನೀನು ಗಾಂಧಾರ ದೇಶದಿಂದ ಕರೆದುಕೊಂಡು ಬಂದು ಇಟ್ಕೊಂಡಿದ್ದೀಯ ಅಂತ ಆದ್ಮೇಲೆ. ಕೃಷ್ಣ, ಈ ದಾಳ ಹಾಕೋರಿಗಿಂತ ಗಾಳ ಹಾಕೋರು ಸ್ವಲ್ಪ ಕಷ್ಟ, ಎಚ್ಚರಿಕೆ ಬೇಕು, ಅದು ನನಗೆ ಗೊತ್ತುಂಟು. ದಾಳ ಮತ್ತೆ ಗಾಳ ಹಾಕೋರಿಗಿಂತ ಈ ತಾಳ ಹಾಕುವವರು ಇನ್ನೂ ಕಷ್ಟ, ಅವ್ರ ಜೊತೆಗೆ ವ್ಯವಹಾರ. ಹೌದಾ? ಹಾಗಾಗಿ ಒಂದು ಹೇಳ್ತೇನೆ ಕೇಳು, ಪಾಂಡವರು ವನವಾಸಕ್ಕೆ ಹೋದಾಗ ಆ ನಂತರ ಅವರು ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿದರು. ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು, ಪಾಂಡವರು ವನವಾಸಕ್ಕೆ ಹೋದಾಗಲೂ ಇಂದ್ರಪ್ರಸ್ಥದ ಅಧಿಕಾರಿ ಅವರೇ, ನೀನು ಮೇಲ್ನೋಟಕ ಮಾತ್ರ. ಯಾಕೆ ಅಂತಂದ್ರೆ, ಒಬ್ಬ ಮನೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅನುಕೂಲ ಇಲ್ಲ ಅಂತ ಒಂದಷ್ಟು ಹಣವನ್ನ ಠೇವಣಿ ಅಂತ ಇಡ್ತಾನೆ. ಠೇವಣಿಯನ್ನ ಇರಿಸಿಕೊಂಡವನ ಹಣ ಅದು ಎಂದಿಗೂ ಆಗುವುದಿಲ್ಲ, ಅವಧಿ ಮುಗಿದ ಮೇಲೆ ಅವರ ಹಣವನ್ನ ಕೊಡಬೇಕಾಗ್ತದೆ. ಹೌದಾ? ಆದ ಕಾರಣದಿಂದಾಗಿ ಈಗ ವನವಾಸ ಅಜ್ಞಾತವಾಸ ಇವೆಲ್ಲ ಮುಗಿದಿದ್ದರಿಂದ ಪಾಂಡವರು ಮರಳಿ ತಮ್ಮ ಪುರಪ್ರವೇಶಕ್ಕೆ ಮಾಡಲಿಕ್ಕೆ ಆಗಬಹುದು ಅಂತ ನಿನ್ನಲ್ಲಿ ಕೇಳ್ತಾ ಇದ್ದಾರೆ. ಅಥವಾ ತಮ್ಮ ನೀನು ಮೇಲ್ನೋಟಕವಾಗಿರ್ತಕ್ಕಂತಹ ಆ ಇಂದ್ರಪ್ರಸ್ಥ ಮತ್ತು ಸುತ್ತಲಿನ ಪ್ರದೇಶವನ್ನ ಅವರಿಗೆ ಮರಳಿ ಕೊಡಲಿಕ್ಕೆ ತೊಂದರೆ ಇಲ್ಲವೋ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕೇಳಬೇಕು ಎನ್ನುವುದನ್ನು ಕೇಳ್ತೇನೆ ಕೇಳು, ಅದು ಶಿಷ್ಟಾಚಾರ ಅಷ್ಟೇ. ಇಲ್ಲೇ ನಾನು ಕೊಟ್ಟಂತ ಉದಾಹರಣೆಯೇ ನೋಡು, ಠೇವಣಿ ಠೇವಣಿ ಇಡುವುದು. ಅವನ ಠೇವಣಿ ಇಟ್ಟುಕೊಂಡಿದ್ದಾನೆ ಅಂತ ಒಬ್ಬ ಹೋಗಿ ಅವನ ಮನೆಯ ಬಾಗಿಲನ್ನು ಮುರಿದು ಹೋಗಿ ಎತ್ತಿಕೊಂಡು ಬರಲಿಕ್ಕೆ ಬರುವುದಿಲ್ಲ. ನಾನು ಠೇವಣಿ ಇಟ್ಟಿದ್ದೇನೆ, ಅವಧಿ ಮುಗಿದಿದೆ, ಮರಳಿ ಕೊಡುವಂತ ಕೇಳಬೇಕಾಗ್ತದೆ. ಹಾಗೆಯೇ ಪಾಂಡವರು ನಿನ್ನಲ್ಲಿ ಕೇಳ್ತಾ ಇದ್ದಾರೆ, ಹಾಗೆ ಕೇಳಿಕೊಂಡು ಬರಲಿಕ್ಕೆ ನನ್ನನ್ನು ಕಳುಹಿಸಿದ್ದಾರೆ. ಹಾಗಾಗಿ ನೀನು ಅವರಿಗೆ ಸಲ್ಲಬೇಕಾದಂತಹ ಅವರ ಅರ್ಧ ರಾಜ್ಯವನ್ನ ನೀನು ಅವರಿಗೆ ಕೊಟ್ಟೆ ಅಂತಾದ್ರೆ ಮುಂಚೆ ಹೇಗಿದ್ದೇವೋ ಅದೇ ರೀತಿ ಇರುತ್ತೇವೆ ಎನ್ನುವಂತ ಮಾತನ್ನು ಆಡ್ತಾ ಇದ್ದಾರೆ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಅವರಿಟ್ಟಂತಹ ಠೇವಣಿ ಭದ್ರವಾಗಿ ಉಂಟು ನಮ್ಮಲ್ಲಿ. ಹ, ಬಹಳ ಒಳ್ಳೇದು. ಗುರು ಭೂಪನಲ್ಲಿ ಅವರು ಬಂದು ಕೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಅರಸೊತ್ತಿಗೆಯನ್ನು ಒಂದು ಪ್ರಮಾಣಕ್ಕೆ ಒಪ್ಪುತ್ತಾರೆ ಅಂತ ಕೂಡ ಆಗ್ತದೆ. ಅದು ನೀನು ಮೇಲ್ನೋಟಕ. ಹೌದಪ್ಪ, ನೀರಲ್ಲಿ ಯಾವುದೋ ಒಂದು ನೋಟಕ್ಕೆ ಅಷ್ಟು ಒಪ್ಪಿದ ಶತ್ರುಗಳು ಅಷ್ಟಾದರೂ ಒಪ್ಪುತ್ತಾರಲ್ಲ ಅನ್ನುವ ಸಮಾಧಾನದಿಂದ ಹೇಳ್ತೇನೆ. ಖಂಡಿತವಾಗಿ. ಇನ್ನು ಅವರ ಠೇವಣಿಯನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಆದ್ರೆ ಅವರು ಮೊದಲು ಅವರ ವನವಾಸ ಅಜ್ಞಾತವಾಸಗಳನ್ನ ಮುಗಿಸಬೇಕು. ಹೌದು, ಅವರನ್ನ ಗೋಗ್ರಹಣ ಕಾಲದಲ್ಲಿ ನಾನು ಅವರನ್ನ ಹಿಡಿದಿದ್ದೇನೆ, ಯಾವುದೇ ಜ್ಯೋತಿಷ್ಕರನ್ನೆಲ್ಲ ನಾನು ಕರೆಸಿ ಕೇಳಿದ್ದೇನೆ, ಬಲ್ಲವರನ್ನೆಲ್ಲರೂ ಸೌರಮಾನದಲ್ಲೂ ಇಲ್ಲ, ಚಾಂದ್ರಮಾನದಲ್ಲೂ ಇಲ್ಲ, ಯಾವುದೊಂದು ಸಾಮಾನ್ಯಮಾನ ಎಂಬುದಾಗಿಯೋ ಏನೋ ಒಂದನ್ನು ಹೇಳಿದರು. ಸಮಸ್ಯೆ ನನಗೆ ಕೃಷ್ಣ, ಶತ್ರುಗಳು ಬರೀ ಹೊರಗಡೆ ಒಂದೇ ಅಲ್ಲ, ಎಲ್ಲ ಕಡೆಗೆ ಶತ್ರುಗಳು ಇದ್ದಿದ್ದರಂದ್ರೆ ಈ ಪೀಠವನ್ನ ಭದ್ರ ಮಾಡಬೇಕು ಅನ್ನುವ ಕೆಲಸಕ್ಕೆ ನಾನು ನಿಂತವ? ನಮ್ಮೇ ಆದವರು ಹೇಳಿದ್ರು ಇಲ್ಲ, ಅದು ಯಾವುದೋ ಒಂದು ಮಾನದಲ್ಲಿ ಸರಿಯಾಗಿ ಹೋಗ್ತದೆ ಅಂತೇಳಿ. ಪ್ರಪಂಚ ಎಲ್ಲ ಯಾವ ರೀತಿಯಲ್ಲಿ ವರ್ಷವನ್ನ ಅಳೀತದೆ, ಜ್ಯೋತಿಷ್ಕರೆಲ್ಲ ಯಾವ ರೀತಿಯಲ್ಲಿ ವರ್ಷವನ್ನ ಅಳೀತಾರೋ ಅದನ್ನೆಲ್ಲವನ್ನು ಬಿಟ್ಟು ಯಾವುದೋ ಒಂದು ಲೆಕ್ಕಕ್ಕೆ ಹೊಸತಾಗಿ ಮಾಡಿಕೊಂಡು ಬಂದ್ರಿಂದ ಈ ಕೌರವ ಯಾವತ್ತೂ ಒಪ್ಪಿದವ ಅಲ್ಲ. ಈ ಯುಧಿಷ್ಠಿರ ಜನರೆಲ್ಲ ಇವನ ಧರ್ಮದಾಯ ಅಂತ ಕರೀತಾರೆ, ಇವನ ಧರ್ಮ ನೋಡಿದ್ರೆ
ಅನುಕೂಲಕ್ಕೆ ಬೇಕಾಗುವ ಹಾಗೆ ಲೆಕ್ಕ ಹೇಗೆ ಮಾಡುವುದು ಎನ್ನುವುದನ್ನು ನೋಡ್ಲಿಕ್ಕೆ ಇರುವುದು ಧರ್ಮ ಒಂದು. ಈ ಧರ್ಮ ವ್ಯವಸ್ಥಿತವಾಗಿ ಹೇಳಿದ್ದನ್ನು ಒಪ್ಪದೆ ಅವರು ಮುಗಿಸದೇ ಇದ್ದುದರಿಂದ ಅವರು ವನವಾಸವನ್ನು ಮುಗಿಸಿ ಬರಲಿ, ಆಮೇಲೆ ನೋಡೋಣ. ನೀನು ಈ ಜಿಜ್ಞಾಸೆಯನ್ನ ಇದು ಮೊದಲನೇ ಸಲ ಇಡ್ತಾ ಇರುವುದಲ್ಲ. ಉಪಗ್ರಹಣ ಕಾಲದಲ್ಲಿಯೇ ಅರ್ಜುನ ಉತ್ತರನ ಜೊತೆಗೆ ಬಂದಾಗಲೆಯೇ ನೀನು ಈ ಪ್ರಶ್ನೆಯನ್ನ ಭೀಷ್ಮಾಚಾರ್ಯರಲ್ಲಿ ಕೇಳಿದ್ದೆ. ಅವರು ಏನಂದ್ರು ನಿನಗೆ? ಏನಂದ್ರು? ಅದೇನಪ್ಪ, ಇಲ್ಲ ಅವರು ಮುಗಿದು ಮುಗಿಸಿ ತಿಂಗಳುಗಳ ಕಳೆದು ಹೋದವು ಎನ್ನುವುದನ್ನ ಲೆಕ್ಕಾಚಾರ ಮಾಡಿ ಹೇಳಿದ್ದಾರೆ. ಅವರ ಕೆಲಸಕ್ಕೆ ಸಿಕ್ಕಿ ಕೌರವ ಈ ಸ್ಥಿತಿಗೆ ಬಂದಿದ್ದು. ಈ ಎಲ್ಲ ಇಲ್ಲಿಗೆ ಬರಲಿಕ್ಕೆ ಕಾರಣವೇ ಈ ಮಧ್ಯದಲ್ಲಿರುವ ಲೆಕ್ಕಾಚಾರ ಮಾಡುವವರು. ಅದೇನೇ ಇರಲಿ, ಅದು ಹೇಗೆ ಇದ್ರೂ ಕೂಡ ಈ ಪಾಂಡವರು, ಈ ಭೀಮ ಇದ್ದಾನಲ್ಲ ಭೀಮ, ಅವನೇನ್ ಹೇಳಿದ್ದಾನೆ, ಉರುಭಂಗ ಮಾಡುತ್ತೇನೆ, ಸಾಹಸ ಭೀಮ ವಿಜಯ ನೋಡ್ಲಿಕ್ಕೆ ಇದೆ. ಓಹೋ, ಆ ಪ್ರತಿಜ್ಞೆಗಳ ವಿಚಾರವು ನಿನಗೆ ಸಮಸ್ಯೆ ಆಗಿರುವುದು. ಅದಕ್ಯಾಕೆ ನಿನಗೆ ಸಮಸ್ಯೆಯೋ? ನೀ ಮಾಡಿದ ಅಪರಾಧವ ಕ್ಷಮಿಸುತ್ತಾರಾಮದಲ್ಲಿ ತಾಳ್ತ ತನುವ ನಾವು ಮರೆತು ನಿಮ್ಮಳಿಂದು ಕೂಡಿರ್ಪ ರಾಮಹಿ ಮರೆದಲ್ಲೆಂದನು. ಅಯ್ಯ ಕ್ರೂರಾಯ, ಹೌದಪ್ಪ, ವಸ್ತ್ರಾಪಾರ ಕಾಲದಲ್ಲಿ ಭೀಮನು ಪ್ರತಿಜ್ಞೆ ಮಾಡಿದ್ದಾನೆ, ಅರ್ಜುನನು ಪ್ರತಿಜ್ಞೆ ಮಾಡಿದ್ದಾನೆ, ನಕುಲ ಸಹದೇವರು ಸಹ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಆದರೆ ಆ ಪ್ರತಿಜ್ಞೆ ಎಲ್ಲ ಏನು? ಮುಂದಾಗುವಂತ ಯುದ್ಧದಲ್ಲಿ ದುಶ್ಯಾಸನನ ಕರುಳನ್ನ ಬಗಿತೇನೆ, ದುರ್ಯೋಧನನ ತೊಡೆ ಮುರಿತೇನೆ ಅಂತ. ಯುದ್ಧವೇ ಆಗದಿದ್ದರೆ ಆ ಪ್ರತಿಜ್ಞೆಗೆ ಯಾವುದೇ ಮೌಲ್ಯ ಎನ್ನುವುದು ಇರುವುದಿಲ್ಲ. ಇನ್ನು ನೀನು ಮಾಡಿದಂತಹ ಅಪರಾಧಗಳನ್ನ, ಈಗ ಅವರಿಗೆ ನೀನು ಕೊಟ್ಟಂತಹ ಯಾವುದೇ ಕಾಟ ಇರಬಹುದು, ಕೊಲ್ಲಲಿಕ್ಕೆ ಮಾಡಿದಂತಹ ಪ್ರಯತ್ನ ಇರುವುದು, ಅದನ್ನೆಲ್ಲವನ್ನ ಅವರು ಮರೆಯುತ್ತಾರೆ. ಯಾವ ಕಾರಣಕ್ಕಾಗಿ, ಯಾಕೆ, ಹೇಗೆ ಮರೆಯುತ್ತಾರೆ? ನೀನು ಅವರಿಗೆ ರಾಜ್ಯವನ್ನ ಮರಳಿ ಕೊಟ್ಟರೆ. ಅದಲ್ಲದಿದ್ದರೆ ನೋಡಯ್ಯ, ಆ ಧರ್ಮರಾಯನಂತಹ ಕ್ಷಮಾಗುಣ ಇರುವವನು ಇನ್ನೊಬ್ಬ ನಿನಗೆ ಸಿಗಲಾರ. ಚಿತ್ರಸೇನ ಪ್ರಕರಣದಲ್ಲಿ ಏನಾಯಿತು ಎನ್ನುವುದನ್ನ ನೀನು ನೆನಪಿಸಿಕೊ. ಒಂದು, ಪಾಂಡವರು ವನವಾಸಕ್ಕೆ ಹೋದ ಮೇಲೆ ನಿನ್ನ ಸಂಪತ್ತನ್ನು ತೋರಿಸಲಿಕ್ಕೆ ಘೋಷಯಾತ್ರೆಗೆ ಹೋದಂತ ನಿನ್ನನ್ನ ಚಿತ್ರಸೇನ ಎನ್ನುವಂತಹ ಗಂಧರ್ವ ಹಿಡಿದು ಕಟ್ಟಿದ. ಆಗ ನಿನ್ನನ್ನ ಬಿಡಿಸ್ಲಿಕ್ಕೆ ಅರ್ಜುನ ಬಂದ. ಅರ್ಜುನನನ್ನ ಕಳಿಸಿದವರು ಯಾರು ಗೊತ್ತುಂಟ? ಧರ್ಮರಾಯ. ಹಾಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಗೊತ್ತುಂಟೋ? ಇದೇ ದ್ರೌಪದಿ. ಹಾಗೆ ಅವರು ನಿನ್ನನ್ನ ಕ್ಷಮಿಸಿದ್ದಾರೆ ಎನ್ನುವುದು ಸ್ಪಷ್ಟ. ಹಾಗಾಗಿ ನೀ ಮಾಡಿದಂತ ಅಪರಾಧವನ್ನೆಲ್ಲ ಅವರು ಕ್ಷಮಿಸಿದ್ದಾರೆ. ನೀನು ಅವರ ರಾಜ್ಯವನ್ನ ನೀನು ಮರಳಿ ಕೊಟ್ಟೆ ಅಂತ ಆದ್ರೆ ತಾವು ಎಲ್ಲವನ್ನೂ ಮರೆತು ನಿನ್ನ ಜೊತೆ ಮೊದಲಿನಂತೆ ಇರ್ತಾರೆ. ಹಾಗೆಯೇ ಅವರಿಂದ ಏನಾದರೂ ಸಣ್ಣ ಪುತ್ರ ಏನಾದರೂ ಅಪರಾಧವೋ ತಪ್ಪುಗಳೋ ಆಗಿದ್ದರೆ ನೀನದನ್ನ ಮರೆಯಬೇಕಾಗ್ತದೆ. ಕರುಣ ಕರ್ಣ, ದುಶ್ಯಾಸನ ಕೇಳಿದ್ದೇವ ಮಾತನ್ನ ಹೇಳ್ತಿರುವಂತಹ ಮಾತನ್ನ ಈ ಯುಧಿಷ್ಠಿರ ಕ್ಷಮಾವಾರಿಧಿ ನಮ್ಮನ್ನೆಲ್ಲ ಕ್ಷಮಿಸ್ತಾನಂತೆ, ನಾವು ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮಿಸ್ತಾರಂತೆ. ಯುಧಿಷ್ಠಿರ ಇನ್ನೊಮ್ಮೆ ಯಾರ ಕೈಲಾದ್ರೂ ಸಿಕ್ಕಿಕೊಂಡ್ರೆ ಈ ದುರ್ಯೋಧನ ಬಂದು ಬಿಡಿಸ್ತೇನೆ ಅವನ್ನ, ಆದ್ರೆ ಭೂಮಿಯನ್ನ ಕೊಡಿ ಅಂತ ಅವ್ರು ಕೇಳಬಾರದು. ಇವರು ಪ್ರಚಾರ ಅಪಪ್ರಚಾರ ಅಂತ ಹೇಳಿದ ವಿಚಾರದಲ್ಲಿ ಇದು ಒಂದು ಕೂಡ ಸೇರಿಸಿಕೊಳ್ಳಬೇಕು. ಹಿಂದೆ ಯಕ್ಷ ಹೇಳಿದರಂತೆ, 100 ಪ್ರಶ್ನೆ ಕೇಳಿದರಂತೆ, ಅದಕ್ಕೆಲ್ಲ ಉತ್ತರ ಕೊಟ್ರಂತೆ, ದೊಡ್ಡ ವಿದ್ವಾಂಸ ಧರ್ಮರಾಯ ಅನಿಸಿಕೊಂಡು ಮೆರೆದ ಅಂತ ಹೇಳಿ ಎಲ್ಲ ಕಥೆಯನ್ನ ಹೇಳಿಕೊಂಡು. ಅಲ್ಲಿ ಇದ್ದವ್ರು ಯಾರು? ನೀವ್ಯಾರಾದ್ರೂ ಇದ್ರ ಅಲ್ಲಿ ಈ ಸಭೆಯಲ್ಲಿ? ಯಾರಾದ್ರೂ ಇದ್ರ? ಇದ್ದವ ಯಕ್ಷ, ಹೇಳಿದವ ಯುಧಿಷ್ಠಿರ,
ಹಾಗಾಗಿ ಇವರ ಗತಿಯನ್ನೇ ಕೊಟ್ಟುಕೊಂಡು ಸತ್ತವರಿಗೆಲ್ಲ ಜೀವ ಬರುವುದುಂಟೆ. ಹೀಗೆಲ್ಲ ಇರುವ ಕ್ರಮದಲ್ಲಿ ನಮ್ಮನ್ನ ದೊಡ್ಡ ಮನುಷ್ಯರಾಗಿ ಸಣ್ಣ ಮನುಷ್ಯರಾಗಿ ತೋರಿ ಅಪರಾಧವನ್ನು ಕ್ಷಮಿಸುತ್ತೇನೆ. ಭೂಮಿಯನ್ನ ಕಳೆದುಕೊಂಡ ಮೇಲೆ ಪಾರ್ಥಿವರು ದುರದಿ ಕೊಂಬುದು, ಭೂಮಿಯನ್ನ ಕಳೆದುಕೊಂಡವರು ಯುದ್ಧ ಮಾಡಿ ಅದನ್ನು ಪಡೆದುಕೊಳ್ಳಬೇಕು. ಇದಕ್ಕಾಗಿ ಏನ್ ಮಾಡಿದ್ದಾರೆ ಅವರು? ಇದಕ್ಕಾಗಿ ಕೃಷ್ಣನನ್ನ ಇಲ್ಲಿಗೆ ಹಾಕಿದ್ದಾರೆ. ಯುದ್ಧಕ್ಕೆ ಹೆದರಿದಂತಹ ಪಾಂಡವರು, ನಾನು ಕೇಳಿದ್ದೇನೆ ಸಂಧಿಯೋ ಸಂಗ್ರಾಮವೋ ಸಂಧಿಯೋ ಸಂಗ್ರಾಮವೋ, ಅಷ್ಟು ಧೈರ್ಯ ಇದ್ದವರಾದ್ರೆ ಯುದ್ಧಕ್ಕೆ ಬನ್ನಿ ಅಂತ ಒಂದು ಮನಸ್ಸಿನಿಂದ ಹೇಳಬೇಕಾಗಿತ್ತು. ಇವರು ಇವರಕ್ಕೆ ಹೆದರಿ ಏನು ಮಾಡಿದ್ದಾರೆ, ಈ ಚೋರನನ್ನ ಅಟ್ಟಿದ್ದಾರೆ. ನಿಮಗೆ ಯಾವುದಾದ್ರೂ ವಸ್ತು ಬೇಕು ಅಂತ ಹೇಳಿ ಆದ್ರೆ ಏನು ಮಾಡಬೇಕು? ಧೈರ್ಯವಾಗಿ ಹೋಗಿ ಅದನ್ನ ಕೇಳಿ ಪಡೆದುಕೊಂಡು ಬರಬೇಕು. ಅದು ಆಗದಿದ್ದಾಗ ಮಾಡಿದವರೇನು? ಇವನ ಕಳ್ಳತನದ ಇತಿಹಾಸ ಸಣ್ಣದಲ್ಲ, ಎಲ್ಲೆಲ್ಲಿ ಏನೇನು ಕದ್ದಾಮ ಲೆಕ್ಕ ಅವನಿಗೂ ಇಲ್ಲ, ಕಳ್ಕೊಂಡವರಿಗೂ ಇಲ್ಲ. ಹಾಗಾಗಿ ಈ ಚೋರನನ್ನ ಇಲ್ಲಿಗೆ ಅಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಇವನ ಮರಳು ಮಾತಿಗೆ, ಇವನ ಮಾತಿಗೆ ಮರುಳಾಗಿ ಇವನ ಕಾಲು ತೊಳೆದು ತೀರ್ಥ ಕೊಡಿದ್ದಾರೆ ಇವರು ಅಂತ ಹೇಳಿ ತಿಳಿದುಕೊಂಡಿದ್ದಾರೆ. ಇವರ ದೊಡ್ಡ ಸ್ಥಿತಿಯನ್ನ ಬೇರೆ ನಾವು ಕೇಳಿ ಇಲ್ಲಿ ಸುಧಾರಿಸಿಕೊಳ್ಳಬೇಕು. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾವ ಕಾರಣದಿಂದಲೂ ಕೂಡ ರಾಜ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯ, ನೀನು ಏನು ಮಾಡ್ತಾ ಇದ್ದೀಯ ಅಂತ ಗೊತ್ತುಂಟೋ ನಿನಗೆ? ಪ್ರಸ್ಥಾಪುರವರು ತಡೆಯದೆ ಧರ್ಮ ಜಗೆ ಸಾಮ ತೊಳೆದ ಅಸುರಾಳಿ ದುರ್ಯೋಧನ ಅರ್ಧ ರಾಜ್ಯವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯ. ಅರ್ಧ ರಾಜ್ಯವನ್ನ ಕೊಡದಿದ್ದರೆ ಯುದ್ಧ ಎನ್ನುವುದು ಅನಿವಾರ್ಯ ಆಗ್ತದೆ. ವಿನಾ ಕಾರಣವಾಗಿ ಎಲ್ಲರನ್ನ ಎದುರು ಹಾಕಿಕೊಳ್ಳಬೇಡ. ನಿನಗೆ ಒಂದು ಧೈರ್ಯ ಇದೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕರ್ಣರಿದ್ದಾರೆ ಅಂತ. ಅಯ್ಯ, ಅದೆಷ್ಟು ಜನ ಮನಪೂರ್ವಕವಾಗಿ ನಿನ್ನ ಜೊತೆ ಇದ್ದಾರೆ ಎನ್ನುವುದನ್ನ ನೀನು ಒಮ್ಮೆ ನೋಡಿಕೊ. ಸತ್ಯ ಹೇಳ್ತೇನೆ, ಸತ್ಯ ಹೇಳ್ತೇನೆ, ಪಾಂಡವರಲ್ಲಿ ಯುದ್ಧ ಬೇಡ ಅಂತ ಹೇಳ್ತಾ ಇರುವವನು ಧರ್ಮರಾಯ ಒಬ್ಬನೇ. ಕೌರವರಲ್ಲಿ, ನಿಮ್ಮಲ್ಲಿ ಯುದ್ಧ ಬೇಕು ಅಂತ ಹೇಳ್ತಾ ಇರುವವನು ನೀನೊಬ್ಬನೇ. ಉಳಿದವರೆಲ್ಲ ಮನಪೂರ್ವಕವಾಗಿ ಯುದ್ಧ ಬೇಕು ಅಂತ ಹೇಳ್ತಾ ಇಲ್ಲ. ನೋಡು, ಯುದ್ಧ ಆಯಿತು ಅಂತ ಆದರೆ ನೀನು ಅದರಲ್ಲಿ ಗೆಲ್ಲಲಾರೆ. ಪಾಂಡವರನ್ನ ಸೋಲಲಿಕ್ಕೆ ನಾನು ಬಿಡಲಾರೆ. ಮಮ ಪ್ರಾಣ ಹಿ ಪಾಂಡವ ಎಂದು ನನ್ನ ಅತ್ತೆಯಾದಂತಹ ಕುಂತಿಗೆ ನಾನು ಮಾತನ್ನ ಕೊಟ್ಟಿದ್ದೇನೆ. ನೀನು ಒಬ್ಬನೇ ಯುದ್ಧದಲ್ಲಿ ನಿರ್ನಾಮವಾಗಿ ಹೋಗುವುದಾದರೆ ನಾನು ತಲೆಯನ್ನೇ ಕೆಡಿಸಿಕೊಳ್ತಾ ಇರಲಿಲ್ಲ. ಆದರೆ ಬಳಗ ಸಹಿತದಿ, ಹಿರಿಯರು ಕಿರಿಯರು ಎನ್ನಲ್ಲದೆ ನಿನ್ನ ಬಳಗ ಸಹಿತದಿ ನೀನು ಯಮನಪುರಿಯನ್ನ ಸೇರಬೇಕಾಗ್ತದೆ, ಯಮನಪುರಿಯನ್ನ ಸೇರಬೇಕಾಗ್ತದೆ. ದುರ್ಯೋಧನ, ನಾನು ಪಾಂಡವರ ಹಿತವನ್ನ ಬಯಸಿ ಬಂದವ ಅಲ್ಲ, ಕೌರವರ ಹಿತವನ್ನೂ ಬಯಸಿ ಬಂದವ ಅಲ್ಲ, ಲೋಕದ ಹಿತವನ್ನು ಬಯಸಿ ಶಾಂತಿ ಸ್ಥಾಪನೆಗಾಗಿ ಬಂದವ. ಯಾಕೆ ಗೊತ್ತುಂಟ? ಈ ಕೃಷ್ಣನಿಗೆ ರಕ್ತಪಾತ ಎಂದರೆ ಆಗುವುದಿಲ್ಲ. ನನ್ನ ಚರಿತ್ರೆಯನ್ನೇ ನೀನು ನೋಡುವುದಾದರೆ ನಾನು ಎಷ್ಟು ಯುದ್ಧ ಮಾಡಿದ್ದೇನೆ ಎನ್ನುವುದನ್ನು ನೋಡು. ಹಲವು ಜನ ದುಷ್ಟರನ್ನ ಕೊಂದಿದ್ದೇನೆ, ಕೊಲ್ಲಿಸಿದ್ದೇನೆ. ಅದರಲ್ಲಿ ಆದಷ್ಟು ಕಡಿಮೆ ಪ್ರಮಾಣದ ರಕ್ತಪಾತವಾಗುವ ಹಾಗೆ ನಾನು ನೋಡಿಕೊಳ್ಳಿದ್ದೇನೆ. ಈಗ ಕಂಸನನ್ನ ಕೊಂದದ್ದೇ ಆಗಲಿ,
ಆ ಕಾಳಿಂಗನನ್ನ ಕೊಂದದ್ದೇ ಆಗಲಿ, ಜಾಣೂರ ಮುಷ್ಟಿಕರನ್ನ ಕೊಂದದ್ದೇ ಆಗಲಿ, ಅಥವಾ ತದನಂತರ ಮಹಾಪ್ರತಾಪಿ ಅದ್ಭುತವಾದಂತಹ ಸೈನ್ಯವುಳ್ಳಂತಹ ಆ ಮಾಗದ ಜರಾಸಂದನನ್ನ ಕೊಲ್ಲಿಸಿದ್ದೇ ಆಗಲಿ, ಹಲವು ಬಾರಿ ಆತ ದಂಡೆತ್ತಿ ಬಂದರು, ಸೋತ ಹಾಗೆ ನಟಿಸಿ ಓಡಿದ್ದೇನೆ, ಯಾಕೆ ರಕ್ತಪಾತವನ್ನ ತಪ್ಪಿಸಲಿಕ್ಕಾಗಿ. ತದನಂತರ ಹೊರದೇಶದಿಂದ ಯವನ ದೇಶದಿಂದ ಬಂದಂತಹ ಕಾಲಯವನ ಆತನನ್ನ ಕೊಲ್ಲಿಸಿದ್ದೇ ಆಗಲಿ, ರಕ್ತಪಾತ ಎಲ್ಲಿ ಆಗಿದೆ, ಆದಷ್ಟು ಕಡಿಮೆ ರಕ್ತಪಾತ ಆಗುವ ಹಾಗೆ ನಾನು ನೋಡಿಕೊಂಡಿದ್ದೇನೆ. ಯಾಕೆ ಗೊತ್ತುಂಟೋ, ಯುದ್ಧದಿಂದ ಆಗುವಂತಹ ಅನಾಹುತಗಳನ್ನ ಒಮ್ಮೆ ನೆನಪಿಸಿಕೊ. ಯುದ್ಧ ಎಂದರೆ ಬಹಳ ರಮ್ಯವಾದಂತಹ ಕಲ್ಪನೆ ಬಹಳ ಜನಕ್ಕಿದೆ. ಒಬ್ಬ ಒಂದು ಕಡೆಯಿಂದ ಬೆಂಕಿ ಉಳುವ ಬಾಣವನ್ನ ಬಿಡ್ತಾನೆ, ಇನ್ನೊಬ್ಬ ಅದಕ್ಕೆ ಪ್ರತಿಯಾಗಿ ನೀರನ್ನು ಉಳುವ ಬಾಣವನ್ನ ಬಿಡ್ತಾನೆ, ಅವೆರಡು ಮಧ್ಯದಲ್ಲಿ ಹೋಗಿ ಪರಸ್ಪರ ಏನದು ಬಾಣ ಬಿರುಸುಗಳ ಪ್ರದರ್ಶನ ಅಂತ ಮಾಡಿದೆಯೋ. ಛೇ, ಯುದ್ಧ ಎಂದರೆ ಅದೊಂದು ಉತ್ಪಾತ. ಉತ್ಪಾತ ನೆನಪಿಟ್ಟುಕೋ, ನೆನಪಿಟ್ಟುಕೋ, ನನ್ನ ವಾಕ್ಯಗಳನ್ನ ಬರೆದಿಟ್ಟುಕೋ. ಯುದ್ಧ ಆಯ್ತು ಅಂತಾದ್ರೆ ಸ್ವರ್ಗ ಸದೃಶವಾದಂತ ಈ ಹಸ್ತಿನಾವತಿ ಸ್ಮಶಾನ ಸದೃಶವಾಗಿ ಹೋಗ್ತದೆ. ಹಸಿರಿನಿಂದ ನಳಿನಳಿಸಬೇಕಾದಂತ ಈ ಹಸ್ತಿನಾವತಿಯ ಭೂಮಿ ಯೋಧರ ರಕ್ತದಿಂದ ತೊಯ್ದು ಹೋಗ್ತದೆ. ಜನರ ಪಾಪಗಳನ್ನೆಲ್ಲ ತೊಳೆದು ನಿರ್ಮಲವಾಗಿ ನೀಲವರ್ಣದಿಂದ ಹರಿತಾ ಇರತಕ್ಕಂತ ಗಂಗಾ ನದಿ ಯೋಧರ ರಕ್ತದಿಂದ ಕೆಂಪಾಗಿ ಹೋಗ್ತದೆ. ಅಯ್ಯ, ನೀನು ಧರ್ಮಿಷ್ಠ, ಎಷ್ಟು ದೇವಸ್ಥಾನಗಳನ್ನ ಕಟ್ಟಿಸಿದ್ದೀಯ, ಹಸ್ತಿನಾವತಿಯ ಬೀದಿ ಬೀದಿಗಳಲ್ಲಿ ವೇದ ಮಂತ್ರಗಳು, ದೇಗುಲದ ಘಂಟಾನಾದಗಳು ಈಗ ಕೇಳ್ತಾ ಇದೆ. ಯುದ್ಧ ಆಯಿತು ಅಂತಾದರೆ ಬೀದಿ ಬೀದಿಗಳಲ್ಲಿ ಅದೋ ಅದೋ ವಿಧವೆಯರ ಆರ್ತನಾದ ಅನಾಥ ಮಕ್ಕಳ ಆಕ್ರಂದನ ಕೇಳಿ ಬರ್ತದೆ. ಅದೆಲ್ಲ ಹೋಗಲಿ, ಈ ಭವ್ಯ ಭಾರತದ ಭವಿಷ್ಯವನ್ನ ಬರೆಯಬೇಕಾದಂತಹ ಅಭಿಮನ್ಯು, ಲಕ್ಷ್ಮಣ ಕುಮಾರ ಇವರೇ ಮುಂತಾದ ಒಂದು ಯುವ ತಲೆಮಾರೆ ನಿರ್ನಾಮವಾಗಿ ಹೋಗ್ತದೆ, ನಿರ್ನಾಮವಾಗಿ ಹೋಗ್ತದೆ. ಆ ನಂತರ ಗೆಲುವು ಸಿಕ್ಕರು ಹಸ್ತಿನಾವತಿಯಲ್ಲಿ ಉಳಿಯುವುದು ಯಾರಯ್ಯ? ಅಂಗವಿಕಲರು, ಅನಾಥ ಮಕ್ಕಳು, ವಿಧವೆಯರು, ಇವರಿಂದ ತೂರಿ ಕೂಡಿದಂತಹ ಹಸ್ತಿನಾವತಿಯ ರತ್ನಸಿಂಹಾಸನ ರಕ್ತಸಿಕ್ತವಾಗಿರ್ತದೆ. ಆ ರಕ್ತಸಿಕ್ತವಾದಂತಹ ರತ್ನಸಿಂಹಾಸನವನ್ನ ಏರಲಿಕ್ಕೆ ಆ ಧರ್ಮರಾಯ ಹೇಸಿಕೊಳ್ತಾನೆ ಮಹಾರಾಯ. ಅದಕ್ಕಾಗಿಯೇ ಯುದ್ಧವನ್ನ ನಾನು ತಪ್ಪಿಸಲಿಕ್ಕಾಗಿ ಬಂದದ್ದು. ಅರ್ಧ ರಾಜ್ಯವನ್ನ ನೀನು ಕೊಡಬೇಕು, ಆದರೆ ಅರ್ಧ ರಾಜ್ಯವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ನೀನು ಹೇಳಿದ್ದೀಯ. ಇಷ್ಟು ಹೇಳಿದ ಮೇಲೂ ನೀನು ಅದಕ್ಕೆ ಬದ್ಧವೋ? ಅರ್ಧ ರಾಜ್ಯವನ್ನ ಕೊಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾದರೆ ಒಂದು ಸೂತ್ರವನ್ನ ಹೇಳ್ತೇನೆ ಕೇಳು. ನೀನು ಅರ್ಧ ರಾಜ್ಯ ಕೊಡುವುದಕ್ಕೆ ಆಗುವುದಿಲ್ಲ ಅಂತಾದ್ರೆ ಕುಶಸ್ಥಲ, ಮುರುಕಸ್ಥಲ, ವಾರಣಾವತ, ಆವಂತಿ ನಗರ ಮತ್ತು ಹಿಂದೆ ಆಳಿದಂತಹ ಇಂದ್ರಪ್ರಸ್ಥ, ಈ ಐದು ಊರುಗಳನ್ನ, ಐದು ಗ್ರಾಮಗಳನ್ನ ನೀನು ಪಾಂಡವರಿಗೆ ನೀನು ಕೊಟ್ಟೆ ಅಂತಾದ್ರೆ ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವುದನ್ನ ತಿಳಿದು ಪಾಂಡವರು ತಾವು ಅದನ್ನೇ ಆಳಿಕೊಂಡು ಸಂತೋಷವಾಗಿ ಇರ್ತಾರೆ. ಯಾಕೆ? ಶಾಂತಿ ಸ್ಥಾಪನೆಗೆ. ಹೀಗೆ ಹೇಳುವಂತಹ ಅಧಿಕಾರವನ್ನ ಧರ್ಮರಾಯ ನನಗೆ ಕೊಟ್ಟಿದ್ದಾನಯ್ಯ. ಅದಕ್ಕಾಗಿಯೇ ನಿನಗೆ ಹೇಳ್ತಾ ಇದ್ದೇನೆ, ಯುದ್ಧವನ್ನ ಬಿಡು, ಶಾಂತಿ ಸ್ಥಾಪನೆಗೆ ನೀನು ಮುಂದಾದೆ ಅಂತಾದ್ರೆ ನೆನಪಿಟ್ಟುಕೋ, ಭಾರತದ ಇತಿಹಾಸದಲ್ಲಿ ದುರ್ಯೋಧನನ ಹೆಸರು ಸುವರ್ಣಾಕ್ಷರದಲ್ಲಿ ಬರೆದಿಡ್ತಾರೆ ಆಗಬಹುದು? ಏನು ಹೇಳು? ಏ ಮುರಾರಿ, ಯಾರು ಯಾವ ಅಕ್ಷರದಲ್ಲಿ ಬರೀತಾರೆ ಅಂತ ಹೇಳಿ ನಿರ್ಧಾರ ಮಾಡುವ ನೀನೇನ? ಸಲುಗೆ ಮಾತನಾಡಿ ಬೆಟ್ಟದಿದ್ದರೆ ನೋಡು, ನೀನು ಬೇಡಿ ರೈಲು ಗ್ರಾಮದಿ ಒತ್ತಿದಾದ ನಾನು ಕೊಡುವರಲ್ಲ ಸಾಮದಿ, ಜೋಡಿಯ ತ್ರಿಪಾದ ಗೈರ ಜಾನದನ ಬಿದಲ್ಲ ಗೋಪರ ಹಣಿಯರಲ್ಲಿ ಕೋರು ನಮ್ಮ ಸಾಧದಲ್ಲಿ ನೆರೆಯಲರಿದು ನಡೆಯಲು ಮುರಾರಿಸುಗಳು. ಮುರಾರಿ, ನಿನ್ನನ್ನು ಹೀಗೆ ಮಾತಾಡ್ಲಿಕ್ಕೆ ಬಿಟ್ಟೆ ಅಂತ ಆದ್ರೆ ನೀನು ಮಂಗನ ಕೈ ಬಿಡಿಸಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ, ಅನುಮಾನ ಇಲ್ಲ, ಬಹಳ ಇದ್ದಿ ನೀನು. ಏನು ಅರ್ಧ ರಾಜ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಆದ್ರೆ ಐದು ಗ್ರಾಮವನ್ನ ಆದ್ರೂ ಕೊಡು. ಐದು ಗ್ರಾಮವನ್ನ ಕೊಡಬೇಕು, ಅವು ಗ್ರಾಮವು ದೊಡ್ಡ ಪ್ರದೇಶಗಳು, ಕೂಡಿಸಿದರೆ ಅರ್ಧಕ್ಕಿಂತ ಹೆಚ್ಚಾಗ್ತದೆ. ನಿನ್ನ ಮಾತನ್ನೇನಾದ್ರೂ ನಂಬಿದೆ ಅಂತ ಹೇಳಿದ್ರೆ ಕೆಟ್ಟಿದ್ದೇ ಗತಿ, ಕೆಟ್ಟಿದ್ದೇ ಗತಿ.
ಐದು ಗ್ರಾಮವಲ್ಲ, ಎರಡು ಗ್ರಾಮ ಅಲ್ಲ, ಒಂದು ಅಲ್ಲ, ಅರ್ಧ ಅಲ್ಲ, ಕಾಲು ಕಾಲು ಗ್ರಾಮವನ್ನು ಕೂಡ ಕೊಡ್ಲಿಕ್ಕಿಲ್ಲ. ಏನು ನೀನು ಕಾಲಿಟ್ಟು ಲೋಕವನ್ನೆಲ್ಲ ಆಳದವನಂತೆ ನೀನು? ನೀನು ಏನು ತೆಗೆದುಕೊಂಡು ಏನು ನುಂಗುತ್ತೀಯ ಅಂತ ಹೇಳಿ ಗೊತ್ತಿಲ್ಲ ಮಾರಾಯ. ನೀನು ಹಸ್ತ ಕೊಟ್ರೆ ಮೈಯನ್ನು ನುಂಗುವವನು. ಹಾಗಾಗಿ ಅದ್ಯಾವುದೂ ಸಾಧ್ಯವಿಲ್ಲ, ಅದನ್ಯಾವುದೂ ಸಾಧ್ಯವಿಲ್ಲ. ಇನ್ನೊಂದು ಹೇಳಿದೆ, ನೀನು ವೀರರೆಲ್ಲ ಸಾವನ್ನಪ್ಪಬಹುದು, ಎಲ್ಲ ಕಳೆಗಳೆಲ್ಲ ಹೋಗ್ಲಿ, ಹೊಸ ಪೈರು ಬರಲಿ, ಅದರಲ್ಲಿ ದೃಢವಾದದೇ ಆದದ್ದು ದುರ್ಬಲವಾದ್ದು ಯಾವುದು ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಾಗಲಿ. ಏನು ಯುಧಿಷ್ಠಿರ ಹೇಸ್ತಾನೋ? ರಕ್ತಸಿಕ್ತವಾದ ಸಿಂಹಾಸನದಲ್ಲಿ ಕೂರ್ಲಿಕ್ಕೆ ಅವನು ಹೇಸ್ತಾನೆ ಅಂತ ಹೇಳಿ, ಆದ್ರೆ ಆ ರಕ್ತಸಿಕ್ತವಾದ ಸಿಂಹಾಸನವನ್ನ ಕಲ್ಪನೆಯನ್ನ ಮಾಡಿಕೊಂಡು ಈ ಕೌರವನ ಜೊತೆಯಲ್ಲಿ ಸೋಲುವುದರ ಬದಲು ಒಂದು ಮನೆ ಕಟ್ಟಿಕೊಡ್ತೇನೆ, ಚಂದವಾದ ಅರಮನೆಯನ್ನೇ ಕಟ್ಟಿಕೊಡೋಣ ಪಾಂಡವರಿಗೆ, ಅವರ ಹೊಟ್ಟೆ ಹೊಡಿತೇನೆ, ಈ ಸಿಂಹಾಸನದ ದಾಸರಾಗಿ ಸೇವೆ ಮಾಡಿಕೊಂಡು ಇರ್ತಾರೆ ಅಂತ ಹೇಳಿ. ಆದ್ರೆ ಇರ್ಲಿ, ಇಲ್ಲದೆ ಇದ್ರೆ ಏನಾಗ್ತದೆ ಗೊತ್ತಿದೆಯೋ? ಹೇಳಿದ್ದೆಲ್ಲ ನೀವು ತೋರಣಕ್ಕೆಲ್ಲ ಎಷ್ಟು ಮಾವಿನ ಮರ ಕಡಿದಿದ್ದೀರೋ ಅಂತೇಳಿ, ಆ ಉಳಿದ ಮಾವಿನ ಮರದಲ್ಲಿ ಕಾವು ಮಾಡಿ ಖಡ್ಗದಿಂದ ಯುದ್ಧ ಮಾಡಿ ತಲೆ ಗಡಿತೇವೆ, ತಲೆ ಗಡಿತೇವೆ. ಅಂದರೆ ನೀನು ಸಾಯುವುದಕ್ಕೆ ಸಿದ್ಧನಾಗಿದ್ದೀಯೋ ಅಯ್ಯ? ಆರಿಹರು ಭೂತಳವೇ ಆರಿಹರು ಭೂತಳದಿನಿ ನಯ ಪುರಿ ಭಾಗ್ಯದ ಕೋಲುವೆಗೆ ಪುರಿ ಭಾಗ್ಯದ ಕೋಲುವೆಗೆ ಸಾರಿದೆನು ಬಿಡು ಮನದ ದುರ್ಯೋಧನ, ಹಲವು ಪಾತಕಗಳನ್ನ ಮಾಡಿದಂತ ನೀನು. ಪಾತಕಿ ಎನ್ನುವುದು ನಿರ್ವಿವಾದ, ಆದರೆ ಈ ಪಾತಕಿಯಾದಂತಹ ನೀನು ಸಾಯುವುದಕ್ಕೆ ಸಿದ್ಧನಾಗ್ತಾ ಇದ್ದೀಯ. ಸಾಯುವುದಕ್ಕೆ ಒಂದು ಅರ್ಥ ಅಂತ ಬೇಕಾಗ್ತಯ್ಯ. ಇದರಲ್ಲಿ ಅರ್ಥವಿಲ್ಲದೆ ಸಾಯುವುದು, ಅನಗತ್ಯವಾಗಿ ಸಾಯುವುದು. ಅದಕ್ಕಾಗಿಯೇ ಹೇಳಿದ್ದು, ಬರಿದೇ ನೀನು ಸಾಯಬೇಡ, ಪಾತಕಿಯಾದರೂ ನಿನ್ನನ್ನ ಕೊಲಿಸುವುದಿಲ್ಲ. ಯಾಕೆ ಗೊತ್ತುಂಟೋ? ನೀನು ಪಾಂಡವರೊಡನೆ ಹೊಂದಿಕೊಂಡು ಇರುವುದೇ ಆದರೆ ನಿನ್ನನ್ನು ನಾನು ಕೊಲಿಸುವುದಿಲ್ಲ, ಕೊಲಿಸುವುದಿಲ್ಲ. ಹಾಗೆ ಕೊಲಿಸದೇ ಇರುವುದಕ್ಕೆ ಇನ್ನೊಂದು ಕಾರಣವೂ ಇದೆ ಅಯ್ಯ, ಇನ್ನೊಂದು ಕಾರಣವೂ ಇದೆ ಅಯ್ಯ. ಪಾಂಡವ ವಿದ್ವೇಷ ಎನ್ನುವುದನ್ನ ನೀನು ಬಿಟ್ಟರೆ ನಿನ್ನಂತಹ ಸಮರ್ಥ ಆಡಳಿತಗಾರರು ಯಾರಿದ್ದಾರಯ್ಯ, ಯಾರಿದ್ದಾರು? ಆರಿಹರು ಭೂತಲದಿ ನಿನ್ನಯ ಭೂರಿ ಭಾಗ್ಯದ ಹೊಲುಮೆಗೆ, ಯಾರು ಇಲ್ಲ ಭೂಮಿಯಲ್ಲೇ, ಯಾರು ಇಲ್ಲ. ಅಷ್ಟು ಸಮರ್ಥವಾದಂತಹ ಸಂಘಟಕ, ಅಷ್ಟು ಸಮರ್ಥವಾದಂತಹ ಆಡಳಿತಗಾರ, ಆದರೆ ಪಾಂಡವ ವಿದ್ವೇಷವೆನ್ನುವುದನ್ನ ಸರ್ವಬಣ್ಣವನ್ನ ಮುಸಿನುಂಗಿತ್ತು ಅಂತ ನಮ್ಮಲ್ಲಿ ಹೇಳ್ತಾರೆ. ಹಾಗೆ ನೀನು ಎಲ್ಲವನ್ನ ಪಾಂಡವ ವಿದ್ವೇಷದಲ್ಲೇ ನೀನು ಕಳೆದುಕೊಂಡೆ. ಆದ್ದರಿಂದ ನಿನ್ನಂಥವರು ಈ ಭವ್ಯ ಭಾರತದ ಭವಿಷ್ಯಕ್ಕೆ ಬೇಕಾಗ್ತಾರಯ್ಯ. ಯಾಕೆ ಅಂತಂದ್ರೆ ಚಿಟಿಕೆ ಹೊಡೆಯುವುದರಲ್ಲಿ 11 ಅಕ್ಷೋಹಿಣಿ ಸೈನ್ಯವನ್ನ ಒಟ್ಟು ಮಾಡಿಕೊಳ್ಳುವಂತಹ ಆ ಚಾಕಚಕ್ಯತೆ ನಿನ್ನಲ್ಲಿದೆ. ಮುಂದೆ ಭಾರತಕ್ಕೆ, ಭರತಖಂಡಕ್ಕೆ ಹೊರಗಡೆಯ ಆಕ್ರಮಣ ಏನಾದರೂ ಆಯ್ತು ಅಂತ ಆದ್ರೆ ನಿನ್ನಂಥವರು ಬೇಕಾಗ್ತಾರೆ. ಅದಕ್ಕಾಗಿಯೇ ನಿನ್ನನ್ನ ನಾನು ಇಲ್ಲಿಯ ತನಕ ಕೊಲ್ಲಿಸಲಿಲ್ಲ, ಇನ್ನು ಮುಂದೆಯೂ ಕೊಲ್ಲಿಸುವುದಿಲ್ಲ. ಆ ಕಾರಣಕ್ಕಾಗಿ ನಿನ್ನನ್ನು ಇಲ್ಲಿಯ ತನಕ ಉಳಿಸಿದ್ದೇನೆ. ಆದರೆ ಈ ಯುದ್ಧವೆನ್ನುವುದು ಆದರೆ ನನಗೆ ಅನಿವಾರ್ಯವಾಗ್ತದೆ. ಪಾಂಡವರನ್ನ ಉಳಿಸುವುದಕ್ಕಾಗಿ, ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿ ನಿನ್ನನ್ನು ನಾನು ಕೊಲ್ಲಿಸಬೇಕಾಗ್ತದೆ. ಆದ್ದರಿಂದ ಆಯ್ಕೆಯನ್ನ ನಿನಗೇ ಬಿಟ್ಟಿದ್ದೇನೆ. ಏನು ಪಾಂಡವರ ಜೊತೆ ಸಂಧಾನ ಮಾಡಿಕೊಂಡು ಉಳಿತೀಯೋ, ನಿನ್ನ ಹಸ್ತಿನಾವತಿಗೆ ನೀನೇ ಚಕ್ರವರ್ತಿಯಪ್ಪ, ಆ ಮಟ್ಟಿಗೆ ನಮ್ಮನಿಗೆ ಏನೂ ಸಮಸ್ಯೆ ಇಲ್ಲ. ಯಾಕೆ ಈಗ ಜನರೆಲ್ಲ ಹೇಳ್ತಾ ಇದ್ದ ಹಸ್ತಿನಾವತಿಯ ಚಕ್ರವರ್ತಿ ಕುರುರಾಯ ಅಂತ, ಮುಂದೆಯೂ ಆ ಕುರು ಸಿಂಹಾಸನ ಎನ್ನುವುದು ನಿನ್ನಲ್ಲಿಯೇ ಉಳಿತದೆ, ನಿನ್ನ ವಂಶದಲ್ಲಿಯೇ ಉಳಿಯುತ್ತದೆ. ಧರ್ಮರಾಯನಿಗೂ ಧರ್ಮರಾಯ ವಂಶದವರಿಗೂ ಯಾವುದೇ ಅದರ ಹಕ್ಕು ಇರುವುದಿಲ್ಲ, ಅವರು ಇಂದ್ರಪ್ರಸ್ಥದಲ್ಲಿ ಬೇರೆಯಾಗಿಯೇ ಇರ್ತಾರೆ. ಅದನ್ನ ನೀನು ಒಪ್ಪಿಕೊಂಡೆ ಅಂತ ಆದರೆ ನೀನು ಉಳಿತೀಯ, ಅದಲ್ಲದಿದ್ದರೆ ಅಳಿತೀಯ. ಉಳಿತೀಯೋ ಅಳಿತೀಯೋ ನಿನಗೆ ಬಿಟ್ಟಿದ್ದು, ಏನು ಮಾಡ್ತೀಯ ಮಾಡು. ಕೃಷ್ಣ ಗುರುರಾಯ ಯಾ
ಅವತರಿಸಿ ಮಾಯ ಮನುಜನೆಂದು ಕೃಷ್ಣ ಓ ಕುರುರಾಯ ನಿನ್ನೆಲ್ಲ ಪರಿಯನ್ನ ಬಲ್ಲದಿರುವವ ಅಲ್ಲ ಈ ಸುಯೋಧನ. ಎಳವೆಯಲ್ಲಿಯೇ ಏಕಾಂಗಿಯಾಗಿ ಮೆರೆಯುತ್ತಿದ್ದ ಅಂತ ನಮ್ಮನ್ನ ಸೇರಿಕೊಂಡಂತ ಪಾಂಡವರಲ್ಲಿ ಏನೋ ಒಂದು ರೀತಿಯ ವಿದ್ವೇಷ ನಮಗೆ ಉಂಟಾಗಿ ಹೋಯಿತು. ಕಾಲ ಕಳೆದಂತೆ ಅದು ಸರಿಯಾಗಬೇಕಾಗಿತ್ತು, ಆದರೆ ಅದು ಹಾಳಾಗುತ್ತಾ ಹಾಳಾಗುತ್ತಾ ಹೋಗಿ ಬೆಳೆಯುತ್ತಾ ಬೆಳೆಯುತ್ತಾ ಬಂದು ಈ ಸ್ಥಿತಿಗೆ ಈಗ ಬಂದು ತಲುಪಿದೆ. ಈ ವಂಶದಲ್ಲಿ ಒಂದು ದೌರ್ಬಲ್ಯ ಇದೆ, ಅದನ್ನ ಸರಿ ಮಾಡಬೇಕು. ಗೆದ್ದಲು ತಿಂದಂತಹ ಸಾಮ್ರಾಜ್ಯವನ್ನು ಆಳುವುದರಲ್ಲೇನು ಎನ್ನುವಂತಹ ಮನಸ್ಸು, ಈ ಪಾಂಡವರಲ್ಲಿ ಏನೋ ಒಂದು ನ್ಯೂನತೆ ಇದೆ, ಅವರಲ್ಲಿ ಒಂದು ದೌರ್ಬಲ್ಯ ಇದೆ ಎನ್ನುವಂತಹ ಆಳವಾದ ಮನಸ್ಸಿನಲ್ಲಿರುವ ನಂಬಿಕೆ, ಇವನ್ನೆಲ್ಲ ಇಟ್ಟುಕೊಂಡು ನಾನು ಈ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಬೇಕು ಎನ್ನುವ ಒಂದು ಛಲವನ್ನ ತೊಟ್ಟವನಾದೆ. ಅದಕ್ಕಾಗಿ ಅನೇಕ ಕೆಲಸಗಳನ್ನ ಮಾಡೇ ಆಯ್ತು. ನಿಮ್ಮಂಥವರೋ ಬಲ್ಲವರೋ ನನ್ನಂಥವ್ರನ್ನ ಆತತಾಯಿ ಅಂತ ಕರೆದರು. ಮನುಷ್ಯ ಏನೇನು ಪಾತಕಗಳನ್ನು ಮಾಡಬಹುದು, ಐದಲ್ಲ ಆರು ಪಾತಕಗಳನ್ನು ಮಾಡಿದವನಾಗಬೇಕಾದಂತಹ ಪರಿಸ್ಥಿತಿ ನನಗೆ ಒದಗಿ ಬಂತು. ಆದರೆ ರಾಜನಾಗಿ ಈ ರಾಜ್ಯಕ್ಕೆ ಒಳಿತಾಗ್ತದೆ ಅಂತ ಹೇಳಿ, ಆದರೆ ಏನೇ ಪಾತಕವಾಗಲಿ ಸಿಂಹಾಸನಕ್ಕೆ ಒಳ್ಳೆಯದಾಗಲಿ ಎನ್ನುವ ಒಂದು ಮನಸ್ಸನ್ನು ನಾನು ಇಟ್ಟುಕೊಂಡು ನಿಜವಾಗಿ ಅದನ್ನು ನಂಬಿ ನಡೆದು ಬಂದವ. ಇನ್ನು ನೀನು ಮಾಯಾ ಮನುಜ, ಊರಿನವರೆಲ್ಲ ಹೇಳಿದ್ರು ನೀನು ದೇವ ಎನ್ನುವುದಾಗಿ. ನಾನು ಇನ್ನನ್ನು ದೇವ ಅನ್ನೋದಾಗಿ ಒಪ್ಪದಿದ್ರೂ ಕೂಡ ಒಂದು ಮಾತನ್ನ ನಾನು ಒಪ್ಪಿದ್ದೇನೆ. ಎಂತೆಂಥವರನ್ನ ವಧೆ ಮಾಡಿಸಿದೆ ನೀನು, ಈ ಭೂಮಿಯಲ್ಲಿ ದುಷ್ಟರಾಗಿದ್ದವರನ್ನೆಲ್ಲ ನೀನು ವಧೆ ಮಾಡಿಸಿದವ, ಅದನ್ನೆಲ್ಲ ನಾನು ನೋಡಿದ್ದೇನೆ. ನಿನ್ನನ್ನು ಅಪಹಾಸ್ಯ ಮಾಡಿದಾಗ ನಿನಗೆ ಅನ್ನಿಸಿರಬಹುದು ಗೋವಳ ಇತ್ಯಾದಿಯಾಗಿ, ಆದರೆ 16,000 ಜನ ಹೆಣ್ಣುಮಕ್ಕಳನ್ನು ನೀನು ಮದುವೆಯಾದಾಗ ಅದು ಮದುವೆಯಾದ್ದು ಸೆರೆಯಲ್ಲಿದ್ದವರನ್ನ ನೀನು ಬಿಡಿಸಿ, ಅವರಿಗೆ ಕೇವಲ ಸೆರೆಯಿಂದ ಬಿಡುಗಡೆ ಮಾಡಲಿಲ್ಲ, ಸಮಾಜದ ಕಣ್ಣಿನಲ್ಲಿ ಅವರಿಗಾಗುವ ಸಮಸ್ಯೆಗಳಿಂದ ಅವರನ್ನ ಬಿಡುಗಡೆ ಮಾಡಿ ಅವರ ಜೀವನಕ್ಕೆ ನೀನು ಬೆಳಕನ್ನ ಹಚ್ಚಿದೆ ಅನ್ನುವ ಕಾರಣಕ್ಕಾಗಿ ಆ 16,108 ಹೆಂಗಳೆಯರು ಸಾಲಾಗಿ ದೀಪವನ್ನ ಹಚ್ಚಿದರಂತೆ. ಆ ದಿವಸವನ್ನ ಕೇವಲ ಅವರಷ್ಟೇ ಅಲ್ಲ, ಇಡೀ ವಿಶ್ವವೇ ದೀಪಾವಳಿಯಾಗಿ ಆಚರಣೆ ಮಾಡುತ್ತದೆ. ಕೃಷ್ಣ, ನೀನು ಮಾಡಿದ ಕೆಲಸ ಪ್ರತಿಯೊಂದರಲ್ಲೂ ಒಂದು ಸಂದೇಶವನ್ನ ನೀನು ಇಟ್ಟವನಾಗಿದ್ದಿ. ಅಲ್ಲಿ ಹಚ್ಚಿದ ದೀಪ ಬರೀ ಎಣ್ಣೆಯ ದೀಪವಾಗಬಾರದು, ಜೀವನವನ್ನು ಜೀವನ ಮಾಡುವಂತಹ ಪ್ರತಿಯೊಬ್ಬರು ಪ್ರತಿ ದಿವಸವೂ ಕೂಡ ಬೇರೆಯವರ ಜೀವನಕ್ಕೆ ಬೆಳಕಾಗುವ ಪ್ರಯತ್ನ ಮಾಡಬೇಕು ಎನ್ನುವ ಕ್ರಮ ಅದನ್ನು ನೀನು ಕೃತಿಯಲ್ಲಿಯೂ ಕೂಡ ಇವತ್ತು ಮಾಡಿ ತೋರಿಸ್ತಾ ಇದ್ದೀಯ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಕೃಷ್ಣ. ಅದನ್ನು ತಿಳಿದವನು ಕೂಡ ಈ ಕೌರವ ಅಲ್ಲ. ಆದರೆ ನನ್ನ ಪ್ರವೃತ್ತಿಯಲ್ಲಿ ಧರ್ಮ ಬರಲಿಲ್ಲ, ಧರ್ಮವನ್ನು ತಿಳಿದವನಿದ್ದೆ ನಾನು. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ನನಗೆ ಅದರಿಂದ ನಿವೃತ್ತಿ ಸಿಗಲೇ ಇಲ್ಲ. ಇನ್ನೋ ಏನೋ ಸುಳ್ಳಾಗಿ ನಿನ್ನ ಮೇಲೆ ಭಕ್ತಿಯಿಂದ ನಾನು ಮಾಡ್ತೇನೆ ಅನ್ನುವ ಮಾತನ್ನು ಹೇಳಲಾರೆ, ಆದರೆ ಒಂದನ್ನು ಹೇಳುತ್ತೇನೆ. ನಾನು ಏನನ್ನ ಅಂದುಕೊಂಡಿದ್ದನು ಅದನ್ನ ಮಾಡಿಯೇ ಸಿದ್ಧ, ಮಾಡಿಯೇ ಬದ್ಧ. ಈ ಕೌರವ ಮಣ್ಣಾಗಿ ಹೋಗ್ತಾನೆ ಅಂತ ಹೇಳಿ ಆದ್ರೆ, ಈ ವಿಶ್ವ ಈ ಕೌರವನ್ನ ನೆನಪಿಟ್ಟುಕೊಳ್ಳುತ್ತದೆ ನಾಳೆ ಅಂತ ಹೇಳಿ ಆದ್ರೆ, ತಾನು ನಂಬಿದ್ದನ್ನ ಪ್ರಾಮಾಣಿಕವಾಗಿ ನಂಬಿ ಅದನ್ನ ಸಿದ್ಧಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ, ಶತ ಪ್ರಯತ್ನ ಮಾಡಿದ, ವಿಶ್ವವೇ ಅದನ್ನು ಮಣ್ಣಾಗಿ ಹೋದ್ರೂ ಕೂಡ ಕೌರವ ಪ್ರಯತ್ನವನ್ನು ಬಿಡಲಿಲ್ಲ, ಚಲದಂಗೆ ಬಲ್ಲ ಎನ್ನುವಂತಹ ಮಾತಾದ್ರೂ ಉಳಿಲಿ ಅನ್ನುವ ಲೆಕ್ಕದಿಂದ ನೀನು ಭೂಮಿಯ ಭಾರವನ್ನು ಇಳಿಸಲಿಕ್ಕೆ ಹುಟ್ಟಿದವನೇ ಆಗಿದ್ರೆ, ನಾನು ಭೂಮಿಗೆ ಭಾರವೇ ಆಗಿದ್ರೆ ಭೂಮಿಯ ಭಾರ ಇಳಿಲಿ, ಆದರೆ ಅದನ್ನ ನೀನು ಕೇಳಿದೆ ಅಂತ ಹೇಳಿ ದೂರವಿಲ್ಲದೆ ಖಂಡಿತ ಕೊಡುವವನಲ್ಲ, ದೂರವಿಲ್ಲದೆ ಖಂಡಿತ ಕೊಡುವವನಲ್ಲ. ಕೃಷ್ಣ ದುರ್ಯೋಧನ, ಪ್ರಾಣದ ಆಸೆಗಾಗಿ ನಾನು ಇದನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಎಲ್ಲೂ ಕೂಡ ದಾಖಲೆಯಾಗಬಾರದು. ಇದು ಇಡೀ ನಗರವೇ ಗೋಳಿನ ಸಂತಿಯಾಗಿ ಹೋದರೂ ನಾನು ನಂಬಿದ್ದನ್ನ ಆದ್ರಿಂದ ಇದನ್ನೇ ಮುಂದುವರಿಸಿಕೊಂಡು ಹೋಗಬೇಕು. ಹಾಗಾಗಿ
ದುರಕ್ಕಾಗಿ ಬೆದರುವನಲ್ಲ, ದುರಕ್ಕಾಗಿ ಬೆದರುವನಲ್ಲ, ರಿಪುಗಳನ್ನ ಕರೆಸಿ ಕೊಡುವವನಲ್ಲ, ನನಗೆ ಪ್ರಾಣದಾಸೆ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಕೌರವರು ದೂರಕ್ಕೆ ಬರುತ್ತಾರೆ, ಪಾಂಡವರು ನಮ್ಮಲ್ಲಿ ಸೆಣಸಿ ಅವರಲ್ಲಿ ಶಕ್ತಿ ಇದೆ ಅಂತ ಹೇಳಿ ಆದ್ರೆ ಅದನ್ನ ನಮ್ಮಿಂದ ಪಡೆದುಕೊಳ್ಳಲಿ. ಇದೋ ನೋಡು ಕೃಷ್ಣ, ಇದೋ ಸೈ ಬೆಂಬಲಕ್ಕೆ ಭೂಪರನ ರಹಿ ಕುರುಮಂಡಲಕ್ಕೆ ಸನ್ನಗವಾಗಿ ಸಮರಕ್ಕೆ ಬರಲಿ ಪಾಂಡವರು ಕಲಕದಲ್ಲಿ ನಿನ್ನಡಿಯೋಳ್ ಎನ್ನಯ ತಲೆಯ ಅರಿದು ಸಮರ್ಪಿಸುವೆ ಕಲಕದಲ್ಲಿ ನಿನ್ನಡಿಯೋಳ್ ಎನ್ನಯ ತಲೆಯ ಅರಿದು ಸಮರ್ಪಿಸುವೆ ಇದಕ್ಕೆ ಅಳುಕೆ ಅಳುಕೆ ಕಾಧಿಟ್ಟು ವೀಡವನಿತ ಅಚ್ಯುತಯ್ಯ ಬ್ರಾಹ್ಮಣ ಹಿತಾಯ ಚ ಜಗದ್ ಹಿತಾಯ ಕೃಷ್ಣಾಯ ವಾಸುದೇವಾಯ ನಮೋ ನಮಃ. ನೀನು ಅಂದುಕೊಂಡಿದ್ದೆ ಜಗದ್ ಹಿತ ಅಂತ ಹೇಳಿ, ಆದ್ರೆ ಇದೋ ವೀಳ್ಯವನ್ನ ಕೊಡ್ತಾ ಇದ್ದೇನೆ. ಈ ಕೌರವನದು ತಪ್ಪು ಅಂತ ಆದ್ರೆ ನನಗೆ ಮರಣವಾಗ್ಲಿ, ಆದ್ರೆ ದೂರಕ್ಕೆ ಬಾಂಡವರು ಬರಲಿ, ಇದೋ ವೀಳ್ಯವನ್ನ ನಿನಗೆ ಕೊಡ್ತಾ ಇದ್ದೇನೆ, ಯುದ್ಧವೇ ಬದ್ಧ. ನಮೋ ನಮಃ. ಓ ದುರ್ಯೋಧನ, ನೀನು ಕೊಟ್ಟಂತ ಅರಣ ವೀಳ್ಯವನ್ನ ನಾನು ಸ್ವೀಕರಿಸಿದ್ದೇನೆ. ಸಭಾಸದರೇ, ಕೃಷ್ಣ ಮಾಡಿದಂತ ಪ್ರಯತ್ನವನ್ನ ನೀವು ನೋಡಿದ್ದೀರಿ. ಕೃಷ್ಣ ಮುಂದೆ ಆಗುವಂತ ಅನಾಹುತಗಳಿಗೆ ಹೊಣೆ ಆಗುವುದಿಲ್ಲ, ಆಗುವುದಿಲ್ಲ. ಕೌರವನ ಆಸ್ಥಾನದಿಂದ ಹೊರಬಂದಿದ್ದೇನೆ. ಇನ್ನು ಉಪಪ್ಲಾವಕ್ಕೆ ಹೋಗುವ ಮುಂಚೆ ಒಂದು ಕೆಲಸ ಇದೆ. ಅದೇನು, ಇವ ಕೊಟ್ಟಿದ್ದು ಈಗ ರಣವೀಳ್ಯ ಅಲ್ಲ, ಅದು ಮರಣವೀಳ್ಯ. ತನ್ನ ಮರಣವನ್ನ ಆತ ಆಹ್ವಾನಿಸಿಕೊಂಡಿದ್ದಾನೆ, ಆತ್ಮಹತ್ಯೆಗೆ ಮುಂದಾಗಿದ್ದಾನೆ. ಆದರೆ ಅದು ಆಗಬೇಕು ಅಂತಾದರೆ ಒಂದು ಕೆಲಸ ಆಗಬೇಕು. ಇವನ ಜೊತೆ ಇರುವಂತಹ ಕರ್ಣನ ಮೂಲಕ ಒಂದು ಇನ್ನೊಂದು ಪ್ರಯತ್ನವನ್ನ ಮಾಡ್ತೇನೆ. ಇನ್ನೂ ಒಂದು ಪ್ರಯತ್ನ ಮಾಡಿ ಯುದ್ಧವನ್ನು ತಪ್ಪಿಸ್ಲಿಕ್ಕೆ ಆಗ್ತದೆಯೋ ಅಂತ ನೋಡ್ತೇನೆ. ಅದು ಆಗದಿದ್ದರೆ ಕರ್ಣನ ಆತ್ಮಬಲವನ್ನ ಕಡಿಮೆ ಮಾಡಿ ತದನಂತರ ಉಪಪ್ಲಾವ್ಯದ ಕಡೆಗೆ ನಾನು ಹೋಗ್ತೇನಂತೆ. ಹಾಗಾಗಿ ಸದ್ಯ ವಿದುರನ ಮನೆಗೆ ಮರಳಿ ಹೋಗಿ ಅಲ್ಲಿ ವಿಶ್ರಮಿಸ್ತೇನೆ. ಸರ್ವರಿಗೂ ಸನ್ಮಂಗಳವಾಗಲಿ. ಮುಟ್ಟಿದ ಗಸೆಯೋಳು ಶ್ರೀ ಕೃಷ್ಣನನು ಮತ್ತ ಕಾಶಿನಿಯರು ಮುದದಿ ಕುಳ್ಳಿರಿಸಿ ಒತ್ತಿದೋಳು ಸತ್ಯಭಾವಿಯನು ಕುಳ್ಳಿರಿಸುತ್ತ ಮುತ್ತೈದೆಯರೆಲ್ಲ ಹಾಡುತ್ತ ಪಾಡುತ್ತ ಮುತ್ತಿರತಿಯ ಬೆಳಗಿರೆ ಗಜವನ ವದನ ಸುಶೋಭಿತಗೆ ಭುಜಗ ಭೂಷಣ ನಂಬೋದರಗೆ ಸುಜನೋದರಗೆ ತ್ರಿಜಗ ಸುಪೂಜಗೆ ಭಜಗ ಮನೋರಥ ಪೂರಕಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲಂ ಕುಂಜ ಮನಸು ನಸನಿಗೆ ರಜಿ ಪವಿತ್ರ ವಿನಾಶನಿಗೆ ಗಜಜ ಸುಗಮು ನಿವಂತಿತಗೆ ಪದಗ ಜಯುಗ ಮಲ ಕಲ ತಲಗೆ ಮಂಗಲವು ಜಯ ಮಂಗಲವು. ಕರದೊಳು ಪರಶು ಪಾಶಾಂಕುಶ ಧರಣಿಗೆ ಹರುಷ ದೀಭಕ್ತರ ಕೊರೆವ ಬಗೆ ಉರಗ ಭೂಷಣನ ಸುಮಾರ ಗಜವದಾನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಮೈಷಸುರ ಬರ್ದಿನಿ ಕೆ ಯೋಗಗಾರ ಮಾಡಿ ಸುರರನ್ನು ಜಯ ಮಂಗಲು ಜಯ ಮಂಗಲ.